ಮನೆ ಮುಂದೆ ಗುಂಡಿ ಇದೆಯಲ್ಲ ನೋಡಿದ್ಯಾ? ನಾನ್ ನೋಡ್ಲಿಲ್ಲ. ಇವತ್ ನಿಮ್ ಗ್ರಹ ತರ ಚೆನ್ನಾಗೇ ಇದೆ. ಏನಜ್ಜಿ? ಓ, ಸಲ್ಮಾನ್ ಖಾನ್ ಚೆನ್ನಾಗಿದ್ದಾನಾ? ಓ, ಸಿಕ್ಸ್ ಪ್ಯಾಕ್? ಓ, ಆರನೇ ಚಾನಲ್ ಹಾಕ್ಬೇಕಾ? ಸರಿ ಸರಿ ಸರಿ. ಅಜ್ಜಿ ಹ್ಯಾಪಿನಾ? ಅಮ್ಮ ಅಮ್ಮಮ್ಮ ಕಿಲಾಡಿ ಸಲ್ಮಾನ್ ಖಾನೇ ಬೇಕಂತೆ. ಸಾಕ್, ಸುಮ್ನಿದೆ. ಅದ್ ಸರಿ, ನಿಮ್ ಕಾಲದಲ್ಲಿ ಹೀರೋಗಳಿಗೆ ಸಿಕ್ಸ್ ಪ್ಯಾಕ್ ಸೆವೆನ್ ಪ್ಯಾಕ್ ಅಂತ ಇತ್ತ? ನಮ್ ಕಾಲದಲ್ಲಿ ಬರೀ ಫ್ಯಾಮಿಲಿ ಪ್ಯಾಕ್. ಇವತ್ತು ಹಾಲ್ ಬಂದಿಲ್ಲ ಅಲ್ವಾ? ಏ, ಇವತ್ ಮೂವತ್ತನೇ ತಾರೀಕ್ ಕಣೆ, ನಿಮ್ ಅಣ್ಣಂಗೆ ಸಂಬಳದ ದಿನ. ಎಷ್ಟು ಸಂಬಳ ನಿಮ್ಗೆ? 15,000 ಮೇಡಮ್. ಯಾಕ್ ಕೊಡೋದು ಸಂಬಳ? ಕೆಲ್ಸ ಮಾಡಕ್ಕೆ. ಇದೇನಾ ನಿಮ್ ಕೆಲ್ಸ? ಕಸ ಶಿಟ್ ರೀ ದುರ್ದೇಶ್ ಪಾಂಡೆ. ಆದಿ ಆದೇಶ್ ದೇಶ್ ಪಾಂಡೆ. ಯಾವ ದೇಶನೋ ಮೈ ಬಗ್ಸಿ ಕೆಲ್ಸ ಮಾಡಕ್ ಏನ್ರಿ ನಿಮ್ಗೆ? ಯೂಸ್ಲೆಸ್ ಫೆಲೋ. ಮೇಡಮ್ ಮೇಡಮ್, ಅದು ರಾಂಗ್ ಫೈಲ್, ಇದು ಕರೆಕ್ಟ್ ಫೈಲ್ ಮೇಡಮ್, ನೋಡಿ ಮೇಡಮ್. ಎವ್ರಿಥಿಂಗ್ ಇಸ್ ಓಕೆ. ನಾನು ಇನ್ನ ಗೆಟ್ ಔಟ್ ಆಗ್ಲಾ ಮೇಡಮ್. ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಏನು ನಿಮ್ ಮುಗಿತ? ವಾಟ್? ಐ ಮೀನ್ ನಿಮ್ ಉಪದೇಶ ಮೇಡಮ್. ರೀ ಉಪದೇಶ್ ಪಾಂಡೆ. ಆದಿ ಆದೇಶ್ ದೇಶ್ ಪಾಂಡೆ ಮೇಡಮ್. ಎಂಥದ್ದೋ ಪರದೇಶ, ಫೋನ್ ರಿಂಗ್ ಆಗ್ತಾ ಇದೆ. ಫೋನ್? ಇದ್ರಲ್ಲಿ ಯಾವ ಫೋನ್ ಅಪ್ಪ? ಹಲೋ ಹಲೋ ಮೇಡಮ್, ಲ್ಯಾಂಡ್ ಲೈನ್ ಯಾರು ಮಿಸ್ ಕಾಲ್ ಕೊಡ್ತಾ ಇದಾರೆ ಮೇಡಮ್. ಕಾಲ್ ಬಂದಿರೋದು ಅದ್ರಲ್ಲ, ಮಿಸ್ ಕಾಲ್ ಹೇಗ್ರಿ ಆಗುತ್ತೆ? ಕರೆಕ್ಟ್. ಇದಿರ್ಬೇಕು ಅದು ಡೆಡ್. ಇದು ಅದು ಕ್ಯಾಲ್ಕುಲೇಟರ್. ಒಂದು ಬಾಯಿಗೆ ಯಾಕೆ ಇಷ್ಟು ಫೋನ್ ಇಕ್ಕೋತಾರೆ? ಅಯ್ಯೋ, ಯಾವ್ದು ಗೊತ್ತಾಗ್ತಿಲ್ಲ. ಇದೆ. ಹಲೋ ಹಲೋ ರೀ, ಹೇಳ್ರಿ, ಇಲ್ಲಿ ನಮ್ ಜೀವ ಹೋಗ್ತಾ ಇದೆ. ರೀ ನಾನ್ ರೀ. ಅಯ್ಯ, ನಾನೋ ನೀನೋ, ಫಸ್ಟ್ ಏನಂತ ಬಗಳು. ರೀ ಬಾಂಗ್ಲಾದೇಶ್ ಪಾಂಡೆ. ಹೇಯ್, ಆತರ ಕರಿಯಕ್ ನಮ್ ಬಾಸ್ ಲೇಡಿ ರಾಮ ಒಬ್ಬರಿಗೆ ಅಧಿಕಾರ ಇರೋದು, ನೀನ್ ಯಾವಳೆ ಹಂಗ್ ಕರಿಯಕ್ಕೆ? ನಿಮ್ ಬಾಸ್? ನಮ್ ಬಾಸ ಹೆಂಗೆ ಆಗ್ಬಿಡ್ತೀಯ? ನಮ್ ಬಾಸ್ ಬರೀ ಬಕ್ವಾಸ್. ರೀ ರೀ ಯೂಸ್ಲೆಸ್ ಫೆಲೋ. ಲೇ ನೋಡೆ ನೋಡೆ, ಹಂಗ್ ಕರಿಬೇಡ ಕಣೆ ನನ್ನ. ಈ ಕಡೆ ನೋಡ್ರಿ. ಯಾವ ಕಡೆ? ಫೋನ್ ಇಲ್ಲಿ. ಗೊತ್ತಾಯ್ತು. ಅಯ್ಯೋ, ಈ ಫೋನ್ ಇವತ್ತೇ ಬರ್ಬೇಕಾ? ಮೈ ಫೋನ್ ಮೇಡಮ್. ಫೋನ್ ಹಾಳಾಗೋಗ್ಲಿ, ಕೆಲ್ಸ ನೋಡ್ ಹೋಗ್ಲಿ. ಅಲ್ಲ ಮೇಡಮ್, ಹೋಗೆ ಬರೇನ್ ಕರ್ದಿ, ತಪ್ಪಾಯ್ತಲ್ಲ ಮೇಡಮ್. ನಂದಲ್ಲಪ್ಪ. ನಂದೆ? ನನ್ಗೆ ಯಾಕೆ ಅಷ್ಟೋತ್ರ ಕೇಳಿಸ್ಕೊಂಡೆ? ಸರಿಯಾಗಿ ಒಗ್ದಿದ್ದಾರೆ, ಒರೆಸ್ಕೊಳ್ಳಿ. ಯೋಚನೆ ಮಾಡ್ಬೇಡಿ ಸರ್, ನಾನು ಈ ತರ ಬೇಜಾನ್ ಉಗಿಸ್ಕೊಂಡಿದ್ದೀನಿ. ನಮ್ಮಿಬ್ಬರದು ಒಂಥರ ನಾಯಿ ಬಾಳು. ಗೊಣ್ಣೆ ಗಿಣ್ಣೆ ಸೀಟ್ ಇಲ್ಲ ತಾನೆ? ಫ್ರೆಶ್ ಸಲಾರ್, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಟವೆಲ್ ಕೊಡ್ತೀನಿ. ಎಲ್ಲ ನೋಡ್ತಾರ, ಕಚ್ಚಿಬಿಟ್ರು ಬೆಳಗ್ಗೆ.
ಯಾಕ್ರೀ ಪಾಂಡ್ಯರ ಮೇಡಮ್ ಗರಂ ಅದಂಗಿತ್ತು ರಾತ್ರಿ ಕುದುರೆ ರಂ ಕುಡ್ದಿದ್ ಇಳಿದಿಲ್ವಂತೆ ಅದು ಇಳಿಯೋರ್ಗ ಆರಾಮ ಕುತ್ಕೊಂಡ್ ಮಾತಾಡನ್ ಬನ್ನಿ ಅಂದ್ರು ಆರಾಮ್ ಆರಾಮ ಹೇ ಈಗ ಕೆಲ್ಸ ಇದೆ ಅಂತ ಹೇಳ್ಬೋದು ಹೆಂಗಸರ ವಿಷಯದೊಳಗ ಹುಷಾರಾಗಿರ್ರಪ್ಪ ಅಂಕಲ್ ಹಾಗ್ ನೋಡಿದ್ರೆ ಹುಡುಗಿರು ಮುದ್ಕರು ಬಗ್ಗೆ ಹುಷಾರಾಗಿರ್ಬೇಕು ಅವ್ರನ್ನ ನಂಬಾರ್ದು ಮಿಸ್ಟರ್ ಆದಿ ಈ ಕಾಲದಲ್ಲಿ ಮುದ್ಕರು ರಿಟೈರ್ ಆದ್ಮೇಲೆ ಕೆಲ್ಸಕ್ಕೆ ಯಾಕೆ ಬರ್ತಾರೆ ಕೇಳಿ ರೋಜರ್ ರಿಪ್ಲೈ ಕೊಡಿ ಮನಿ ಶರಿಮನೆ ಆಗೈತ್ರಿ ಮನಿ ಬೇಕಾಗೈತಿ ಅದ್ ಸರಿ ಮೇಡಂ ಏನೋ ಜೋರ್ ವಯಸ್ಸಲ್ಲಿ ಮಾತಾಡ್ದಾಗಿತ್ತು ನನಗೇನೋ ನಿಮ್ಮ ಬೈತಿರೋ ಹಾಗೆ ಕೇಳಿಸ್ತಪ್ಪ ಅವರು ಬಯೋಲಜಿಲಿ ಎಂಎ ಮಾಡಿದ್ದಾರೆ ಎಲ್ಲರಿಗೂ ಸೇರ್ಸ್ ಹೋಗಿತ್ತಿದ್ರು ಎಂಪ್ಲಾಯೀಸ್ ಫ್ಲರ್ಟ್ ಮಾಡ್ದಂಗೆ ಫಿಟ್ ಆಗಿರ್ಬೇಕು ಆಗ ಕಂಪನಿ ಹಿಟ್ ಆಗುತ್ತೆ ತಿನ್ನಕ್ಕೆ ಹಿಟ್ ಸಿಗುತ್ತೆ ಅಂದ್ರು ನಾವು ಫಿಟ್ ಆಗಿಲ್ವಂತ ನಮಗೆ ಗೊತ್ತಿಲ್ಲ ನೆಟ್ಟಲ್ಲಿ ಕಣ್ಣಿಟ್ಬಿಟ್ರೆ ಬೇರೆ ಏನೂ ಕಾಣಲ್ಲ ಇಂಟರ್ನೆಟ್ ಅಲ್ಲಿ ನೋಡ್ಬಾರ್ದು ನೋಡ್ತಿದ್ರೆ ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಬೇರೆ ಅಣ್ಣ ನಿಮ್ಗೆ ನಂಗೊಂದು ಶುಗರ್ಲೆಸ್ ಕಾಫಿ ಒಂದು ಫಿಂಗರ್ಲೆಸ್ ನೀರು ಕಾಫಿಗೆ ಸಕ್ಕರೆ ಬೇಡ ನೀರೊಳಗೆ ಬೆರಳಿ ಇಡ್ಬೇಡ ಅಂತಂದೆ ಅರ್ಥ ಆಯ್ತಾ ಏನೋ ಇದನ್ನ ಪಾಸ್ ಮಾಡಿ ಯಾವುದನ್ನ ಕೈಲಿರೋದನ್ನ ಯಾರಿಗೆ ಕುಡಿ ಅಲ್ಲ ಕಾವೇರಿ ಉತ್ತಮ ಆರೋಗ್ಯಕ್ಕಾಗಿ ಯಾವಾಗಲೂ ಕುಡಿಯಿರಿ ಕಾವೇರಿ 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 ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಹೇ ಮಿಸ್ಟರ್ ಏನ್ ಕನ್ಸ್ ಕಾಣ್ತಾ ಇದೀರಾ ಲೇಡಿ ಸೀಟ್ ಅಲ್ಲಿ ಲೇಡೀಸ್ ಪಕ್ಕ ಕೂತ್ಕೊಂಡು ಕನ್ಸ್ ಕಾಣ್ತೆ ಇನ್ನೇನ್ರಿ ಮಾಡ್ತೀರಾ ಇದೆಲ್ರಿ ಮೇಲೆ ಏನ್ರಿ ಮೇಲೆ ವಾಟ್ ನಾನ್ಸೆನ್ಸ್ ರೀ ಏನ್ರಿ ಮಾಡ್ತಾ ಇದೀರಾ ಅದು ಬಾರಿ ಕಡಿತದ ಮಾರಾಟದಲ್ಲಿ ಪ್ಯಾಂಟ್ ತಗೊಂಡೆ ಅವತ್ತಿಂದ ಕಡಿತ ನಿಂತೇ ಇಲ್ಲ ಕಡಿದ್ರೆ ನಿನ್ ಕಾಲ್ ಕೇರ್ಕೋ ನನ್ ಕಾಲ್ ಯಾಕೆ ಕಡಿತಾ ಇದ್ಯಾ ಅಯ್ಯಯ್ಯೋ ಅದ್ ನಿಮ್ ಕಾಲ ಅದಕ್ಕೆ ನೈಸ್ ಆಗಿತ್ತು ಸಾರಿ ಗೊತ್ತಾಗ್ಲಿಲ್ಲ ಈ ಡಬ್ಬಲ್ಲ ಬೇಡ ಮರ್ಯಾದಕ್ಕೆ ಸರಿಯಾಗಿ ನಿಂತ್ಕೋ ಟಿಕೆಟ್ 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 ಎಲ್ಲಿಗೆ ಟಿಕೆಟ್ ಒಂದು ಕಂಬನಿ ಒಂದು ಕಂಬನಿ ಕಂಬನಿ ಕಣ್ಣೀರು ದುಡ್ಡು ಕೊಟ್ಟು ಕಣ್ಣೀರು ಕೇಳ್ತಾರಲ್ಲ ಸ್ವಾಮಿ ಅವರಿಗೆಲ್ಲೋ ತಲೆ ಕೆಟ್ಟಿದೆ ಅನ್ಸುತ್ತೆ ಮಧ್ಯ ಭಯ ಹಾಕ್ಬಿಡಿ ಸುಮ್ಮನೆ ಕೂತ್ಕೊಳ್ರಿ ನೀವೇ ದೊಡ್ಡದಾಗ ಬೋರ್ಡ್ ಹಾಕಿದ್ರಲ್ಲ ಸ್ವಾಮಿ ಏನಂತ ಕಂಬನಿ ಅಂತ ಅಯ್ಯೋ ಕೆಂಪೇಗೌಡ ಬಸ್ ನಿಲ್ದಾಣ ಅದು ಕಂಬನಿ ಅಲ್ಲ ಕೆಂಬನಿ ಅಂತ ಕಂಬನಿ ಅಂತ ಬರ್ದಿತ್ತು ಸರಿ ಟಿಕೆಟ್ ತಗೊಳ್ಳಿ ಜೇವಲ್ ಬರೀ ಚಿಲ್ಲರೆ ಇಟ್ಕೊಂಡಿದ್ರ ಅಂತ ಕಾಣುತ್ತೆ ಟಿಕೆಟ್ ಟಿಕೆಟ್ ಯಾರೇ ಟಿಕೆಟ್ ಯಾರೇ ಮುಂದೆ ಬರ್ರಿ 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 ಕಡೆ ಬನ್ರಿ ಕಡೆಗೆ ಪಾಪು ನನಗ ಅದೇನ್ ಸಡನ್ ಆಗಿ ಪಾಪು ಪೈಪು ತೂ ವೆರಿ ಚೀಪು ನೋಡು ಪರಿಚಯ ಆದಾಗ ಆದೇಶ್ ಅಂತಿದ್ದೆ ಸ್ನೇಹ ಆದಾಗ ಆದಿ ಅಂತಿದ್ದೆ ಈಗ ಲವ್ ಆಗಿದೆ ಅಲ್ವಾ ಡೀಪ್ ಲವ್ ಅಲ್ಲಿ ಬಿದ್ದಾಗ ನಮ್ ನಮ್ದೇ ಹೆಸರಿಟ್ಕೋಬೇಕು ಆದಿ ಹೋಗೋ ಬಾರೋ ಅಂತೆಲ್ಲ ಕರೆದ್ರೆ ತುಂಬಾ ದೂರ ದೂರ ಅನ್ಸುತ್ತೆ ಯಾರು ನಿನ್ನ ಆ ಹೆಸರಿಂದ ಕರಿಬಾರ್ದು ನಾನ್ ಮಾತ್ರ ಕರಿಬೇಕು ಅದಕ್ಕೆ ನಾನು ಡಿಕ್ಷನರಿ ಇಂಟರ್ನೆಟ್ ಫೇಸ್ಬುಕ್ ಬ್ಲಾಗ್ ಟ್ವಿಟರ್ ಪಂಚಾಂಗ ಎಲ್ಲ ಕಡೆ ಹುಡುಕಿ ಈ ಹೆಸರು ಸೆಲೆಕ್ಟ್ ಮಾಡ್ದೆ ಇಷ್ಟ ಆಯ್ತಾ ನಿನ್ ಯಾಕ್ ಕರೆದ್ರು ಇಷ್ಟ ಎಲ್ಲಿ ಕರೆದ್ರು ಇಷ್ಟ ಯು ನಾಟಿ ಈ ಕಡೆ ಪಪ್ಪಿ ಬೇಕಾ ಪಪ್ಪಿ ಕೊಡ್ತೀನಿ ಅಂದ್ರೆ ಅಪ್ಪಿ ತಪ್ಪಿನೂ ಬೇಡ ಅನ್ಬಾರ್ದಂತೆ ಟಾಪ್ ಅಂತ ಹೇಳಿರಿ ಕುಂತಲ್ಲಿ ನಿಂತಲ್ಲಿ ಕನಸು ಕಾಣ್ತಿರಲ್ರಿ ನೀವ್ ಯಾರು ಲವ್ ಮಾಡಿದೀರಾ ಇಲ್ಲ ಅಟ್ ಲೀಸ್ಟ್ ನಿಮ್ಮನ್ನ ಯಾರು ಲವ್ ಮಾಡಿದಾರಾ ಇಲ್ಲ ಉದ್ದ ಮುಗಿದೆ ಅಂತ ಯಾಕೆ ಹೋಗ್ತೀಯ ರೈಟ್ ಪಪ್ಪಿ ಡಾರ್ಲಿಂಗ್ ಇವತ್ತು ಇಂಪಾರ್ಟೆಂಟ್ ಡೇ ಗುಡ್ ನ್ಯೂಸ್ ಹೇಳ್ಬೇಕು ಅಂದ್ಲು ಏನಿರ್ಬೋದು Thanks.
ಆದಿ, ನಿನ್ ಹಾಗ್ ನಾನು ಅರ್ಥ ಮಾಡ್ಕೊಂಡವರು ಈ ಭೂಮಿ ಮೇಲೆ ಯಾರು ಇಲ್ಲ ಕಣು. ಆದಿ ಕಣು, ಪಾಪ ಏನ್ ಪಪ್ಪಿ ನೋಡು, ನೀನ್ ಹಿನ್ ಮುಂದೆ ಹಾಗೆಲ್ಲ ಕರಿಬೇಡ, ನನ್ಗೊಂಥರ ಆಗುತ್ತೆ. ಯಾಕೆ? ಇದನ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಏನಿದು? ಇವತ್ತು ನನ್ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಡೇ ಅಂತ ಹೇಳಿದ್ನಲ್ಲ, ಅದೇ ಇದು. ಹೂ ಕಣು, ಆದಿ ಯಾಕೊಡಲ್ಲದೆ ಗಮನಿಸೆ, ಸರಿಕ ಗಂಡ್ ಸಿಕ್ತಾ ಆಯ್ತು, ಮ್ಯಾರೇಜ್, ಸ್ವಂತ ಮನೆ ಇದೆ, ಆರ್ ನಾಯಿ ಇದೆ, ಅತ್ತೆ ಮಾವ, ಇಂತ ಗಂಡ್ ಸಿಕ್ಕಾಗ ಬಿಡೋಕಾಗುತ್ತಾ? ಹೇ ಯಾಕೋ ನಾನ್ ಸಿಗ್ಲಿಲ್ಲ ಅಂತಾನ? ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಕಣು. ನನ್ಗೆ ನಿನ್ಗಿಂತ ಒಳ್ಳೆ ಹುಡುಗ ಸಿಕ್ಕದ್ನಲ್ಲ, ಹಾಗೆ ನೀನ್ ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಬಿಡೋ. ಚಾಕ್ಲೇಟ್ ಚೆನ್ನಾಗಿತ್ತು, ಮುಗ್ದೋಯ್ತು. ಸೊ ನಾನು ನೀನು ಇನ್ ಮುಂದೆ ಲವರ್ಸ್ ಅಲ್ಲ, ರೈಟ್? ರೈಟ್. ಫ್ರೆಂಡ್ಸ್? ಫ್ರೆಂಡ್ಸ್. ಹೇ ಆದಿ, ಯಾಕೋ ಕಣ್ಣಲ್ಲಿ ನೀರು, ಏನಾದ್ರೂ ಬಿತ್ತ? ಸತ್ಯ, ನನ್ನ ಜಾತಕದಲ್ಲಿ ಹೆಂಗಸರೆಲ್ಲ ಕೆಟ್ಟ ಮನೇಲಿ ಕೂತಿದ್ದಾರೆ. ಹೇ ಬಾಯ್. ಅಣ್ಣ ಬರ್ತಿದ್ದಾನೆ. ಸಾರಿ ಅಣ್ಣ. ಏಯ್, ನೋಡ್ಕೊಂಡು ಹೋಗಕ್ಕಾಗಲ್ಲ. ತಗೋಜಿ ಸಂಬಳ. ಕಾಲಲ್ಲಿರೋ ಉಗುರ್ನ ಕಟ್ ಮಾಡು, ನಮಸ್ಕಾರ ಮಾಡ್ದಾಗ ಚುಚ್ಚುತ್ತೆ. ಇಂಚ್ ಬೆಳೆಸ್ಕೊಂಡಿದ್ಯಾ? ತಗೊಳ್ಳೋ, ನಿಮ್ಗೆ ಇಷ್ಟ ಕೇಸರಿ ಬಾತ್ ಮಾಡಿದೀನಿ. ಫ್ಯಾನ್ ಹಾಕೆ? ಆಗಲ್ಲ. ಯಾಕೆ? ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ತೆಗ್ದಿದ್ದಾರೆ. ಬಿಲ್ ಕಟ್ಟೋವರೆಗೂ ಕರೆಂಟ್ ಬಂದ್. ಆ ಹಾಲ್ನೋನ್ಗೆ ಏನ್ ಕೊಬ್ಬು ಅಂತೀಯ? ಒಂದನೇ ತಾರೀಕ್ ದುಡ್ಡು ಇಟ್ಟಿಲ್ಲ ಅಂದ್ರೆ ಹಾಲು ಇಲ್ಲ ನೀರು ಇಲ್ಲ ಅಂತಾನೆ. ದುಡ್ಡು ಕಡಿಮೆ ಇದೆ ಅಂತ ಗ್ಯಾಸ್ ನಾನು ತಂದಿದ್ದನ್ನ ಹಾಗೆ ವಾಪಸ್ ತಗೊಂಡ್ ಹೋದ. ಆ ಪೇಪರ್ ನೋನಂತೂ ರದ್ದಿ ಅಂಗಡಿಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಸಿಗತ್ತೆ, ಹಾಫ್ ರೇಟ್, ಚೀಪ್ ರೇಟ್ ಅಂತಾನೆ. ಸಕ್ಕರೆ ತರಕ್ ಹೋದ್ರೆ ರೇಷನ್ ಡಿಪೋದವನು ನಿಮ್ ಅಣ್ಣಂಗ್ ಸಂಬಳ ಆಯ್ತಾ ಅಂತ 20 ಸಲ ಕೇಳ್ತಾನೆ. ಸಾಕು ಸಾಕು ಅಂದೆ, ಈ ಮನೆ ಕಾಲಿಡಂಗಿಲ್ಲ. ದುಡ್ಡು 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 ಅಂತ ಶುರು ಮಾಡ್ಬಿಡ್ತೀರ. ಆಯ್ತು, ನನ್ ದುಡ್ಕೊಂಡ್ ಬರ್ತೀನಿ, ನಿಮ್ಗೆ ಏನ್ ಬೇಕೋ ಕೇಳಿ, ನನ್ ದುಡ್ಡು ತಂದ ಹಾಕ್ತೀನಿ, ಆ ದಂಡನೆ ಬರ. ಆದ್ರೆ ಆಫೀಸ್ಗೆ ಹೋಗು, ಬಸ್ ಅಲ್ಲಿ ನೋಡು, ಪಾರ್ಕ್ ಅಲ್ಲಿ ನೋಡು, ಮನೆಗ್ ಬಾ. ನೀವೆಲ್ಲ ಹೆಂಗಸರು ಹಿಂಸೆ ಕೊಡ್ತಾ ಇದೀರ, ಟಾರ್ಚರ್ ಕೊಡ್ತಾ ಇದೀರ. ಅಯ್ಯೋ ಭಗವಂತ, ನನ್ಗೆ ಎಲ್ ಸಿಗತ್ ನೆಮ್ಮದಿ ಈ ಭೂಮಿ ಮೇಲೆ, ಎಲ್ ಸಿಗತ್ ನೆಮ್ಮದಿ? ಹಲೋ, ಮೈಕ್ ಚೆಕ್, 1 2 3. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಈ ಸುಂದರವಾದ ಸಂಜೆಯಲ್ಲಿ ನಮ್ಮ ಆದಿ ದೇಶ್ ಪಾಂಡೆ ಅವರ ಲವ್ ಸಕ್ಸಸ್ ಆಗಿರೋದಕ್ಕೋಸ್ಕರ ಈ ಪಾರ್ಟಿ. ಅಲ್ ನೋಡು, ಆದಿ ಬಂದೆ ಬಿಟ್ಟ. ಮಹಾರಾಜ ಚಿಪ್ಸೋ. ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಒಂದ್ ಲವ್ ಸ್ಟೋರಿ ಹೇಳ್ತೀನಿ. ಇದೇ ಆದಿ. ಇದ್ರಲ್ಲಿ ಉಕ್ತಾ ಇರೋ ತರನೇ ಆದಿ ಪ್ರಾಯ ಉಕ್ತಾ ಇದೆ. ಇದು ಆಟು, ಆದಿ ಲವ್ವರು. ಇಬ್ರು ಹತ್ರ ಬಂದ್ರು, ಬೇರೆತ್ರು, ಎಲ್ಲ ಮರೆತ್ರು, ಒಂದಾದ್ರು ಮತ್ ಬರೋ ಮಾತಾಯ್ತು, ಮುತ್ ಕೊಟ್ಟಿದ್ದು ಆಯ್ತು. ನೀವಿವಾಗ ಸ್ಟಾಪ್ ಮಾಡಿದ್ರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಆದಿ ಟೇಕ್ ಇಟ್. ಆದಿ ಲವ್ ಸಕ್ಸಸ್ಗೆ ಚಿಯರ್. ಇಲ್ಲ ಕಣ್ರು, ಆದಿ ಲವ್ ಫೇಲಿಯರ್ಗೆ. ಹ್ಞೂ ಕಣ್ರು, ಮಾಮೂಲಿ ಲವ್ ಸ್ಟೋರಿ ತರ ನಾನ್ ನಿನ್ನ ಲವ್ ಮಾಡಲ್ಲ ಅಂತ ಹೇಳಿ ನನ್ ಕಣ್ಣಲ್ಲಿ ನೀರ್ ಹಾಕ್ಸಿ ನಗ್ನಗ್ತ ಟಾಟಾ ಮಾಡೋಟೋದ್ಲು. ಮತ್ತೆ ನೀನು
ಕಣ್ಣೀರ್ ಒರೆಸ್ಕೊಂಡ್ ಬಂದೆ. ಛೇ, ಈ ಹುಡುಗಿರು ಯಾಕೆ ಹಿಂಗೆ? ಏಯ್, ನೀವುಗಳು ಯಾಕೋ ಬೇಜಾರು ಮಾಡ್ಕೋತೀರಾ? ಕೊಡಿರೋ, ನಾವುಗಳು ದಡ್ಡನ್ ಮಕ್ಳು. ಈ ಹುಡುಗಿರಿಗೆ ನಮ್ಮಂತ ಹುಡುಗರು ಸಿಮ್ ಕಾರ್ಡ್ ಇದ್ದಂಗೆ ಟಾಕ್ ಟೈಮ್ ಇರೋವರೆಗೂ ಮಾತಾಡ್ತಾರೆ, ಆಮೇಲೆ ಬಿಸಾಕ್ತಾರೆ. ನನಗ್ ಗೊತ್ತು, ಇವನೊಂದ್ ಮ್ಯಾಟ್ರ್ ಹೇಳ್ದ, ನಾನು ಸೋಡಾ, ಆ ಹುಡುಗಿ ಹಾರ್ಡ್ ಡ್ರಿಂಕ್ಸ್ ಅಂತ. ನಾನ್ ಹಾರ್ಡ್ ಡ್ರಿಂಕ್ಸ್, ನನಗ್ ಬೇಕಿಲ್ಲ ಯಾವ ಸೋಡಾ, ಅದಕ್ಕೆ ಕುಡಿತೀನಿ. ಸುಖ ನೋಡ್ರ, ನಾವು ಗಂಡಸರು, ನಮಗ್ ಬೇಕಾಗಿರೋದು ಹಾಲು, ಆಲ್ಕೋಹಾಲು, ಅಸೆಂಬ್ಲಿ ಹಾಲು, ಮ್ಯಾರೇಜ್ ಹಾಲ್ ಬೇಕಿಲ್ಲ ನೋಡು. ನಮ್ಮ ಕಣ್ಣು ಸನ್ನೆಗೆ ಹುಡುಗಿರು ತಕ 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 ಅಂತ ಕುಣಿಬೇಕು. ಅಂತ ಜಾಗ ಯಾವ್ದಾರ ನಿನ್ ಗೊತ್ತಿದ್ರೆ ತೋರ್ಸು. ಗಿರ 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 ಅಂತ ಗಿರಿಗಿಟ್ಲೆ ಆಡಿಸ್ಬಿಡ್ತೀನಿ. ಆತ್ನರು ಗೊತ್ತು ಯಾವ್ದು? Bang bang all night, check it out, shake your booty booty, I just wanna be your DJ tonight. Hey saranta tirugutte giranta tirugutte tunta nodaba santa muttaba kai so bedaba nodaba haduba dance madona song haduna majju madona teluba balaba begaba. ನೀನ್ ಬಾಗಿಲು ತಟ್ಟು, ಅವ್ರ ಬಾಗಿಲು ತೆಗೆದ್ರೆ ನಾನು ಸುರ್ರ ಅಂತ ಒಳಗೋಗ್ತೀನಿ. ಏನಮ್ಮ, ಮಧ್ಯರಾತ್ರಿ ಜಾಗಿಂಗ್ ಮಾಡ್ತಾ ಇದೀಯಾ ಆಂಟಿ? ಪಾಪ ಯಾಕೋ ಮಲ್ಗೆ ಇಲ್ಲ. ಎರಡು ಏನು ವಾಸನೆ? ಕುಡಿದ್ರೆ ವಾಸನೆ ಬರದೆ ಇನ್ನೇನ್ ಬರದು. ನಾ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಹೆಣ್ಣಿಂದ ತೊಂದರೆಗೆ ಒಳಪಟ್ಟಿರೋ ನನ್ನಂತ ಗಂಡಸರಿಗೆ
ಆ ಎಂಡನೇ ದೇವ್ರು. ಎಣ್ಣೆ ಕಿಕ್ಕು, ಹೆಣ್ಣು ಕಿರಿಕು, ಬಾ ಉಣ್ಣ ಕಿಕ್ಕು. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಸಾಂಬಾರ್ ಅಮೃತ ಇನ್ನು ಬಡ್ಸೆ ಇಲ್ವಲ್ಲ, ಒಳ್ಳೆ ಸ್ಮೆಲ್ ಹೆಂಗ್ ಬಂತು? ಕೆಟ್ಟ ಸ್ಮೆಲ್ ನಿನ್ ಬಾಯಿಂದ ಬರ್ತಾ ಇದೆ. ಏನೋ ಕುಡಿಯೋದನ್ ಕಲ್ತು ಬಿಟ್ಟಿಯಲ್ಲ, ಒಳ್ಳೇದಲ್ಲ ಕಣೋ. ನನ್ನ ಹಣೆಯಲ್ಲಿ ಒಳ್ಳೇದು ಬರ್ದಿಲ್ಲಮ್ಮ. ಒಂದೊಳ್ಳೆ ಹುಡುಗಿ ನೋಡ್ತೀನಿ, ಮದ್ವೆ ಆಗ್ಬಿಡು, ಎಲ್ಲ ಸರಿ ಹೋಗತ್ತೆ. ಹುಡುಗಿರು ಒಳ್ಳೆಯವರು, ಹುಡುಗಿರು ಒಳ್ಳೆಯವರು ಆಗಿರಲ್ಲ, ಒಳ್ಳೆಯವರು ಹುಡುಗಿರೇ ಆಗಿರಲ್ಲ. ಒಳ್ಳೆ ಹುಡುಗಿ ಸಿಗಲ್ಲ, ಸಿಗೋರು ಒಳ್ಳೆಯವರಾಗಿರ. ಅವೆಲ್ಲ ನಿನಗೆ ಯಾಕೆ? ನೀ ಹೂ ಅನ್ನು, ಹುಡುಗಿನ ನಾ ನೋಡ್ತೀನಿ. ಅಮ್ಮ ನಾನೀಗ ಫುಲ್ ಕುಡ್ದು ಬಿಟ್ಟಿದ್ದೀನಿ, ನನ್ನ ಬ್ರೈನಿನ ಮಾತು ನನ್ನ ಹಾಲ್ಗೆ ಕೇಳಲ್ಲ. ಕುಡ್ದೋರು ಸತ್ಯ ಹೇಳ್ತಾರೆ ಅಂತಾನು ಕೇಳಿ. ಹಂಗೇನೆ ರಾತ್ರಿ ಹೇಳಿದ್ದ, ನಾನು ಹೇಳೇ ಇಲ್ಲ ಅಂತ ಬೆಳಗ್ಗೆ ಹೇಳ್ತಾರೆ. ಸೊ ನೀನು ಕೇಳಿರೋ ಪ್ರಶ್ನೆಗೆ ನನ್ನ ಉತ್ತರ ನಾಳೆಗೆ ಕಾದರಿಸಲಾಗಿದೆ. ಸರಿ ಚೆಲ್ಲೋಯ್ತು, ಸ್ವಲ್ಪ ಇಂಬ್ಯಾಲೆನ್ಸ್. ಅದೇ ಯೋ ಬಂದೆ ಬಂದೆ ಇರೋ, ಲೇಟ್ ಕತ್ತಿಪೋ. ಆದಿ ನೆನ್ನೆ ರಾತ್ರಿ ಹೇಳಿದ ವಿಷಯ ಏನ್ ಮಾಡಿದೆ? ಏನ್ ಹೇಳಿದ್ದೆ? ಸರಿ ಹೋಯ್ತು, ಹುಡುಗಿನ್ ನೋಡೋ ವಿಷಯ ಆಮೇಲೆ ನೋಡನ್ ಬಿಡಮ್ಮ. ಏನ್ ಕರೆಕ್ಟ್ ಆಗಿ ಹೇಳೋ. ಅಯ್ಯೋ ದೇವ್ರೆ, ಸರಿ ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಬಂದೇ ಇರೋ ಬಜಾಜ್ ವಿಶ್ವ, ಅದ್ ಯಾಕ ಹಂಗ ಆರ ನೋಡಿತಾ ಇದ್ಯಾ? ಸಾರಿ ಅಂಕಲ್, ಈ ಕಡೆ ಊದಂಗ್ ಮಾಡ್ಬಿಟ್ಟೆ. ಏ ಅದೆಲ್ಲ ನಿಂತಾಯ, ಇವತ್ತೇನಾದ್ರು ಮಿಂಟೈಟ್ ಜಾಗಿಂಗ್ ಉಂಟಾ? ಗೊತ್ತಿಲ್ಲ ರಾತ್ರಿ ಸೆಟ್ ಮಾಡ್ಬೇಕು. ಅಯ್ಯೋ ಪರವಾಗಿಲ್ಲ ಬಿಡ. ಸಾರಿ, ನಿಮ್ ಮನೆ ಬೇಳೆ ನೋಡ್ಲಿಲ್ಲ, ಒದ್ಬಿಟ್ಟೆ. ಸಾರಿ, ಇದ್ ತಗೊಳಪ್ಪ. ಇದನ್ ತಗೊಂಡ್ ನಾನೇನ್ ಮಾಡ್ಲಿ? ತಟ್ಟೆ ಅಲ್ಲ, ಮಂಗಳಾರತಿ ತಗೊಳ್ಳಿ. ಮಕ್ಕೂಗಿತ್ತೀರಾ ಅಂದ್ರೆ ಮಂಗಳಾರತಿ ಕೊಡ್ತಾ ಇದೀರಾ. ತುಂಬಾ ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು. ಮೈ ಹೆಡ್ ಅಂದ್ರೆ ಅಕ್ಕನ ತಲೆ. ನಿನ್ ತಲೆ ಮೈ ಹೆಡ್ ಅಂದ್ರೆ ಅಕ್ಕನ ತಲೆ ಅಲ್ಲ, ಮೈ ಹೆಡ್ ಅಂದ್ರೆ ನನ್ ತಲೆ. ಜರ್ಕ. ಅಯ್ಯೋ ಈ ಅಂಕಲ್ ಯಾವಾಗ್ಲೂ ಹೀಗೆ. ಮೈ ಹೆಡ್ ಅಂದ್ರೆ ಅಂಕಲ್ ತಲೆ. ನಡಿ ನಡಿ ನಡಿ, ಲೇಟ್ ಆಯ್ತು. ಗಾಡಿ ಕಿಕ್ ಕೊಡಿಯೋ. ಇವತ್ತು ನಾನೇನಾ? ಏನೋ ಮಾಡ್ಲಿ, ನನ್ನ ಗಾಡಿ ನಿನ್ ಕಾಲ್ಗಂಗ್ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಅಪ್ಪ ಬಜಾಜ್ ವಿಶ್ವ, ನಮ್ ಮನೆಯವ್ರಿಗೂ ಗಾಡಿನ ತಳ್ಕೊಂಬರ್ತೀಯ, ನನ್ ಕೈಲಿ ಕಿಕ್ ಮಾಡಿಸ್ತೀಯ, ಹಿಂದೆ ಕುಂಡಿಸ್ಕೊತೀಯ, ಹೋಗ್ತೀಯ. ವಿಶ್ವ ನೀನೇನೋ ಒಂಥರ. ಇದು ಆತರ ಅಲ್ಲ, ಇನ್ಯಾವತರ? ಇದೊಂಥರ. ನಮ್ಮಪ್ಪ ಗಾಡಿ ಕಲ್ಸ್ಕೊಡೋಕ್ ದಿನ ಹಿಂದೆ ಕೂತ್ಕೋತಿದ್ರ, ಅಷ್ಟು ತೂಕ ಇಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಅಂದ್ರೆ ನಿನ್ ಕಣ್ಣಿಗ್ ನಾನ್ ತೂಕದ್ ಬಟ್ತರ ಇದ್ದೀನ? ಕೋಪ ಮಾಡ್ಕೋಬೇಡಲೋ, ನೀನ್ ಅಲ್ದ ನನ್ಗೆ ಇನ್ಯಾರು ಹೆಲ್ಪ್ ಮಾಡ್ಬೇಕು? ಏನ್ ಹಿಂದೆ ಕೂತ್ಕೊಂಬರಕ್ಕ? ಸದ್ಯ ಆದಿ ಮದುವೆಗೆ ಒಪ್ಕೊಂಡ, ಇನ್ ಲೇಟ್ ಮಾಡೋದ್ ಬೇಡ. ಆದಷ್ಟು ಬೇಗ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡೋಣ. ಅಮ್ಮ ಕಾಲೇಜ್ ಹೋಗ್ಬರ್ತೀನಿ ನಾನು. ಸಾಯಂಕಾಲ ಬೇಗ ಬಾ, ಇತ್ತೀಚೆಗೆ ಸ್ಪೆಷಲ್ ಕ್ಲಾಸ್ಗಳು ಜಾಸ್ತಿ ಆಗ್ತಿವೆ. ಆಯ್ತು, ಬೇಗ ಬರ್ತೀನಿ. ನೋಡ್ಕೊಂಡ್ ನೋಡ್ಸಪ್ಪ, ನಮ್ ಮನೆಯವ್ರಿಂದ ತುಂಬಾ ದುಡಿಯೋದಿದೆ. ನನಗೂ ಜೀವನ ಮೇಲೆ ಆಸೆ ಇದೆ. ನಿಮ್ ಆಫೀಸಲ್ಲಿ ಕಾಗೆಗಳು ಜಾಸ್ತಿ ಅಂತ? ಕಾಗೆಗಳ ಜೊತೆಗೆ ಒಂದು ದೊಡ್ಡ ಬಾಸ್ ರಣ ಹದ್ದೂ ಇದೆ. ಸ್ಟಾಪ್ 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 ನಿಲ್ಸೋ, ಲೇಟ್ ಆಗಿದೆ. ಬೈ. ಡೋಂಟ್ ವರಿ, ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್, ವಿಲ್ ಹ್ಯಾಂಡಲ್ ಇಟ್. ಟೇಕ್ ಕೇರ್ ಮಿಸ್ಟರ್ ಆದಿ. ಗುಡ್ ಮಾರ್ನಿಂಗ್ ಮೇಡಮ್. ಎಷ್ಟು ಟೈಮು? ವಾಚ್ ಕಟ್ಟಿಲ್ಲ ಮೇಡಮ್. 11 ಗಂಟೆ ಮೇಡಮ್. ಇಲ್ಲಪ್ಪ, 10:30. ಇಟ್ಸ್ ಓನ್ಲಿ 10:30 ಮೇಡಮ್. ಅರ್ಧ ಗಂಟೆ ಲೇಟ್. ಅದು ಯಾವುದು? ಹಳೆ ಸ್ಕೂಟರ್. ನಿಮ್ ಹತ್ರ ಸ್ಕೂಟರ್ ಇದೆಯಾ? ಸೈಕಲ್ ಇಲ್ಲ ಮೇಡಮ್. ಮತ್ ಸ್ಕೂಟರ್ ಅಲ್ಲಿ ಹೇಗ್ ಬಂದ್ರಿ? ಹಿಂದೆ ಕುತ್ಕೊಂಡ್ ಬಂದೆ ಮೇಡಮ್. ಫ್ರೆಂಡ್ ಸ್ಕೂಟರ್ ಮೇಡಮ್. ಫ್ರೆಂಡ್ ಸ್ಕೂಟರ್ ಅಲ್ಲಿ ಯಾಕ್ರಿ ಬಂದ್ರಿ? ಸೇಫ್ಟಿ ಕುಣ್ಸ್ಕೊಂಡ್ ಬಂದ ಮೇಡಮ್. ನಿಮ್ಮನ್ನೇ ಯಾಕೆ ಕುಡ್ಸ್ಕೊಂಡ್ ಬಂದ್ರು? ಬೇರೆ ಯಾರು ಸಿಗ್ಲಿಲ್ವಾ? ಅದು ನನ್ ತೂಕ, ಅವ್ರ ಅಪ್ಪನ ತೂಕ, ಎರಡು ಒಂದೇ. ಯೂಸ್ಲೆಸ್ ಫೆಲೋ, ನಾನು ಸೋಮಾರಿಗಳನ್ನ ಬೇಕಾದ್ರೆ ಸಹಿಸ್ಕೋತೀನಿ, ಆದ್ರೆ ಸುಳ್ಳು ಹೇಳೋರ್ನ ಕಂಡ್ರೆ ನನಗಾಗಲ್ಲ. ಕೆಲ್ಸ ಮಾಡೋದೇ 8 ಗಂಟೆ, ಅದ್ರಲ್ಲಿ ಬರೋವಾಗ್ಲೇ ಅರ್ಧ ಗಂಟೆ ಕಟ್. 3 ಸಲ ಕಾಫಿಗೆ ಹೋಗ್ತೀರಾ, 6 ಸಲ ನೀರ್ ಕುಡಿಯಕ್ ಹೋಗ್ತೀರಾ, ಕುಡ್ದಿದ್ದನ್ನ ಕಳ್ಸಕ್ಕೆ 4 ಸಲ ಎದ್ದು ಹೋಗ್ತೀರಾ, ಲಂಚ್ 1 ಗಂಟೆ, ಹೀಗೆ 4 ಗಂಟೆ ಕಳೆದ್ ಬಿಡ್ತೀರಾ. ಫುಲ್ ಸಂಬಳ ತಗೊಂಡು ಹಾಫ್ ಕೆಲ್ಸ ಮಾಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬಾಮ್ಮ ಬಾ ಮೇಡಮ್. ಹಾಳಾದ ಬಸ್ ಸಿಕ್ಕಿರಲ್ಲ ಮೇಡಮ್. 40 ನಿಮಿಷ ಲೇಟ್ ಆಯ್ತು ಅಂತನಾ? ಡೋಂಟ್ ವರಿ,
ಆಗತ್ತೆ, ಏನ್ ಮಾಡಕ್ಕಾಗತ್ತೆ? ಮನೇಲಿರೋ ದಂಡ್ಪಿಂಡ್ ಗಂಡ್ಗಳಿಗೆಲ್ಲ ಬೇಯಿಸಿ ಬಾಯಿಗೆ ಹಾಕಿ ಡಬ್ಬಿಗೆ ಹಾಕಿ ಅವ್ರನ್ನ ಸಾಗ್ ಹಾಕಿ ಬರೋ ಅಷ್ಟರಲ್ಲಿ ಲೇಟ್ ಆಗತ್ತೆ. ನೀ ಹೋಗು. ಹೋಗಮ್ಮ. ಶೀಲಾ, ಒಂದ್ ಮೇಡಮ್, ನೀನು ತುಂಬಾ ಸುಸ್ತಾಗಿರೋಳ್ ತರ ಕಾಣ್ತಿದ್ಯಾ, ಸ್ವಲ್ಪ ರೆಸ್ಟ್ ಮಾಡು, ಏನು ಅರ್ಜೆಂಟ್ ಇಲ್ಲ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಈ ಕೆಲಸ 20 ಮಿನಿಟ್ಸ್ ಅಲ್ಲಿ ಆಗ್ಬೇಕು. ಓಕೆ ಮೇಡಮ್. ಗೌರಮ್ಮ ಫಿಲಂ ಸಾಂಗ್ ಮೇಡಮ್. ಸ್ಟಾಪ್ ಮಾಡಿದೆ ಮೇಡಮ್. ಆದೇಶ್ ಅವರಲ್ಲಿ ಬಾಸ್ ಚೇಂಬರ್ ಅಲ್ಲಿ ಇದಾರೆ, ಬರ್ತಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಲೋ ಮಾಲತಿ, ನಾನೀಗ ನಿನ್ ಮಗನ ಆಫೀಸ್ ಅಲ್ಲೇ ಇದೀನಿ. ಮದ್ವೆ ಮಾಡಿಸ್ಲೇಬೇಕು. ಅಯ್ಯೋ ಡೋಂಟ್ ವರಿ, ಒಳ್ಳೆ ಹುಡುಗಿನ ಹುಡುಕೊಡ್ತೀನಿ. ಅಯ್ಯೋ ಗಂಟ್ ಹಾಕೇ ಹಾಕ್ತೀನಿ. ಆಯ್ತಾ? ಥ್ಯಾಂಕ್ಸ್ ಕಡೆ. ಕೂಲ್. ಎಸ್ ಮೇಡಮ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಮ್ ಕಡೆ ಒಂದಷ್ಟು ಹುಡುಗಿರು. ಓ, ಲೇಡೀಸ್ ಟ್ರಿಪ್? ಟೋಟಲ್ ಎಷ್ಟ್ ಜನ? ಅಯ್ಯೋ ದೊಡ್ಡ ಲಿಸ್ಟೇ ಇದೆ, ಸದ್ಯಕ್ಕೆ ಒಂದು 8 ಹುಡುಗಿರು. ಓ, ಅಷ್ಟಲಕ್ಷ್ಮಿಯರು. ಯಾವ ಜಾಗ? ತುಮಕೂರು, ತಿಪ್ತೂರು, ಬೆಂಗಳೂರು, ಮಂಗಳೂರು. ಓಕೆ ಓಕೆ. ಟಾಟಾ ಸುಮೋ, ಸ್ಕಾರ್ಪಿಯೋ, ಕ್ವಾಲಿಸಿ, ಇನೋವಾ? ಇಲ್ಲ ಬಿಡಿ, ಅಂತ ದೊಡ್ಡ ದೊಡ್ಡ ಆಸೆಗಳೆಲ್ಲ ನಿಮಗಿರ್ಬೋದು, ಬಟ್ ಅವ್ರಿಗದೆಲ್ಲ ಕೊಡಕ್ಕಾಗ್ಬೇಕಲ್ಲ. ಬಜೆಟ್ ನೋಡ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು. ಕರೆಕ್ಟ್ ಆಗಿ ಹೇಳಿದ್ರಿ. ಯಾವಾಗ್ಲೂ ಮೈಲೇಜ್ ಮುಖ್ಯ. ಗಾಡಿಗೆ ಇಂಜಿನ್ ಒಂದು ಚೆನ್ನಾಗಿದ್ರೆ ಸಾಕು. ಗಾಡಿ ಶೇಪು, ಕಲರು, ಸೀಟು ಯಾರಿಗ್ ಬೇಕು, ಒಟ್ನಲ್ಲಿ ಕಂಫರ್ಟಬಲ್ ಅಂಡ್ ಸ್ಮೂತ್ ಆಗಿರ್ಬೇಕು ಜರ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಪ್ಪ ನೀನು. ನಾನು ಜನಗಳಿಗೆ ಹೇಳ್ತಾ ಇರ್ತೀನಿ, ಕಲರ್ ಮುಖ್ಯ ಅಲ್ಲ, ಕ್ವಾಲಿಟಿ, ಕ್ವಾಲಿಟಿ ಮುಖ್ಯ. ನಾನು ಈ ಫೀಲ್ಡ್ ಅಲ್ಲಿ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್, ಬಟ್ ರೇಟ್ ಮಾತ್ರ ಫಿಕ್ಸ್ಡ್. ರೇಟಾ? ಎಷ್ಟು? 9. 9? ಕಿಲೋಮೀಟರ್ 9. ಇದೇನಿದು 9 ಕಿಲೋಮೀಟರ್? ಇದನ್ನ ಕನ್ಫ್ಯೂಸ್ ಆಗ್ತಾ ಇದಲ್ಲ ನೋಡಪ್ಪ, ನನಗೆ ನಿನ್ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಇಲ್ಲ. ಈ ಕಿಲೋಮೀಟರ್ ಲೆಕ್ಕದಲ್ಲಿ ವರದಕ್ಷಿಣೆನಾ? ವರದಕ್ಷಿಣೆನಾ? ಯಾರ ತಾಯಿ ತಾವು? ಬಂಗಾರಿ. ಬಂಗಾರಿ? ಹಾ, ಬಂಗಾರಿ ಯಾರೇ ನೀ? ಬುಲ್ಬುಲ್. ಏಯ್, ಯಾಕೆ ಮುಲ್ಮುಲ್ಲ ಕಪಾಳಕ್ಕೆ ಹೊಡೆದು ಬಿಡ್ತೀನಿ. ನನ್ ಯಾರು ಅಂತ ತಿಳ್ಕೊಂಡೋ? ನಿಮ್ಮಮ್ಮನ ಫ್ರೆಂಡು ಬಂಗಾರಮ್ಮ, ಬ್ರೋಕರ್ ಬಂಗಾರಿನೋ? ಓ, ಬಂಗಾರಿ ಆಂಟಿ. ನೀವ್ ಇಷ್ಟೊತ್ತು ಮಾತಾಡಿದ ಹುಡ್ಗಿರ್ ಬಗ್ಗೆನಾ? ನಾವೇನ್ ಅನ್ಕೊಂಡ್ರಿ? ಅಯ್ಯೋ, ನಾನು ಬರೀ ಗಾಡಿ ಬಗ್ಗೆನೆ ಮಾತಾಡ್ತಿದ್ದೆ, ಯಾಕಂದ್ರೆ ಇದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ. ಆಮೇಲೆ ಇತ್ತೀಚೆಗೆ ಬರೀ ಹುಡುಗಿನೇ ಬಂದ್ ಬುಕ್ ಮಾಡ್ತಿದ್ರು, ನೀವು ಬೇರೆ ಹುಡುಗಿರ್ ಬಗ್ಗೆನೆ ಹೇಳ್ತಿದ್ರಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಿಟ್ಟೆ. ಬಾಸ್ ಬಂದ್ರು ಬಾಸ್. ಸರಿ ಸರಿ, ನೀವು ಹೊರಡಿ. ಲವ್, ಹುಡುಗಿನ ಯಾವಾಗ ತೋರಿಸ್ಲ? ಅಯ್ಯೋ, ಮುಂದಿನ ಭಾನುವಾರ ಬೇಕಾದ್ರೆ ಬಂದು ನೋಡ್ತೀನಿ, ಅಷ್ಟರ ಹುಡುಗಿರೇನ್ ಮುದ್ಕಿರಾಗಲ್ಲ. ಹೊರಡಿ ನೋಡ್ತಾರೆ. ಸಂಡೇ ಸಂಡೇ. ಥ್ಯಾಂಕ್ ಯು. ಓಲ್ಡ್ ಕಸ್ಟಮರ್ ಮೇಡಮ್, ಲೇಡೀಸ್ ಟ್ರಿಪ್ ಮೇಡಮ್. ನೋಡ, ಈ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂದ್ರೆ ಹುಡುಗಿನ ಸಿಗ್ತಾ ಇಲ್ಲಪ್ಪ. ಕೇರ್ ಸಿಟಿ ಈ ಸಿಟಿ ಅಲ್ಲ. 1,000ಕ್ಕೆ 800 ಜನ ಹುಟ್ಟವ್ರೆ ಹೆಣ್ಮಕ್ಳು. ಅದಕ್ಕೆಪ್ಪ ನೀನ್ ನೋಡೋದ್ ನೋಡ್ಕೋತೀಯ, ಸರ್ಯಾಗಿ ನೋಡ್ಕೊಂಬಿಡು. ಒಂದೇ ಒಂದ್ಸಲ ಯಾಕೆ ಎರಡನೇ ಸಲ ಏ ಸಾಕ್ತಾರೋ? ಒಂದೇ ಸಲ ಸರಿಗ್ ನೋಡ್ಬೇಕು, ಸರ್ಯಾಗಿ ನೋಡ್ಕೋಬೇಕು. ಹಂಗಾರೆ ಗುರಾಯಿಸ್ಬಿಟ್ಟು ಕೂಲ್ ಡೌನ್. ಆಯ್ತು. ನಮಸ್ಕಾರ ಶಂಕರ. ನಮಸ್ಕಾರ ಅಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈಕೆ ನನ್ನ ಶ್ರೀಮತಿ. ನಮಸ್ಕಾರ. ನಮ್ ತಾಯಿ ಇವಳು, ನನ್ನ ಕೊನೆ ತಂಗಿ. ನಮಸ್ಕಾರ. ಇವರೆಲ್ಲ ನನ್ನ ಬಂಧು ಬಳಗ. ಹುಡುಗನ ಅಜ್ಜಿ. ಮಾತೆ ಬರೋಲ್ಲ. ಇವರು ಹುಡುಗನ ತಂದೆ. ಮಾತೆ ಆಡೋಲ್ಲ. ಇವಳು ಹುಡುಗನ ತಂಗಿ. ಮಾತೆ ನಿಲ್ಸಲ್ಲ. ಇವರು ನಿಮ್ಮಮ್ಮ. ತುಂಬಾ ಮಾತಾಡ್ತಾರೆ. ಇವನು ಹುಡುಗ, ಆ ದೇಶ ದೇಶ ಪಾಂಡೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ತುಂಬಾ ತಮಾಷೆನಪ್ಪ ನೀವು. ಥ್ಯಾಂಕ್ ಯು. ಹುಡುಗಿನ ಕರ್ಕೊಂಡ್ ಬನ್ನಿ ಸರ್. ಕರ್ಕೊಂಡ್ ಬನ್ನಿ. ಆಯ್ತಾಯ್ತು.
ನಿಮಿಷ ನಿಂತ್ಕೊಳ್ರಿ. ಯಾಕೆ ಅವನು ಹೆಂಗಸರನ್ನ ಯಾಕೆ ನೋಡ್ತಿದ್ದ ಅಂತ ನೋಡ್ಲಿಲ್ವಾ ನೀವು? ನನ್ಗಂತೂ ಇಷ್ಟ ಆಗ್ಲಿಲ್ಲ. ಹೌದು ಅಣ್ಣ, ಒಳ್ಳೆ ಹಸಿ ಮಾಂಸ ಕಂಡು ಹುಲಿ ತರ ನೋಡ್ತಾನೆ. ನನ್ ಗಂಡನೇ ನನ್ ಹಾಗೆ ನೋಡಲ್ಲ ಗೊತ್ತಾ? ನನ್ ಯಾಕೋ ಅವ್ನ ನಡತೆ ಸರಿಯಿಲ್ಲ ಅಂತ ಕಾಣತ್ತೆ. ನೋಡ್ರೆ ಒಂದ್ ಕೆಲಸ ಮಾಡೋಣ, ಹುಡುಗಿನ ತೋರ್ಸೋ ತೋರ್ಸ್ಬೋಣ, ಆಮೇಲೆ ನಿಮ್ ಸಂಬಂಧ ನಮಗ್ ಬೇಡ ಅಂತ ಹೇಳ್ಬಿಡೋಣ. ಅಜ್ಜಿ ಬಾಂಬಾ, ಇವಳೆ ನನ್ ಮಗಳು. ಮುಗ್ದೀವಿ ನೋಡಿ, ಹೆಂಗ್ ನೋಡ್ತಾನೆ. ನೀನ್ ಹೋಗಮ್ಮ ಹೋಗು, ನೀವು ಕುಡೀರಿ. ನಿಮ್ಮ ಅಭಿಪ್ರಾಯನ ನಿಧಾನವಾಗಿ ತಿಳಿಸಿ. ಹಲೋ, ಓ ಶಂಕರ ಅವ್ರೆ ಹೇಳಿ, ಏನ್ ಸಮಾಚಾರ? ಹುಡುಗ ಓಕೆ ಆದ್ನ? ಓಕೆನಾ? ಅವನೇನು ಹುಡುಗಿರ್ನೇ ನೋಡಿಲ್ವೇನ್ರಿ? ಹುಡುಗಿ ನೋಡಕ್ ಬಂದವನು ಅಲ್ಲಿರೋ ಹೆಂಗಸರನ್ನೆಲ್ಲ ಕೆಕ್ಕಿಸ್ಕೊಂಡು ನೋಡ್ತಾನೆ. ಅವನಿಗೆ ಬೇಕಾಗಿರೋದು ಹೆಣ್ಣಲ್ಲ. ಏನಂತೆ ಅವ್ರಿಗೆ ಹುಡುಗ ಇಷ್ಟ ಆಗ್ಲಿಲ್ವಂತೆ? ಬಚ್ಚಾವು. ಅಯ್ಯೋ ಹೋಗ್ಲಿ ಬಿಡ ಮಾಲತಿ, ಏನ್ ಅವಳೊಬ್ಳೇನ? ಊರ್ಗೆಲ್ಲ ಪದ್ಮಾವತಿ, ಇನ್ನಿಬ್ರು ಹೆಣ್ಮಕ್ಳು ನೋಡೋಣ. ಹಾ, ಇವಾಗ ಸಂಡೆ ಅಲ್ವಾ, ಬೇರೆ ಯಾವ್ದಾರು ಟ್ರೈ ಮಾಡ್ತೀನಿ. ಆಂಟಿ, ನೀವೇನಾದ್ರೂ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ರಾ? ಯಾಕೆ? ಅವರು ನಿಮ್ಮ ಹಾಗೆ ಒಂದ್ ಸೈಟ್ ಓಕೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸೈಟ್ ನ ಹುಡುಕಿ ಕೊಡಿಸ್ಬಿಡ್ತಾರೆ. ನಾವು ಹಾಗೇನೆ, ನಿಮಗ್ ಗಂಟ್ ಹಾಕ್ಬೇಕಲ್ಲ, ಹೊಟ್ಟೆ ಪಾಡು. ನಮ್ದು ನಾಯಿ ಪಾಡು. ಹಲೋ, ರಮಣರಾವ್ ಅವ್ರಾ? ನಮಸ್ಕಾರ ಸರ್, ನಾನು ಬಂಗಾರಿ ಮಾತಾಡೋದು. ಈಗ ಹುಡುಗಿನ ನೋಡೋಕೆ ಹುಡುಗನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಈಗ ಕರ್ಕೊಂಡ್ ಬಂದ್ಬಿಡ್ತೀನಿ, ತಯಾರಾಗ್ಬಿಡಿ. ಆಗಲ್ವಾ? ಯಾವಾಗ? ನಾಳೆ ಸಾಯಂಕಾಲನ? ಆಯ್ತಾಯ್ತಾಯ್ತು, ಎಲ್ಲ ಇಳಿರಿ. ಏನ ಇದು, ಹೆಣ್ ಕಾಣ್ದಿರ ಗುಳಿ ನುಗ್ದಂಗ್ ನುಗ್ತಾ ಇದೆಯಲ್ಲೋ. ಲೇ ಅಪ್ಪ, ನೀನ್ ಈ ಮನೇಲಾದ್ರೂ ಕಣ್ಣಲ್ಲೇ ಸ್ಕ್ಯಾನ್ ಹಾಕೋದು, ವಿಡಿಯೋ ಮಾಡೋದು, ಜೂಮ್ ಹಾಕೋದು, ಇಂಥವೆಲ್ಲ ಮಾಡ್ಬೇಡವೋ. ಮತ್ ನಾನು ಯಾಕೆ, ನೀವೇ ಹೋಗಿ. ಅಯ್ಯೋ, ಆ ಹುಡುಗಿ ನಿನ್ನ ನೋಡ್ಬೇಕಲ್ಲಪ್ಪ, ಅದಕ್ಕೆ ಕರ್ಕೊಂಡ್ ಬಂದಿದೀವಿ. ಓ, ಆ ಹುಡುಗಿ ನಮಗ್ ಜೂಮ್ ಹಾಕ್ಬೋದು, ನಾವ್ ಹೊರ್ಗ ಹಾಕಂಗಿಲ್ವಾ? ಇಲ್ಲಡೋ, ಸುಮ್ನೆ ತಲೆ ಬಗ್ಸ್ಕೊಂಡು ದೇವ್ರ ಕುತ್ಕೊಂಡ್ ಕುತ್ಕೋ. ನನ್ ಯಾವಾಗ ಯಾರ್ಗ ಹೇಳ್ತೀನ ಅವಾಗ ತಲೆ ಎತ್ತಿ ಹಂಗ ನೋಡ್ಬಿಡು. ಗೊತ್ತಾಯ್ತಾ? ಹೇಳ್ದಷ್ಟು ಕೇಳಪ್ಪ ಅವ್ರ ಮಾತನ. ಆಯ್ತು ತಾಯಿ. ತಾಯಿಯೇ ದೇವರು ನಿಂಗೆ. ಹಾಗಾದ್ರೆ ನಾನು ದೇವರು ಕೊಟ್ಟ ತಂಗಿ. ನಾನು ತಾಯಿಗೆ ತಕ್ಕ ಮಗ, ಹೇಳಿದ ಮಾತು ಕೇಳಿದ್ರೆ ಇಲ್ದಿದ್ರೆ ದಾರಿ ತಪ್ಪಿದ ಮಗ. ಬನ್ನಿ ಬನ್ನಿ. ಓ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಮಣರವರೇ. ನಮಸ್ಕಾರ. ಮನೆ ಹುಡುಕಕ್ಕೇನು ಕಷ್ಟ ಆಗ್ಲಿಲ್ಲ? ಇಲ್ಲ ಇಲ್ಲ, ಏನು ತೊಂದ್ರೆ ಆಗಿಲ್ಲ. ಇಷ್ಟೊಂದ್ ಜನ ನನಗ್ ಜೂಮ್ ಹಾಕಕ್ ಬಂದಿದ್ದಾರ? ಇವರೆಲ್ಲ ನಮ್ ಬಂಧು ಬಳಗ, ನಮ್ದು ಜಾಯಿಂಟ್ ಫ್ಯಾಮಿಲಿ. ಒಂದು ದೊಡ್ಡ ಜೈಂಟ್ ವೀಲು ಎರಡು ಟೋರಾ ಟೋರಾ ಹಾಕ್ಬಿಟ್ಟಿದ್ರೆ ನಿಮ್ ಮನೆ ವಂಡರ್ಲ ಹಾಕ್ಬಿಟ್ಟಿದೆ. ವಂಡರ್ಫುಲ್ ಜೋಕ್. ಕೂತ್ಕೊಳ್ಳಿ ಬನ್ನಿ. ಇವಳು ನನ್ ಶ್ರೀಮತಿ ಶೈಲಜಾ. ನಮಸ್ಕಾರ. ನೋಡ್ಲ ನಮಸ್ಕಾರ. ಇವರೆಲ್ಲ ನನ್ ಮಗಳ ಫ್ರೆಂಡ್ಸ್. ನೋಡ್ಲ ನಮಸ್ಕಾರ. ರೀ ಒಂದ್ ನಿಮಿಷ ಬನ್ನಿ. ಆ ಹುಡುಗನ್ ನೋಡಿದ್ರ? ನೋಡ್ದೆ. ಏನ್ ಅನ್ನಿಸ್ತು? ಓಕೆ. ಏನ್ ಓಕೆ? ನಿಮ್ ತಲೆ, ಅವನ್ ತಲೆ ನೋಡಿದ್ರ? ಆ ಹುಡುಗ ತಲೆ ಎತ್ತಿ ಮಾತಾಡ್ತಾನೆ ಇಲ್ಲ. ಅದಕ್ಕೆ ಅಯ್ಯೋ ಏನಾದ್ರೂ ತೊಂದ್ರೆಗಿಂದ್ರೆ ಇದೆಯಾ ಅಂತ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಈಗ ಕಾಲ ಬದಲಾಗಿದೆ, ಹುಡುಗಿರು ಎದೆ ಸೆಟ್ಟಿಸಿ ನಿಂತಿರ್ತಾರೆ, ಅದೇ ಹುಡುಗರು ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ. ಚೆನ್ನಾಗಿದ್ದಾನಲ್ವಾ?
ಮಾಡ್ತಾ ಇದ್ದಾರೆ. ಹುಡುಗಿ ಹೆಸರು? ರೂಪ ಅಂತ ಹೆಸರು. ರೂಪ ಹೆಸರು ತಕ್ಕ ರೂಪ. ಈ ರೂಪ ಬಲು ಅಪರೂಪ. ನಂದು ಯಾವ್ದೋ ಜನ್ಮ ಪಾಪ. ಎಮ್ಮೆ ಓದ್ತಿದ್ದಾಳೆ. ಎಮ್ಮೆ ಡ್ಯಾನ್ಸ್ ಕಲಿತಿದ್ದಾಳೆ. ಇವಳನ್ನ ಯಾವ್ದಾದ್ರು ಮನೆ ಕೆಡಬೇಕು ಅಂದ್ರೆ ಮನೆ ಟೆರೆಸ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಸಾಕು, ಮನೆ ದುಪ್ಪ ಬಿದೋಗುತ್ತೆ. ನಮಗ್ ಹುಡುಗಿ ಒಪ್ಪಿಗೆ. ನಾವು ನಿಮ್ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡಿದೀವಿ. ನಮಗೆ ಹುಡುಗ ಓಕೆ. ನಮ್ ಹುಡುಗನ್ಗೆ ಎಷ್ಟು ನಾಚಿಕೆ ಮಾಡ್ಕೊತಿಲ್ಲ. ಬಜಾಜ್ ವಿಶ್ವ ಹಾಯ್. ಏನು ನೀನ್ ಇಲ್ಲಿ? ಇವತ್ ನೀನ್ ಇಲ್ದೆ ಎಷ್ಟು ತೊಂದ್ರೆ ಆಯ್ತು ಗೊತ್ತಾ? ನೀನ್ ಇಲ್ದೆ ಇವತ್ ಗಾಡಿನ ಆಫೀಸರ್ಗೆ ತೊಳ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ದಿನ ಹಂಗೇನೆ. ತಗೋ. ಏನಿದು? ನನ್ನ ಹೆಂಡತಿ ಮದ್ವೆ. ಆ ನನ್ ಜೊತೆ. ವಾರೇ ವಾ. ಲವ್ ಅರೇಂಜ್? ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನ್ ವ್ಯತ್ಯಾಸ ಗೊತ್ತ ನಿನ್ಗೆ? ಗೊತ್ತಿಲ್ಲ, ನೀನ್ ಹೇಳಪ್ಪ. ಲವ್ ಮ್ಯಾರೇಜ್ ಅಂದ್ರೆ ನಮಗ್ ನಾವೇ ಹಗ್ಗ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಬಂಧು ಬಳಗ ಎಲ್ಲ ಸೇರ್ಕೊಂಡು ಅಕ್ಷತೆ ಹಾಕಿ ಹಗ್ಗ ಹಾಕಿ ನಮ್ಮನ್ನ ಮರ್ಡರ್ ಮಾಡೋದು. ಕೊನೆ ಸಲ ಖುಷಿಯಾಗಿರೋದ್ನ ಚೌಲ್ಟ್ರಿಲ್ ಬಂದು ನೋಡು. ನೀನ್ ಉಡ್ಬಿ ಹೇಗಿದಳು? ಸೂಪರ್ ಆಗಿದ್ದಾಳೆ. ಡಬಲ್ ಎಕ್ಸೆಲ್ ಏನೋ. ಏಯ್, ಮದುವೆ ಆದ್ಮೇಲೆ ಸಣ್ಣ ಆಗ್ತಾಳೆ ಬಿಡು. ಚಾನ್ಸೇ ಇಲ್ಲ. ಡಿಯರ್ ಫ್ರೆಂಡ್ಸ್, ಒನ್ ಸ್ಮಾಲ್ ಅನೌನ್ಸ್ಮೆಂಟ್ ವಿತ್ ಬಿಗ್ ಸರ್ಪ್ರೈಸ್. ಚೀರಾ ಆದೇಶ್ ಪಾಂಡೆ ಆದ ನಾನು, ಚೀಸೌ ರೂಪಾ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಏನ್ರಿ ಆದೇಶ್ ದೇಶಪಾಂಡೆ, ಹೇಗ್ರಿ ಇದ್ದಾಳೆ ನಿಮ್ ಹುಡುಗಿ? ಶಿಲ್ಪಾ ಶೆಟ್ಟಿ ಸ್ವಲ್ಪ ಕುಟ್ಟಿ. ಕರೀನಾ ಕಪೂರ್ ಅವಳಿಗಿನ ಸ್ವಲ್ಪ ಕರೀನೆ. ಕಟ್ರಿನಾ? ಹಾ ಕತ್ರಿನೆ. ಐ ತಿಂಕ್ ಐಶ್ವರ್ಯ. ಪರಮಾಶ್ಚರ್ಯ. ಪಾಂಡ್ಯಾರ, ಯಾಕ ಬೇಕಾಗಿತ್ರಿ ನಿಮ್ ಲಗ್ನ? ಹೆಂಡತಿ ಮಕ್ಕಳು ಸಂಸಾರದಾಗ ಏನ್ ಸುಖ ಆಯ್ತ್ರಿ? ಲೈಫ್ನಾಗ ವೈಫ್ ವೈರಸ್ ಇದ್ದಂಗ ಸಿಸ್ಟಮ್ ಕ್ರಾಶ್ ಆಗಿಬಿಡ್ತೈತಿ. ಹುಷಾರ್. ಯಾವ್ದಾದ್ರು ಸ್ಟ್ರಾಂಗ್ ಆಗಿರೋದು ಒಂದು ಆಂಟಿ ವೈರಸ್ ಹಾಕೊಳ್ಳಿ. ಆಂಟಿನು ವೈರಸ್ ತಮ್ಮ. ಆದೇಶ್ ಕಮ್ ಇನ್ಸೈಡ್. ಅಯ್ಯೋ, ಮೇ ಕಮ್ ಇನ್ ಮೇಡಮ್? ಮೇಡಮ್, ನನ್ನ ಮದ್ವೆ ಮೇಡಮ್. ಇದನ್ ತಗೊಳ್ಳಿ, ಅವ್ರ ಆಫೀಸಿಗೆ ಕೊಟ್ ಬನ್ನಿ. ಓ, ನಿಮ್ ಯಜಮಾನ್ರ ಆಫೀಸ್? ಯಾರ್ರಿ ಯಜಮಾನ? ಯಾರಿಗ್ರಿ ಯಜಮಾನ? ಅದೇ ಮೇಡಮ್, ನಿಮ್ಮ ಹಳೆ ಯಜಮಾನ್ರು. ಯೂಸ್ಲೆಸ್ ಫೆಲೋ. ಇದು ಬಿಸ್ನೆಸ್, ಅವರು ನನ್ ಗಿರಾಕಿ. ಮೇಡಮ್, ಕೇಳಕ್ ತುಂಬಾ ಕೆಟ್ಟದಾಗಿದೆ ಮೇಡಮ್. ಕಸ್ಟಮರ್? ಇದು ಸ್ವಲ್ಪ ಪರವಾಗಿಲ್ಲ ಮೇಡಮ್. ಕ್ಲೈಂಟ್? ಇದು ಕಾರ್ಪೆಟ್ ಲೆವೆಲ್ ಓಕೆ ಮೇಡಮ್. ಸಾಕು, ಲೇಟ್ ಆಯ್ತು, ಹೋಗಿ. ಮೇ ಕಮಿನ್ ಸರ್? ಎಸ್ ಕಮಿನ್. ಆದೇಶ್ ಬನ್ನಿ ಒಳಗೆ. ಹಾಗಿದ್ದಾರೆ ನಿಮ್ ಬಾಸ್? ಬಾಯಿ ತುಂಬಾ ಬೈದ್ರು, ತುಂಬಾ ಚೆನ್ನಾಗಿದ್ದಾರೆ ಸರ್. ನಂಗೊಂದು ಡೌಟು. ಏನು? ಊರು ತುಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ಇದೆ, ಅದಕ್ಕೂ ಮೇಲಾಗಿ ಮೇಡಮ್ ನೀವು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ, ಆದ್ರೂ ನಮ್ ಕಂಪನಿಲಿ ಟಿಕೆಟ್ ಎಲ್ಲ ತಗೋತಿರಲ್ಲ, ಯಾಕೆ ಸರ್? ನಮ್ ಸಂಬಂಧಕ್ಕೆ ಫೈನಲ್ ಟಿಕೆಟ್ ಸಿಗೋರ್ಗಾದ್ರೂ ಟಚ್ ಅಲ್ಲಿ ಇರೋಣ. ಅಷ್ಟೊಳಗೆ ಅವಳಗ್ ಮನ್ಸ್ ಚೇಂಜ್ ಆದ್ರೂ ಆಗ್ಬೋದೇನೋ. ಅಂದಾಗೆ ನಿಮಗ್ ಮದುವೆ ಆಗಿದ್ಯಾ? ಕಣ್ಣು ಹಾಕಿದ್ರು. ಯಾಕೆ ಸರ್? ಮಾಡ್ಕೊಳ್ರಿ, ಚೆನ್ನಾಗಿರತ್ತೆ. ನಮ್ದು ಬಿಡ್ರಿ, ಒಳ್ಳೆ ಎಂಟ್ರಿ ಸಿಕ್ಕಿದ್ರೆ ಲೈಫ್ ಚೆನ್ನಾಗಿರತ್ತೆ. ಮೇಡಮ್ ತುಂಬಾ ಒಳ್ಳೆಯವ್ರು ಸರ್, ಅದಕ್ಕೆ ಮದುವೆ ಆಗಿದ್ದು. ಹಂಗಾದ್ರೆ ನೀವೇ ಏನೋ ಒಂಚೂರು. ಹಾಗಾದ್ರೆ ನಾನ್ ಒಳ್ಳೆಯವನಲ್ವೇನ್ರಿ? ನಮಗ್ ಗೊತ್ತಿಲ್ಲ ಸರ್. ಸರ್, ಅವಳ ದೃಷ್ಟಿಲಿ ನಾನ್ ಒಳ್ಳೆಯವನಲ್ಲ, ವಿಲನ್ ತರ ನೋಡ್ತಾಳೆ. ರೈಟ್ ಅಂದ್ರೆ ರಾಂಗ್ ಅಂತಾಳೆ, ರಾಂಗ್ ಅಂದ್ರೆ ರೈಟ್ ಅಂತಾಳೆ. ಹೊಂದಾಣಿಕೆನೆ ಆಗ್ತಾಳ, ಮುಂದೇನಾಗತ್ತೋ ಗೊತ್ತಿಲ್ಲ. ಬಟ್ ಎಲ್ಲೇ ಇರ್ಲಿ ಅವಳು ಸುಖವಾಗಿರ್ಲಿ. ನೀವು ತುಂಬಾ ಒಳ್ಳೆಯವರೇ ಸರ್. ಬರ್ತೀನಿ ಸರ್. ಓಕೆ ಬಾಯ್. ಏನ್ ಬೇಕಾಯ್ತು ಮೇಡಮ್? ಒಳ್ಳೆ ಬಳೆ ತೋರಿಸಿ. ಸೈಜ್ ಮೇಡಮ್? ಎಕ್ಸ್ಟ್ರಾ ಲಾರ್ಜ್. ಸುಮ್ಮನೆ ಇರು, 24. ನೋಡಿ ಈ ಪ್ಯಾಟರ್ನ್. ಸ್ವಾಮಿ, ಇದ್ ನಮ್ ಉಡ್ಬಿ ಬೆರಳಿಗೆ ರಿಂಗ್ ಆಗತ್ತೆ. ನಾವ್ ಕೇಳ್ತಿರೋದ್ ಬಳೆ ಏನೋ. ಸೈಕಲ್ ರಿಮ್ ಸೈಜ್ ಇರ್ಬೇಕು. ಅದಿ ಕೊಡಿಲಿ. ಸರಿ ಈಗಿದೆ, ಉಂಗ್ರ ತೋರಿಸಿ. ಅದು ಈ ಸೈಜ್ ಇರ್ಲಿ. ಗ್ರ್ಯಾಂಡ್ ಆಗಿರೋ ಮದ್ವೆ ಸೀರೆ ತೋರಿಸಿ. ಸ್ವಾಮಿ, ಇದು ಬ್ಲೌಸ್ ಪೀಸ್, ಸ್ಯಾರಿ ತೋರಿಸಿ. ಕೃಷ್ಣ ಅಂತ ದ್ರೌಪದಿ ಕರೆದಾಗ ಒಂದ್ ಲೆಂತ್ ಅಲ್ಲಿ ಬಂತಲ್ಲ ಆ ಟೈಪ್ ಇರ್ಲಿ. ಅದಿ ತಮಾಷೆ ಸಾಕು.
ಆ ಶೋಕೇಸ್ ಅಲ್ಲಿ ಗೊಂಬೆ ಗೊಡ್ಸಿದ್ದೀರಲ್ಲ ಆ ತರ ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗುತ್ತೇನೆ ಕಾಂತ. ರಮ್ಯಾ ಸಾರ್ ತುಂಬಾ ಕಾಮಿಡಿ ಮಾಡ್ತಾರೆ. ಅಯ್ಯೋ ಅಯ್ಯೋ ನನ್ನ ಲೈಫೇ 24 ಅವರ್ಸ್ ಕಾಮಿಡಿ ಟೈಮ್ ಆಗುತ್ತೆ. ಈ ಸೀರೆ ನೋಡಿ. ಒಂಬತ್ ಗಜ ಇದೆ ಲಾಸ್ಟ್ ಪೀಸ್. ಒಂದ್ ಕೆಲಸ ಮಾಡಿ, ಒಂಬತ್ ಗಜಕ್ಕೆ ಇನ್ನೊಂದ್ ಒಂಬತ್ ಗಜ ಸೇರ್ ಸ್ಟಾಕ್ ಹಾಕ್ಬಿಡಿ, ಆಗ ಗಜಗಾಮನಿಗೆ ಕರೆಕ್ಟ್ ಆಗಿರುತ್ತೆ. ಆದಿ ಆದಿ ಅಲ್ಲ ಅಂತ್ಯ. ಯೋರ್ ಡ್ರೆಸ್ ಟು ಕಿಲ್ಯ. ಅವ್ರೇನಾದ್ರೂ ನೀನ್ ಈ ಡ್ರೆಸ್ ಅಲ್ಲಿ ನೋಡ್ಬಿಟ್ರೆ ಹಸೆ ಮಣೆನೆ ಮಂಚ ಮಾಡ್ಕೊಂಡ್ ಬಿಡ್ತಾರೆ. ಹೋಗೆ ನನ್ ದೃಷ್ಟಿನೇ ತಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಸುಮತಿ. ಒಂದ್ ಸುತ್ತು ದಪ್ಪ ಬಿಟ್ಟನಲ್ವಾ ಖುಷಿಗೆ. ಬಂಡಾರ ಹುಡುಗಿ ಸೂಪರ್ ಮಾಡಲ್ ಇದ್ದಂಗಿದ್ದಾಳ್ರಿ, ಮುಂದೆ ಹೆಂಗೋ ಗೊತ್ತಿಲ್ಲ, ಆದ್ರೆ ಮದುವೆ ಆದಿಂದ ಸ್ವರ್ಗ ಕಾಣ್ತೀರಿ. ಇದು ಮಾತ್ರ 100% ಗ್ಯಾರಂಟಿ. ಕರೆಕ್ಟ್ 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 ಹೇಳಿದ್ರಿ. ಇವಳ ಕಗ್ಗ ಬಿಚ್ಚಿಕೊಂಡು ಹಸು ಓಡಾಡ್ದಂಗ ಓಡಾಡ್ತಾವಳೆ. ನಾನ್ ನಿಮ್ ಕಣ್ಗೆಲ್ಲ ಮಾರಿ ಬಲೆ ಕಟ್ಟಿರೋ ಕುರಿ ತರ ಕಾಣಿಸ್ತಾ ಇದ್ದೀವ್ರೆ ನೋಡಿದ್ರೆ ಬಹಳ ಜನಕ್ಕೆ ಅಸೂಯೆ. ಯಾಕೋ ಆನ್ ದ ಸ್ಪಾಟ್ ನೇಬರ್ಸ್ ಎನ್ವಿ ಒನ್ ಇನ್ ಅವರ್ ಫ್ಲಾಟ್ ಟೇಬಲ್ ಸ್ಕ್ರೀನ್ ನಡೆದಾಡುವ ಕಾಮನ ಬಿಲ್ಲು. ಅಯ್ಯಪ್ಪ ನಗದ್ ನೋಡು. ರೂಪಾ ಹನಿಮೂನಿಗೆ ಎಲ್ ಕರ್ಕೊಂಡೋಗ್ತಾರಂತೆ. ಅದೇ ನನ್ನ ಹತ್ರ ಸುಳ್ಳು ಹೇಳ್ತೀಯ, ನನ್ ಮಗನೇ ಹುಡುಗಿ ಅಳತೆ ಕೊಟ್ಟು ಮಾಡಿಸ್ದಂಗಿದಾಳಲ್ಲ, ವಾಸ್ತು ಪ್ರಕಾರ ಎಲ್ಲ ಪರ್ಫೆಕ್ಟ್. ಮುಹೂರ್ತಕ್ಕೆ ಟೈಮ್ ಆಗತ್ತೆ, ಗಂಡು ಕರ್ಸಿ ತಾಳಿ ಕಟ್ಟಿಸಿ ಅಳ್ಳಕ್ ತಳಕ್ ಈ ನನ್ನ ಮಗನಿಗೂ ಅರ್ಜೆಂಟ್. ದೃಷ್ಟಿ ಬಿಟ್ಟು ಕಲರ್ ದೃಷ್ಟಿ ಬಿಟ್ಟು ಎಲ್ಲ ಭಯ ಆಗುತ್ತೆ. ಈಗ ನೀವು ಒಳ್ಳೇದಕ್ ಮುಹೂರ್ತ ಇಡ್ತಿರಲ್ಲ, ಹಂಗೆ ಎಕ್ಕೂಟ ಹೋಗೋದಕ್ ಮುಹೂರ್ತ ಇಡಲ್ವಾ? ಅದನ್ನ ನಾವಿಡಲ್ಲ, ದೇವ್ರು ಉಡ್ತಾನೆ ಇಟ್ ಕಳ್ಸಿ. ಹುಡುಗಿ ಬಂದ್ಲು ಕಣೋ. ಏನು ನಿಂದು? ಇವ್ರು ಯಾರು ಮಿಸ್ ಆಗಿ ಬಂದು ಇಲ್ಲಿ ಕೂತಿದ್ದಾರೆ, ನಾನು ನೋಡಿದ ಹುಡುಗಿ ಅಲ್ಲಿ ಇವ್ರೆಲ್ಲ. ಏಯ್ ಅವಳು ಇವಳ ಫ್ರೆಂಡ್ ಅಣ್ಣಯ್ಯ, ಈಗೇನು ಅವಳನ್ನೇ ಕರ್ಕೊಂಡ್ ಪಕ್ಕದಲ್ಲಿ ಕೂರ್ಸ್ಲಿ, ಒಳ್ಳೇದಾಗ್ತಾ ಇದೆ ಇವರೇ ಇರ್ಲಿ ಪ್ಲೀಸ್. ಟಕ್ ಅಂತ ತಾಳಿ ಕಟ್ಟಿದ್ರೆ ಇವಳು, ಇಲ್ಲ ಅಂದ್ರೆ ಅವಳು ಡಿಸೈಡ್. ದಡಿ ಸ್ವಾಮಿ ಬೇಗ ತಾಳಿ ಕಡಿ ಸ್ವಾಮಿ, ಪ್ಲೀಸ್ ಪ್ಲೀಸ್ ನಿಮ್ ಕೈ ಮುಗಿತು ಜಲ್ದಿ ಕೊಡಿ ಸ್ವಾಮಿ. ಆತ್ರ ಪಡ್ಬೇಡಿ, ಮೊದ್ಲು ಹಾರ ಹಾಕೊಳ್ಳಿ. ಹಾರ ಹಾಕ್ಬೇಕು ಆಯ್ತು ಸ್ವಾಮಿ, ನನಗೆ ಹಾಕೋ ತಿನ್ಬಿಡಿ ಅರ್ಜೆಸ್ಟ್. ತಾಳಿ ತಗೊಳ್ಳಿ. ಮಾಂಗಲ್ಯಂ ದಂತು ನಾನೇನ ಮಮ ಜೀವನ ಏತುನ ಕಂಠೆ ಬದ್ನಾಮಿ ತಮಗೆ ತಂದೆ ವಚನದಂ ಸತಂ. ತುಂಬಾ ಥ್ಯಾಂಕ್ಸ್ ಸ್ವಾಮಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ನಾವಿನ್ನು ಯಾರು ಊಟ ಮಾಡಿಲ್ಲಪ್ಪ, ದಂಪತಿಗಳು ಊಟ ಮಾಡಿದ್ರು ನೋಡಿ ಆಮೇಲೆ ಊಟ ಮಾಡ್ತೀವಿ ತಿನ್ಸು. ಏನ್ರಿ ನಿಮ್ ಫ್ರೆಂಡ್ ಯಾವಾಗ್ಲೂ ನಿಮ್ ನೆರಳ ತರ ನಿಮ್ ಜೊತೆಲೇ ಇರ್ತಾರೆ, ಅವತ್ತಿಂದ ಇವ್ರದೇ ಟಾರ್ಚರ್ ಒಳ್ಳೆ ನಾಗವಳ್ಳಿ ತರ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಎಲ್ರು ಆಕ್ಸಿಡೆಂಟ್ ಆದ್ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ನಾನು ಆಕ್ಸಿಡೆಂಟ್ ಮುಂಚೆನೆ ಮಾಡ್ತಾ ಇದ್ದೀನಿ. ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗತ್ತಾ? ಆ ರಮ್ಯಾ ಫಿಟ್ಟಿಂಗ್ ಇಟ್ಲ, ಅವಳೇ ದೊಡ್ಡ ಗೂಬೆ. ಹ್ಮ್
ಇದ್ದೀರಾ? ಈ ಸೌಂಡ್ ಆಚೆ ಟ್ರಾವೆಲ್ ಆಗಬಾರ್ದು, ಯಾಕೆಂದ್ರೆ ನಮ್ಮ ಮನೆಯವರೆಲ್ಲ ಸಿಸಿ ಟಿವಿ ಕ್ಯಾಮರಾ ಇದ್ದಂಗೆ. ನಾನು ಕಿರ್ಚಿದ್ರೆ ಬಾಯಿಂದ ಮುಚ್ಚಿಬಿಡ್ತೀನಿ. ಈಗ ತಕ್ಷಣ ಅವಳು ಬಂದು ನಿಮ್ ಮುಂದೆ ನಿಂತ್ಕೊಂಡ್ರೆ ನೀವ್ ಯಾರನ್ನ ಆರಿಸ್ತೀರಾ? ದೀಪ ಆರಿಸ್ತೀನಿ. ವಿದ್ಯುತ್ ಶಕ್ತಿ ಉಳಿಸಿ, ನಿಮ್ಮ ಶಕ್ತಿ ಬಳಸಿ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ಬಂದು ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಐ ಲವ್ ಯು. ದೇಶಪಾಂಡೆ ಅವರು ಇವತ್ತು ಆಫೀಸಿಗೆ ಬಂದಿಲ್ಲ? ಬಂದಿಲ್ಲ ಅಲ್ಲ, ಬರೋದಿಲ್ಲ. ಹೇಗೆ ಹೇಳ್ತೀರಿ? ಅನುಭವ, ಅನುಭವದಿಂದ. ಹಾಗಾದ್ರೆ ನೀವು ಮದ್ವೆ ಆದಾಗ ಪೂರಾ ಒಂದ್ ತಿಂಗಳ ರಸ ಹಾಕಿನ್ನು ಮಾರಾಯ. ಜೊಲ್ ಸುರಿಸ್ತಾ ಇರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಹಂಗಲ್ರಿ, ನಮ್ ದೇಶಪಾಂಡೆ ಅವರು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಪರ್ಫೆಕ್ಟ್ ಆಗಿ ಮುಗಿಸೋ ಮಂದಿ. ಅವರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಗುಡ್ ಮಾರ್ನಿಂಗ್. ಭವಿಷ್ಯವಾಣಿ ಸುಳ್ಳಾಯ್ತು ಅಲ್ಲಿ ನೋಡಿ. ಹಾಯ್. ಮಾರಿ ಮೇಲೆ ಕಳಿ ನೋಡಿದ್ರೆ ಜಾಬ್ ಫುಲ್ಲಿ ಸ್ಯಾಟಿಸ್ಫೈಡ್ ಅನ್ನಿಸ್ತದೆ. ಲಕ ಲಕ ಒಳ್ಯಾಕೈತಿರಿ ಅಲ್ರಿ ದೇಶಪಾಂಡೆರ. ಗೊತ್ತಾಯ್ತು ಗೊತ್ತಾಯ್ತು. ಆ ಅಂಕಲ್ ಹೇಳ್ತಾ ಇದ್ರು ನಿಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲ್ಲ, ಅದಕ್ಕೆ ನೀವು ಸ್ವಲ್ಪ ದಿನ ಬರಲ್ಲ ಅಂತ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಸರ್, ನಾಲ್ಕು ದಿವಸ ರಜಾ ಹಾಕಿದ್ರಲ್ಲ, ಅದಕ್ಕೆ ಪೆಂಡಿಂಗ್ ಫೈಲ್ಸ್, ನಿಮ್ಮ ಬೋನಸ್ ಬಾಸ್ ನೋಡಿದ್ರೆ ಕಚ್ಚಿಬಿಡ್ತಾರೆ. ನಾನು ಹೇಳಲ್ಲ ಬಿಡಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ನಿಮ್ಮ ಹಾಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಂತ ಮದುವೆ ಆಗಿ ನಾಲ್ಕೇ ದಿವಸ ಕೆಲ್ಸಕ್ಕೆ ಬಂದೆ ಸರ್. ವೆರಿ ಗುಡ್. ಆದ್ರೆ ನನ್ನ ಹೆಂಡತಿ ಒಂದೇ ತಿಂಗಳಿಗೆ ನನ್ ಬಿಟ್ಟು ಓಡೋದು. ನಿಮಗೆ ಈ ತರ ಹಲೋ. ಹಲೋ ಅಣ್ಣ, ನಾನು. ಏನ್ ಹೇಳು? ಅಮ್ಮಮ್ಮ ಅವ್ನು ಈಗಲೇ ಯಾಕೆ ಕೆಲ್ಸಕ್ಕೆ ಹೋದ ಅಂತ ಕೇಳ್ತಿದ್ದಾರೆ. ಮತ್ತಿನ್ನೇನು, 24 hours ಮನೇಲಿ ಇರಕ್ಕಾಗತ್ತಾ? ನಾಲ್ಕು ದಿನ ರಜಾ ಹಾಕ್ಬೇಕಂತೆ. ಇನ್ನೂ ನಾಲ್ಕು ದಿನ ರಜಾನಾ? ಅಯ್ಯೋ, ನಾ ಹೇಳಿಲ್ಲ ಏನ್ರಪ್ಪ, ಮೊದಲ ಕೆಲವು ಕೆಲಸ ಅಷ್ಟು ಜಲ್ದಿ ತೃಪ್ತಿ ಕೊಡಂಗಿಲ್ರಪ್ಪ. ನಾನ್ ಸತ್ತರೆ ಮಾತ್ರ ರಜಾ, ಬದುಕಿರೋರ್ಗಿನ್ ರಜಾ ಇಲ್ಲ. ಹೊಸ್ದಾಗಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬೇಕಂತೆ. ಹೊಸ್ದಾಗಿ ಮದ್ವೆ ಆಗ್ಬಿಟ್ರೆ ಹಂಗೆಲ್ಲ ರಜಾ ಕೇಳಂಗಿಲ್ಲ. ಅಜ್ಜಿ ಹರಕೆ ಹೊತ್ಕೊಂಡಿದಾರಂತೆ. ಹರಕೆ? ಹರಕೆ ಹೊತ್ಕೊಂಡಿದ್ಯಾ? ಗಂಡನ ಮನೇಲಿ ಉಳಿಸ್ಕೊಳಕ್ಕೆ ಹರಕೆನಾ? ಸ್ಟ್ರೇಂಜ್. ನಿನಗ್ ಮದ್ವೆ ಆದ್ರೆ ಊರಲ್ಲಿರೋ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದಾರಂತೆ. ಇಲ್ಲಿ ಭದ್ರಕಾಳಿನ ಫೇಸ್ ಮಾಡೋದ್ ಹೆಂಗೆ? ರಜಾ ಕೊಟ್ರೆ ಸರಿ, ಇಲ್ಲ ಅಂದ್ರೆ. ಮೇಡಮ್, ಮದ್ವೆಯಲ್ಲಿ ಕೆಟ್ಟ ನೀರ್ ಕುಡಿದ್ಬಿಟ್ಟು ಹಿಂಗಾಗೋಯ್ತು ಮೇಡಮ್. ಸಾರಿ ಆದೇಶ್, ನಾನು ನಿಮ್ ಮದ್ವೆಗ್ ಬರಕ್ ಆಗ್ಲಿಲ್ಲ. ಪರವಾಗಿಲ್ಲ ಮೇಡಮ್, ಬಡವ್ರ ಮದ್ವೆ, ಆದ್ರೆ ತಿರ್ಗಾ ರಜಾ ಬೇಕಿತ್ತು ಮೇಡಮ್. ತಿರ್ಗಾ ಮದ್ವೆನಾ? ಅಲ್ಲ ಅಜ್ಜಿ, ಅಲ್ಲ ಮೇಡಮ್, ನಮ್ಮ ಅಜ್ಜಿ ಮದ್ವೆ ಆದ್ಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಹರಕೆ ಹೊತ್ಕೊಂಡಿದ್ರು ಮೇಡಮ್. ಹರಕೆನೂ ಇಲ್ಲ, ರಜಾನೂ ಇಲ್ಲ, ಪೆಂಡಿಂಗ್ ಫೈಲ್ಸ್ ಮುಗಿಸಿದ್ರ? ಇಲ್ಲ ಮೇಡಮ್. ಇವತ್ತು ಎಷ್ಟೊತ್ತಾದ್ರೂ ಸರಿ, ಪೆಂಡಿಂಗ್ ಫೈಲ್ಸ್ ಫಿನಿಶ್ ಮಾಡಿ ಹೋಗ್ಬೇಕು. ಬೇಗ ಹೋಗ್ಲಿಲ್ಲ ಅಂದ್ರೆ ಬಾರ್ ಬೀಗ ಹಾಕ್ಬಿಡ್ತಾನೆ. ಮರಿ ಕಣ್ಣು ಹೋರಿ ಮ್ಯಾಗೆ, ಮೇಡಮ್ ಕಣ್ಣು ನಿಮ್ಮ ಮ್ಯಾಲೆ. ಗುಡ್ ನೈಟ್ ಸರ್. ಒಳ್ಳೆ ಟೆನ್ಷನ್ ಪಾರ್ಟಿ ಅವನು. ಮೇಡಮ್, ಆಯ್ತು ಮೇಡಮ್, ತಗೊಳ್ಳಿ ಮೇಡಮ್. ಲೇಟ್ ಆಗಿದೆ ಅಲ್ವಾ? ತುಂಬಾ ಲೇಟ್ ಆಯ್ತು ಮೇಡಮ್. ನೀವೊಬ್ರೆ ಅಲ್ಲ, ನಾನು ಕೆಲಸ ಮಾಡಿದ್ದೀನಿ ಇಷ್ಟೊತ್ತು. ಹೌದು ಮೇಡಮ್, ನೋಡಿದೆ ಮೇಡಮ್. ಕೆಲಸ ಆಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ದೀರಾ? ಹೊರಡಿ. ಓಕೆ ಮೇಡಮ್, ಬನ್ನಿ ಇಲ್ಲಿ. ಬಂದೆ ಮೇಡಮ್. ಆಟೋದಲ್ಲಿ ಮನೆಗೆ ಹೋಗಿ, ಹೆಣ್ಮಕ್ಳನ್ನ ಕಾಯಿಸ್ಬೇಡಿ. ಥ್ಯಾಂಕ್ ಯು ಮೇಡಮ್. ಆದೇಶ್ ಮೇಡಮ್, ಇದು ಆಟೋಗೆ ಸಾಕು ಮೇಡಮ್. ಎಷ್ಟು ದಿನ ರಜಾ ಕೇಳಿದ್ದು? 4 days ಮೇಡಮ್. ಸಾರಿ ಮೇಡಮ್, ರಿಂಗ್ ಟೋನ್ ಮೇಡಮ್. 4 days ಮೇಡಮ್. 5th ಡೇ ಇಲ್ಲಿರ್ಬೇಕು. ಮಾರ್ನಿಂಗ ಈವ್ನಿಂಗ ಮೇಡಮ್? ಓಕೆ ಮೇಡಮ್.
ಇದು ಹೆಂಗೆ ಅನ್ನೋದೇ ಮರೆತೈತಿ ಮುಂದಕ್ಕೆ ಚಂದ ಐತಿ ಅನ್ನೋ ಹಂಗೈತಿ ಮಗ ನಿಂತ್ಕೆ ಇವರೊಬ್ಬರ ಭಾರ ಎಲ್ಲ ನನ್ ಮೇಲೆ ಹೊರಿಸ್ತಾರ. ಓಹೋ ಬರ್ರಿ ಬರ್ರಿ, ಎಲ್ಲ ಚೆನ್ನಾಗಿದ್ದಾರೆಲ್ಲ ಆರಾಮದೀವಿ. ಜಾತ್ರೆಗೆ ಬಂದದ್ದು ಬಹಳ ಒಳ್ಳೇದಾತ್ ನೋಡು. ಆದೇಶ ಆದೇಶ, ನನ್ನ ಆಶೀರ್ವಾದ ಯಾವಾಗ್ಲೂ ಇರ್ತದ ಕಣ. ಹೇಳಿ, ಎಡು ಬಿದ್ದಿದ್ಕೆ ಕಾಲಕ್ ಬಿದ್ದೆ ಅನ್ಕೊಂಬಿಟ್ರು. ಆಹಾ ಆಹಾ ಆಹಾ, ಅರೆ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಚಿತ್ರಾನ್ನ, ಜಾಂಗೀರ್, ಲಾಡು, ಜಿಲೇಬಿ, ಮೈಸೂರು ಪಾಕ್, ಬಕಾಸು ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಬಗ ಬಗೆ ಆದ ತಿಂಡಿಗಳನ್ನ ಮೂರ್ ಜನಕ್ಕೆ ಆಗೋಷ್ಟು ಒಬ್ಬನೇ ತಿಂತೀನಿ. ದೃಷ್ಟಿ ಆದ್ರೂ ಪರವಾಗಿಲ್ಲ ನೋಡ್ರಿ, ಯಾರು ಸಂಕೋಚ ಮಾಡ್ಬೇಡ್ರಿ. ಹಾ ಚೆನ್ನಾಗ್ ಉಣ್ರಿ ನೋಡಪ್ಪ, ನೀನು ಏನ್ ಬೇಕು ಕೇಳಪ್ಪ ನೋಡ್ರಿ, ಏನೇನ್ ಬೇಕು ಕೇಳ್ತಾ ಹೋಗ್ರಿ. ಸಂಕೋಚ ಮಾಡ್ಬೇಡ್ರಿ, ಓಪನಿಂಗ್ ಬ್ಯಾಟ್ಸ್ಮನ್ ಬಿಟ್ಬಿಟ್ಟು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ. ಲೇ ಲೇ, ಯಾವ ಸೀಮೆ ಧರ್ಮ ಪತ್ನಿನೇ, ಇನ್ನ ಕೈಯಲ್ಲಿ ಕಂಕಣ ಬಿಚ್ಚಿಲ್ಲ, ಅವಾಗ್ಲೇ ನನ್ನ ಬಿಟ್ಟು ಊಟ ಮಾಡ್ತಾ ಇದೀಯಾ. ಸದ್ಯ ಒಂದ್ ಎಲೆ ಆದ್ರೂ ನನಗಾದ್ರೂ ಉಳಿಸಿದ್ಯಲ್ಲ, ಅಷ್ಟ್ ಭಕ್ತಿ ಇದ್ರೆ ಸಾಕು, ಇನ್ನೊಂದ್ ಎರಡ್ ವರ್ಷ ಮೇಂಟೈನ್ ಮಾಡ್ಬೋದು. ಕೈ ತೊಳ್ಕೊಂಬನ್ರಿ, ಆದ್ಮೇಲೆ ಒಂದೇ ಸಲ ಕೈ ತೊಳ್ಕೊತೀನಿ ತಿನ್ನು. ಆದೇಶ ಯಾವಾಗ್ಲೂ ತಮಾಷೆನೇ ನೋಡು. ಏ ನೆಕ್ಸ್ಟ್ ಪಂತಿಗ್ ಬಾ, ನಾವೆಲ್ಲ ಕುತ್ಕೊಂಡ್ಬಿಟ್ಟಿದೀವಿ, ಆಮೇಲೆ ಬಾ. ಏ ನೀನ್ ಸಪರೇಟ್ ಆಗಿ ಕುತ್ಕೊಳ್ತೀನಿ ಹೋಗು. ಅಯ್ಯೋ ನೀನ್ ಏನ್ ಹೇಳ್ತಾ ಇದ್ದ ಅರ್ಥ ಆಗ್ತಾ ಇಲ್ಲ, ಹೋಗು. ಅಜ್ಜಿ ಹೇಳ್ತಿರೋದು ನೀನ್ ಇವಾಗ ಏನು ತಿನ್ನೋ ಹಾಗಿಲ್ಲ, ನಾಳೆ ಸಿಡಿ ಮುಗಿಯೋವರೆಗೂ ಉಪವಾಸ ಇರ್ಬೇಕಂತ. ಅಜ್ಜಿ ಅಜ್ಜಿ ಬೆಳಿ ಹೊಟ್ಟೆ, ಅಜ್ಜಿ ಅಜ್ಜಿ ನಿನ್ ಗ್ಯಾರಂಟಿ, ಅಮಿಬಿಕ್ ಡಿಸೆಂಟ್ರಿ ಬರುತ್ತೆ. ಜಿಲೇಬಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಏ ಮುದ್ಕಿ, ಇಷ್ಟು ದೂರ ನನ್ ಕರ್ಕೊಂಬಂದು ಉಪವಾಸ ಕೆಡವಿದ್ಯಾ ಅಲ್ವಾ, ತಿನ್ನು ತಿನ್ನು, ನಿನ್ ಅಲ್ಲೆಲ್ಲ ಉದ್ರೋಗ್ಲಿ ಅಂತ ಶಾಪ ಹಾಕ್ತೀನಿ. ತುಂಬಾ ತಂದೇವಾ ಆಸೆ ಭಕ್ತ ಜೀವ, ಶಾಂತಿ ನೀಡು ಶಾಂತಿ, ದೂರ ಮಾಡು ಚಿಲ್ತಿ, ಸುಮ್ಮನೆ ಯಾಕೆ ಕೂತಿ, ಕಾಂತಿ ತೋರು ಕಾಂತಿ, ಬಾಳೆ ಗದ್ದ ಸಲ್ತಿ, ನೀವು ನಮ್ಮ ನಮ್ಮ ಸಣ್ಣ ಪುಟ್ಟ ಬೇಡಿಕೆ ಈಡೇರಂತೆ ಅನ್ನೋ ನಂಬಿಕೆ. ಎಲ್ಲಾರು ಅನ್ನೀ ಬುದೋ.
ನೀನು ಸಲಹಲೆ ಬೇಕು ಕೇಳು ನಮ್ಮ ಮೊರೆ ಶರಣರ ಕಷ್ಟ ರಗಡಾಗೈತಿ ನಾವು ಅನ್ನೋದು ಖರೆ ಪಾಪದ ಕೋಪ ತುಂಬಿ ತುಳುಕಿ ಭಾರ ತೂಧರೆ ಮಂಗಳ 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 ಮೂರ್ತಿ ನಿನ್ನ ಕಣ್ಣ ತೆರೆ ತುಂಬಾ ತಂದೇವಾ ಸೆ ಭಕ್ತ ಜೀವ ಬೊಗಸಿಯ ತುಂಬಾ ತಂದೇವಾ ಸೆ ಭಕ್ತ ಜೀವ ಅಪ್ಪ ಅಯ್ಯೋ ದೇವಿ ಅಮ್ಮ ಅಯ್ಯಪ್ಪ ಅಮ್ಮ ಅಯ್ಯೋ ತಾಯಿ ಇಲ್ಲಿ ನೀನು ಹೆಣ್ಣೆ ನನ್ನ ಜೀವನದಲ್ಲಿ ಕಷ್ಟ ಕೊಡ್ತಾ ಇರೋರು ಹೆಂಗಿಸ್ರೆ ಯಾರ ಮನಸ್ಸು ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇವರಿಂದ ನನಗೆ ಮುಕ್ತಿನೇ ಇಲ್ವಾ ಅಲ್ಲರಿ ನಿಮ್ಮಲ್ಲಿ ಎರಡ್ ದಿನ ಆಯ್ತು ಗೊತ್ತಾ ಎರಡ್ ದಿನ ಯಾಕೆ ಬರ್ಸ್ಲಿಲ್ಲ ಎಷ್ಟು ಸಲ ಎಷ್ಟು ತರ ಟ್ರೈ ಮಾಡಿದೆ ಗೊತ್ತಾ ನಿನ್ ತಲೆ ಟ್ರೈ ಮಾಡಿದ್ಯಾ ಮಲ್ಗಿರೋನ್ ಎಬ್ಬರ್ಸೋದ್ ಕಷ್ಟ ಅರೆ ಇವ್ರ ಯಾಕೆ ಹಿಂಗ ಆಡ್ತಾ ಇದಾರೆ ಎಂಗಾಡ್ತಾ ಇದೀನಿ ಸೊಂಟಕ್ಕೆ ಅಗ್ಗ ಕಟ್ಸ್ಕೊಂಡು ನೀನು ನೇತಾಡಿದ್ರೆ ಗೊತ್ತಾಗಿರೋದು ಪೈನು ಎರಡ್ ರಾತ್ರಿ ನಾನ್ ಪಟ್ ಕಷ್ಟ ನಿಮ್ಗೆ ಗೊತ್ತಾಗಬೇಕು ಆಯ್ತಾಯ್ತು ಅದಕ್ಕೆಲ್ಲ ತಕ್ಕ ಪರಿಹಾರ ಮಾಡೋಣ ಹೋಗಿ ಫಸ್ಟ್ ಹಲ್ಲು ಉಜ್ಕೊಳ್ಳಿ ಎರಡು ದಿವಸದಿಂದ ಮಲಗಿದೆ ತಾನೆ ಉಜ್ಕೋತೀನಿ ನನಗೆ ಗೊತ್ತಿಲ್ವಾ ಅಲ್ಲಿ ಉಜ್ಕೊಳ್ಳಿ ಕಾಫಿ ತಗೊಳ್ಳಿ ಅಥವಾ ಅಮ್ಮ ಅಯ್ಯೋ ಅಮ್ಮ ನಿಂಗೂ ಕಾಫಿ ತರಲ ನಾನು ಬೆಲ್ಲದ ಕಾಫಿ ಕುಡಿಯಲ್ಲ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಇವ್ರು ಕಟ್ಕೊಳ್ಳೋ ಅರ್ಕೆಗೆ ನಾನ್ ಬಲಿ ಪಶು ನಾನೊಬ್ಬ ಅರ್ಕೆ ಕೂರಿ ಹಾಗೆಲ್ಲ ಅನ್ಕೋಬಾರ್ದಪ್ಪ ಸುಮ್ಮನೆ ಕುತ್ಕೊಂಡ್ ಮುದ್ಕಿ ಎಲ್ಲ ನಿಂದಿಂದಾನೆ ಆಗಿದ್ದು ನೀನೆ ತಾನೆ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಅರ್ಕೆ ಓದ್ಕೊಂಡಿದ್ದು ನೆಕ್ಸ್ಟ್ ಟೈಮ್ ಬಾ ನೀನ್ ಪೈಜಾಮಾಕ್ ಏರೋಪ್ಲೇನ್ ಹತ್ತಿಸ್ತೀನಿ ಈ ಅಜ್ಜಿ ಅಣ್ಣಂಗ್ ಹರಿಸ್ಕೊಳ್ಳೋ ಬದ್ಲು ನಾನು ಬೇಗ ಮದ್ವೆ ಆಗ್ಲಿ ಅಂತ ಹರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವೇನೆ ಇವ್ರಿಗೇನ್ ಗೊತ್ತಾಗುತ್ತೆ ಅದೇ ಕರೆಕ್ಟ್ ಹೆಣ್ಮಕ್ಳಿಗೆ ಮದ್ವೆ ಮುಖ್ಯ ಈ ಮುದ್ಕಿಗೆ ಹೋಗಿ ಹೇಳ್ತಾ ಇದ್ ಇದಕ್ಕೇನ್ ಗೊತ್ತಾಗುತ್ತೆ ಸಕ್ಕರೆ ಹಾಕಿದ ಕಾಫಿ ತಗೋ ಏನಾಗಿದೆ ಇವ್ರಿಗೆ ತಲೆ ಕೆಟ್ಟಿದೆ ಮೊದ್ಲು ಪಂಚಸರಿ ಮಾಡ್ಕೊಳ್ಳಿ ಆದಿ ಹೇಳಮ್ಮ ಹೇಗೆ ಹೇಳದೆ ಇವ್ರಿಗೆ ನಿನ್ ಬಾಯಿ ಬಿಟ್ಟು ಹೇಳಿದ್ರೆ ತಾನೆ ಗೊತ್ತಾಗೋದು ಅದು ಒಂದೆರಡು ದಿವಸ ನಾವೆಲ್ಲ ಇದ್ದೋಗೋಣ ಅಂತ ಅಲ್ಲಪ್ಪ ಬಹಳ ದಿವಸ ಎಲ್ಲರೂ ಒಟ್ಟಿಗೆ ಬಂದಿರಿ ನಾಲ್ಕು ದಿವಸ ಇದ್ದು ಹೋಗೋದಲ್ಲ ಸುಮ್ನೆ ಚಿಕ್ಕಪ್ಪ ನಿನ್ ಗೊತ್ತಾಗಲ್ಲ ಕೊಟ್ಟಿರೋದ್ ನಾಲ್ಕು ದಿನ ರಜಾ ಅದ್ರಲ್ಲಿ ಎರಡು ದಿನ ಸೊಂಟನ ಓಲೆ ಕಳೆದಿದ್ದೀನಿ ಇನ್ ಎರಡ್ ದಿನದಲ್ಲಿ ವಾಪಸ್ ಹೋಗ್ಲಿಲ್ಲ ಅಂತ ಡಾಕಿ ನಿನ್ನ ಕೆಲ್ಸದಲ್ಲಿ ಓಡಿಸ್ಬಿಡ್ತಾಳೆ ಎಲ್ಲ ಇವಳದೇ ಕುತಂತ್ರ ಬುದ್ಧಿ
ಬಂದ ಎರಡು ದಿವಸ ಆಗಿಲ್ಲ ಆಗ್ಲೇ ಎಲ್ಲ ಕೆಟ್ಟ ಬುದ್ಧಿ ನನ್ನ ಮಗಂಗೆ ಹೇಳ್ಕೊಟ್ಬಿಟ್ಟಿದ್ದಾಳೆ ಯಾವಳೇನ್ ಹೇಳ್ಕೊಡೋದು ನನಗೆ ಗೊತ್ತಾಗಲ್ವಾ ರಜಾ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸರಿ ಸರಿ ನೀನು ರೂಪ ಹೋಗಿರಿ ನಾವು ಒಂದ ಎರಡು ದಿವಸ ಇದ್ದು ಬರ್ತೀವಿ ಇಂತ ಚಾನ್ಸ್ ಬೇಡ ಅನ್ಬಿಡ್ರಿ ಪ್ಲೀಸ್ ಇಲ್ಲ ಅನ್ನಲ್ಲ ಬಿಡು ಅಮ್ಮ ನೀವೆಲ್ಲ ಇಲ್ಲೇ ಇದ್ಬಿಟ್ಟು ಬನ್ನಿ ನಾವಿಬ್ರು ಮಾತ್ರ ಹೋಗಿರ್ತೀವಿ ಎಷ್ಟು ಮಾತಾಡ್ತಾರಪ್ಪ ಈ ಹೆಂಗಸರು ವಟ ವಟ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ ಏನಿಲ್ಲ ರೂಪ ಏನಿಲ್ಲ ಸರಿ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಎಲ್ಲೋ ಮಳೆ ಆದ್ರೆ ನಮ್ಗೇನು ಇಲ್ಲಿ ಶೆಕೆ ಆಗ್ತಾ ಇದೆಯಲ್ಲ ಸುಮ್ಮ ಕುತ್ಕೋಮ್ಮ ನೋಡಕ್ಕೆ ಹುಡುಗಿ ಏನೋ ಚೆನ್ನಾಗಿದ್ದಾಳೆ ಹುಡುಗನೇ ಸ್ವಲ್ಪ ಕಪ್ಪು ಸ್ವಲ್ಪ ಕಪ್ಪಲ್ಲ ಪೂರ್ತಿ ಕಪ್ಪು ಏನಿವಾಗ ಸ್ವಲ್ಪ ಕಪ್ಪು ಅಂತೆ ಪೂರ್ತಿ ಕಪ್ಪೆ ಅವಳಿಗೇನು ಇವಾಗ ನಿಂಗೇನು ಪ್ರಾಬ್ಲಮ್ ಕಪ್ಪು ಅಂತೆ ಕಪ್ಪು ನನ್ನ ಸೊಸೆ ಕೀ ಕೊಟ್ಟಿರ್ತಾಳೋ ಇಲ್ಲ ಊರೂರು ಸುತ್ತ ಹೋಗಿರ್ತಾಳೋ ನಾಲ್ಕು ಗಂಟೆಯೊಳಗೆ ಮನೆ ಸೇರ್ಕೋಬೇಕು ಇಲ್ಲಾಂದ್ರೆ ಸೀಮೆಎಣ್ಣೆ ಬೇಕು ಕಡೆ ರೆಡಿ ಇಟ್ಟಿರ್ತಾಳೆ ನಮ್ಮ ಮತ್ತೆ ಇಲ್ಲಿಂದ ಹೊರಟೋಗ್ಬೇಕು ಅಯ್ಯೋ ಬರ್ತೀರಾ ಬನ್ನಿ ಕೂತ್ಕೊ ಹತ್ತು ಎಲ್ಲಿಗೆ ಭಾಷಂ ಸರ್ಕಲ್ ಇಳಿರಿ ಕೆಳಗಡೆಗೆ ಯಾಕೆ ನೀವ್ ಕರೆದಿದ್ ಕಡೆ ನಾವ್ ಬರ್ಬೇಕು ನಾವ್ ಕರೆದಿದ್ ಕಡೆ ನೀವ್ ಬರ್ಬೇಕು ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಒಳ್ಳೆ ಚಿತ್ರಾನ್ನ ಗಿರಕ್ಕೆ ಸಿಕ್ಕದ್ನಪ್ಪ ಯಾವ ಚಿತ್ರಾನ ನಿಮ್ ಚಿತ್ರಾನ ನಿಮ್ ಫ್ಯಾಮಿಲಿ ಚಿತ್ರಾನ ನಾನೇನ್ ಹೇಳ್ದೆ ನಾನೇನಾದ್ರು ಹೇಳ್ದೆ ಮೇಡಮ್ ಪಾಪ ಕಣ್ರಿ ಅವ್ರೇನು ಮಾತಾಡ್ಲೇ ಇಲ್ಲ ಪಾಪ ಅವಳೇ ನಿಮ್ ದೊಡ್ಡಮ್ಮನ ಅಷ್ಟ್ ದಡಿ ಗಂಟ್ಲಲ್ಲಿ ಮಾತಾಡ್ತಾವಳೆ ರೀ ಮರ್ಯಾದೆ ಕೊಟ್ಟು ಮಾತಾಡಿ ರೇ ಕೊಡಲ್ಲ ರೀ ಏನ್ರಿ ಮಾಡ್ತೀರಾ ಏನ್ ಮಾಡ್ತೀಯಾ ರೀ ಸುಮ್ನೆ ರೀ ನೀನ್ ನಡೀರಿ ಯಾವ ಭಾಷಂ ಸರ್ಕಲ್ ರಾಜಾಜಿನಗರ ಈ ನನ್ನ ಮಗನ ಸದಾಶಿವನಗರ ಸುತ್ತಾಕ್ಸಿ ಆಮೇಲೆ ಭಾಷಂ ಸರ್ಕಲ್ ಬಿಡ್ಬೇಕು ಹಲೋ ನಮ್ಮನ್ನ ಫಸ್ಟ್ ರಾಜಾಜಿನಗರ ಬಿಟ್ಬಿಟ್ಟು ಆಮೇಲೆ ಸದಾಶಿವನಗರ್ ಗಾರು ಹೋಗಿ ಸ್ಯಾಂಕಿ ಟ್ಯಾಂಕಲ್ ಅನ್ನ ಮುಳುಗಿ ಏನ್ರಿ ಏನೇನೋ ಮಾತಾಡ್ತೀರಾ ಸಾರಿ ರೀ ಸಾರಿ ರೀ ಅದೇನ್ ಸಾರಿ ಉಟ್ಕೊಳ್ಳ ಬಾಡಿನ ಮೀಟರ್ ತೋರಿಸಿ ಸಾಕ್ ಮೀಟರ್ ಹಾಕಿ ನಡೀರಿ ತಳೆತಿದ್ದಾನೆ ಆಗೋದು ಮನೆ ಬಂತು ಮನೆ ಬರಲ್ಲ ನಾವೇ ಅಲ್ಗೆ ಹೋಗ್ಬೇಕು ನಿಲ್ಸಮ್ಮ ಆಮೇಲೆ ಎಕ್ಸ್ಟ್ರಾ ಮೀಟರ್ ಆಗ್ಬಿಡುತ್ತೆ ಇಳಿ ಜಲ್ದಿ ಮೀಟರ್ ಎಷ್ಟಾಯ್ತು ಎಂಬತ್ತೈದು ರೂಪಾಯಿ ಮೀಟರ್ ಸರಿಗಿದ್ಯಾ ದುಡ್ಡು ಇಲ್ದವ್ರಲ್ಲ ಹಿಂಗೆ ಆಡೋದು ಹಲೋ ದುಡ್ಡಿದೆ ಅನ್ಯಾಯವಾಗಿ ಕೊಡಲ್ಲ ಮೀಟರ್ ಸರಿ ಇಲ್ಲ ಈ ಮೀಟರ್ ಅನ್ಯಾಯಕ್ಕೆ ಸರಿಯಾಗಿದೆ ಹೋದ ಸಲ ಬಂತಾಗ ಆಟೋಲಿ ಎಪ್ಪತ್ತಾಗಿತ್ತು ಇವಾಗ ಹೆಂಗ್ ಎಂಬತ್ತೈದು ಆಯ್ತು ಮ್ಯಾಗ್ನೆಟ್ ಹಾಕಿ ಓಡಿಸ್ತಾರ ಅಷ್ಟೇ ಏನ್ ಐದು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದೀರಾ ಚಿಲ್ಲರೆ ಇಲ್ಲ ರೇ ನಾವ್ ಐದು ರೂಪಾಯಿ ಕಮ್ಮಿ ಕೊಟ್ರೆ ಇಸ್ಕೊಂಡ್ಬಿಡ್ತೀರಾ ಇಲ್ಲ ತಾನೇ ಕೊಡ್ರೆ ಒಳ್ಳೆ ಸಾವ್ ಗಿರಾಕಿ ಸಿಗ್ತಾ ಒಂದ್ ಸಾವ್ ಗಿರಾಕಿ ಹೆಂಗ್ಸು ಅಂತ ಬಿಡ್ತಾ ಇದೀನಿ ನೋಡ ಆಮೇಲೆ ಕಂಜೂಸ್ ಅಂಕಲ್ ಐದು ರೂಪಾಯಿಗೂ ಯಾರ್ ಕಂಜೂಸ್ ನೀನ್ ಕಂಜೂಸ್ ನಿಮ್ ಅಪ್ಪ ಕಂಜೂಸ್ ಯಾವತ್ತಾರ ನಿಮ್ ಅಪ್ಪ ಆಟಲ್ ಕರ್ಕೊಂಡ್ ಹೋಗಿದಾನ ಹೆಂಗ್ ಗೊತ್ತೈತೆ ನೀನೇ ಹೇಳ್ದಲ್ಲ ಇವ ಅಂಕಲ್ ಐದು ರೂಪಾಯಿ ಜಗಳ ಆಡ್ತಾರೆ ಅಂತ ರೀ ಸ್ವಾಮಿ ಏನ ತಗೊಳ್ಳಿ ದುಡ್ಡು ಹುಡುಗಿನ ಬಸ್ ಅಲ್ಲೇ ಓಡಾಡಿ ಬಸ್ ಅಲ್ಲ ಪ್ಲೇನ್ ಈ ತಿಂಗಳು ಸಂಬಳ ನೋಡಿದ್ರೆ ಎರಡೂವರೆ ಸಾವಿರ ಚೀಟಿ ಹೆಂಗಪ್ಪ ಕಟ್ಟದು ಏನಾದಿ ಊರಿಂದ ಈಗ ಬಂದ್ರ ಹತ್ತನೇ ತಾರೀಕು ಒಳಗಡೆ ಚೀಟಿ ದುಡ್ಡು ಕಟ್ಟಿದ್ರೆ ನೀನೇ ಬಾ ಅಂತಾನೆ ಲೋಫರ್ ಮನೇಲಿ ಒಂದು ಫಸ್ಟ್ ಆಗಿ ಮುಖದ ಮೇಲೆ ಬಿಸಾಕ್ಬೇಕು ಎಷ್ಟೊಂದು ಹೋಮ್ವರ್ಕ್ ಎಲ್ಲ ಮಮ್ಮಿ ಕೈಲಿ ಮಾಡಿಸ್ತೀನಿ ಅದೇನ್ ಮಾಡ್ಕೊಳ್ತಾನ ಮಾಡ್ಕೊಳ್ಳಿ ಅಯ್ಯೋ ಎರಡ್ ಕೆ ಜಿ ಮರ್ತೇ ಬಂದಪ್ಪ ಅಯ್ಯೋ ದೇವ್ರೆ ನಂಗೊಂದಷ್ಟು ದಿವಸ ಆರಾಮಾಗಿರ್ಬೇಕು ಅನಿಸ್ತಾ ಇದೆ ನನ್ನ ಗಂಡನ ಎಲ್ಲಿಗಾದ್ರು ಟ್ರಾನ್ಸ್ಫರ್ ಮಾಡಿಸು ನಾನು ನಿಮಗೆ ಇಪ್ಪತ್ತೊಂದು ತೆಂಗಿನಕಾಯಿ ಹೋಗ್ತೀನಪ್ಪ ಮನೆ ಅದನ್ನ ಗುಡಿಸಿ ಸಾರ್ಸಕ್ಕೆ ಬ್ಯಾನೆ ಈ ಬಿತ್ರಿಗೆ ಇವಳು ಕೊಡೋ ಇನ್ನೂರು ರೂಪಾಯಿಗೆ ತಿಕ್ಕಿ ತಿಕ್ಕಿ ಮಕ ಕಾಣೋ ಮಾಡ್ಬೇಕಂತೆ ಮಾಡ್ತೀನಿ ಇವಳಿಗೆ ಒಂದಿನ ಬಾಳೆಹಣ್ಣು ಸಿಪ್ಪೆ ಮಡಗಿ ಜಾರಿ ಬಿದ್ದು ಸ್ವಂತ ಮುರಿಯೋ ಹಂಗ ಮಾಡ್ತೀನಿ
ಬೀಗ ಕೊಡ್ರಿ. ಬೀಗ ಕೊಡಕ್ ಯಾಕೆ ಇಷ್ಟು ಯೋಚನೆ ಮಾಡ್ತಾರೆ? ಏನಿದು ಹೊಸ್ತಾಗ ನೋಡ್ತಾ ಇದಾರೆ, ನಿನ್ನೆಯಿಂದ ಒಂಥರ ಆಡ್ತಿದ್ದಾರೆ. ಇವ್ರಿಗೇನೋ ಆಗಿದೆ ಅನ್ಸುತ್ತೆ, ನನ್ನನ್ನು ನುಂಗೋ ಹಾಗೆ ನೋಡ್ತಾ ಇದಾರೆ. ಏನು ಬಂದ್ಯ ರಾಜ, ನೀನ್ ನೋಡ್ದೆ ರಾತ್ರಿ ನಿದ್ದೇನೆ ಬರ್ತಾ ಇರ್ಲಿಲ್ಲ, ಈಗ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು. ಓಹೋ, ಇಬ್ರೇ ಬಂದಿದ್ದೀರಾ? ಅಪ್ಪ ಅಮ್ಮ ಬರ್ಲಿಲ್ವಾ? ರಾತ್ರಿ ಎಲ್ಲ ಜಾಗರಣೆ ಜೋರು. ಏನಾಗ್ತದೆ ನಿಮ್ಗೆ ಅಂಕಲ್? ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗ ಗೊತ್ತಾಯ್ತು ಅಂತ ಹೇಳಲಿಲ್ಲ ಅಂಕಲ್. ಇನ್ನು ಮನೆಗೆ ಹೋಗಿ ಇವ್ರಿಗೆ ಬೇಸ್ ಬೇರೆ ಹಾಕಿ ಬೆಳಗು ದುಡಿಬೇಕು. ಚೆನ್ನ ಇನ್ನು ಮದುವೆ ಆಗದೆ ಮನೇಲಿ ಒಪ್ಪಿಸ್ಕೊಂಡಿದ್ದಾರೆ. ನಿನ್ ಮುಖದಲ್ಲಿ ಮೋಡ ಕವಿದ ವಾತಾವರಣ, ಗುಡುಗು ಸಿಡ್ಲೂನು ಇದೆ. ಓ ಗೊತ್ತಾಯ್ತು ಬಿಡು, ನಿನ್ ಎಂಟಿ ಪ್ರಾಬ್ಲಮ್. ಮನೆ ಖಾಲಿ ಮಾಡಲೆ, ಮನೇಲಿ ಇರಲ್ಲ ಅಂತ ಹೇಳೋ. ಏಯ್, ಎಂಟಿದಲ್ಲ ಹೆಂಗಸರುದು. ಓ, ಇಂತ ಹೆಂಗಸರು ಪರಿಚಯ ಎಲ್ಲ ಇದೆ ನಿನಗೆ? ನನಗೆ ಹೇಳಲೇ ಇಲ್ವಲ್ಲೋ ಪಾಪಿ. ಹೇಳಿದ್ರೆ ನೀನು ಬರ್ತಿದ್ದ? ಅಯ್ಯ, ನಿನ್ನ ನಂಗೆ ಹೆಂಗಸರು ಒಳ ಮನಸ್ಸಿನ ಮಾತು ಕೇಳಿಸ್ತಾ ಇದೆ. ಏನೋ ಒಳಗಡೆ ಇರೋದೆಲ್ಲ ಕಾಣ್ತಾ ಇದ್ಯಾ? ಕ್ಯೂಡ, ಹೆಂಗಸರು ಮನಸ್ಸಿನ ಮಾತು ಕೇಳಿಸ್ತಾ ಇದೆ. ನನಗೇನು ಕೇಳಿಸ್ತಾ ಇಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯೇ, ಅಳ್ಳ ಅಳ್ಳ ಅಳ್ಳ. ಇಂಥದೆಲ್ಲ ಇದ್ರೆ ಮನಸ್ಸಲ್ಲಿ ಹಳ್ಳ ಕಚ್ಕೊಳ್ಳದೆ. ಬಂತು ಬಂತು, ನಿಲ್ಸು ನಿಲ್ಸು. ಯಾಕೆ ಹಿಂಗೆ ಆಡ್ತೀವಿ? ನಿಲ್ಸು, ಟ್ರೈನ್ ತರ ನಿಲ್ಲಿಸ್ತಿಲ್ಲ. ಚಕ್ಕನ್ ಬ್ರೇಕ್ ಹಾಕು. ಯಾವಾಗ ಸಿಕ್ತೀಯ? ಓಕೆ ಬಾಯ್, ಆಮೇಲೆ ಸಿಕ್ತೀನಿ ಸಾಯಂಕಾಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಿಂಚ್ತಾ ಇದ್ದಾನೆ ಇವತ್ತು, ಉಪಚಾರ ಜೋರಾಗಿರ್ಬೇಕು. ಸೈಲೆಂಟ್ ಆಗಿದೆ ಹುಡುಗಿ, ಈ ತರ ಮಾತಾಡ್ತಾಳ? ಎರಡು ತೀರಿರ್ಬೇಕು, ಅದಕ್ಕೆ ಕಳ್ಕಳಿ ಆಗಿದ್ದಾನೆ. ಚೀಚಿ ಸರೋಜಾ, ಬರ್ತಾದ್ರು ರಮೇಶ್ ನನ್ನ ಹತ್ರ ಮಾತಾಡ್ತಾರ? ಶೀಲಾ, ನನ್ಗೇನಾರು ಹೇಳಿದ್ರ? ಇಲ್ಲ. ಮತ್ತೆ ಸಾಯಂಕಾಲ ವಿನೋದಕ್ಕೆ ಸಿಗ್ತೀನಿ ಅಂತ ಹೇಳಿದೀನಿ, ಈ ಮ್ಯಾಡಮ್ ಏನಪ್ಪ ಹೇಳಿ? ಈ ಡಬ್ಬಲ್ ಮೀನಿಂಗ್ ಕೇಳ್ತಾ ಇದೆ, ತಲೆ ಸಿಡ್ದು ಹೋಗ್ತಾ ಇದೆ. ಅನಾಟಿ ನೋಡಿ, ಫಿಂಗರ್ಲೆಸ್. ನನ್ಗಾದ್ರೆ ಬೆಳ್ಳೆಜ್ ಬೇಡ ಅನ್ನೋದು, ಹೆಂಡತಿದಾದ್ರೆ ಎಂಜಲ್ ತಿನ್ನೋದು. ಅರೆ, ಇವಳು ಮನಸ್ಸಿನ ಮಾತು ಕೇಳಿಸ್ತಾ ಇದೆ ಅಂದ್ರೆ ಇವನ ಇವಳ. ಸರ್ ಏನಂದ್ರು? ಟೀ ಚೆನ್ನಾಗಿದೆ, ಮನೆಗ್ ಬಂದ ಹೆಂಡತಿಗೂ ಹೇಳ್ಕೊಡು. ರೂಪ ಗೊತ್ತಾಗ್ಲಿಲ್ವಾ? ಇಲ್ಲ, ಜ್ಞಾಪಿಸ್ಕೊಳ್ಳಿ. ಜ್ಞಾಪಕ ಬರ್ತಾ ಇಲ್ಲ. ಐ ಆಮ್ ಪೂರ್ವಿ. ಪೂರ್ವಿನಾ? ನಾನು ATM ಕಾರ್ಡ್ ಕಳ್ಳಿ. ವಾಟ್? ನೋಡಿ, ನಿಮ್ದೇ ತಾನೆ? ಹೌದು. ಕ್ಯಾಶ್ ತಗೊಂಡು ಕಾರ್ಡ್ ಅಲ್ಲೇ ಬಿಟ್ ಬಂದಿದ್ದೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಎಲ್ಲಿಟ್ಟೆ ಆ ಕವರು? ಮೇಡಮ್, ಡ್ರಾಯರ್ ಅಲ್ಲಿದೆ. ಯೂಶುವಲ್ ಆಗಿ ನೀವು ಅಲ್ಲಿಂದನೇ ಅಲ್ವಾ ತಕ್ಕೊಡೋದು? ತಗೊಳ್ಳಿ, ಅವ್ರ ಆಫೀಸ್ ಅಲ್ಲಿ ಕೊಟ್ಟು ಬನ್ನಿ. ಸರಿ ಮೇಡಮ್. ನಿಮ್ ವೈಫ್ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಮೇಡಮ್. ನೀವ್ ಚೆನ್ನಾಗಿ ಬಾಳಿಸ್ಬೇಕಲ್ಲ. ಏನಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೋಯಿಸ್ಬೇಡಿ. ಏನೇ ಬೇಕಾದ್ರು, ಯಾವಾಗ ಬೇಕಾದ್ರು ಐ ಆಮ್ ದೇರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ನೈಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬೈ. ಒಳಗ್ ಕರ್ದು ಮನ್ಸ್ ತೋರ್ಸದ್ಲಾ? ಮೂರಡಿ ಇದ್ದಾಳೆ, ಮಂಡಿ ಕೆಳಗೆ ಮಾತಾಡ್ತಾಳೆ. ರಾಕ್ಷಸಿಗೆ ಮನ್ಸ್ ಬರೋದ್ಯಾ?
ಬಾಯ ಮುಂಬಯ ಇದು ಇಷ್ಟು ನನ್ ಮನ್ಸನ್ ಯಾರು ಅರ್ಥನೆ ಮಾಡ್ಕೊಳ್ಳಲ್ಲ. ಅಯ್ಯೋ 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 ಏನ್ ಹೆಂಗಸ್ರಿ ಇವ್ರು, ಕಂಟಿನ್ಯೂಸ್ ಆಗಿ ಬಾಯಲ್ಲಿ ಒಂದ್ ಮಾತ್ ಬಂದ್ರೆ 300 ಒಂದ್ ಮಾತ್ ಮನ್ಸಲ್ಲಿ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇದೆ. ಇದನ್ ಕೇಳಿ ಕೇಳಿ ನನ್ ಕಿವಿ ಕಿತ್ತೋಯ್ತಲ್ಲಪ್ಪ. ಇವ್ರ ಕಣ್ಣು ಸೇಮ್ ನನ್ ಕಣ್ಣು ತರನೇ ಆಗ್ಬಿಟ್ಟಿದೆ. ಮೋಸ್ಟ್ಲಿ ನನ್ ಹೆಂಡತಿ ಓಡೋದಂಗೆ ಇವ್ರೇನು ಓಡೋಗ್ಬೋದು. ಅಯ್ಯೋ ನೆಗೆಟಿವ್ ನನ್ ಮಗನೇ. ಯಾಕ್ರಿ ಮಿಸ್ಟರ್ ಆದೇಶ್ ಸುಸ್ತಾಗಿರೋ ತರ ಇದೀರಾ? ಸುಸ್ತಿಲ್ಲ ಸರ್, ಭಯ. ಭಯನ ಯಾರ್ದು? ಹೆಂಗಸ್ರದು. ಅಯ್ಯಯ್ಯೋ ನಿಮ್ ಬಾಸ್ ಥೂ ನಮ್ ಬಾಸ್ದು ಸರ್. ಕೋಪ ಬಂದಾಗ ಕಚ್ಬಿಡ್ತಾರೆ, ಮಿಕ್ಕಿದ ಟೈಮ್ ಅಲ್ಲಿ ತುಂಬಾ ಒಳ್ಳೆಯವರು ಸರ್. ಅದೇನೋ ಇದೆಯಲ್ಲ ಸರ್, ನಾರಿ ಮುನಿದಾರೆ ಮಾರಿ ಮಾರಕ್ ನಾನು ನಡೀರಿ ಕೊಂಡ್ಕೊಳ್ಳೋಕೆ ಯಾರಿದ್ದಾರೆ? ಅಯ್ಯೋ ಸರ್ ನನ್ ಗಾದೆ ಹೇಳಿದ್ದು ಗೊತ್ತು ರೀ, ತಮಾಷೆ ಮಾಡ್ದೆ. ಜೀವನದಲ್ಲಿ ಬದಲಾಗದಿರೋದು ಗಂಡ ಹೆಂಡತಿ ಸಂಬಂಧ ಮಾತ್ರ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಕಾಫಿನು ಹೇಳಿ ಸರ್. ಬರ್ಲಾ ಸರ್? ಓಕೆ ಓಕೆ ಖಂಡಿತ. ಹಿಂದೆಯಿಂದ ತಳ್ಳಿದ್ರೆ ಸಿಕ್ಸ್ ಪ್ಯಾಕ್ ಬಂದಿರೋ ದುನಿಯಾ ವಿಜಿನು ಬಿದೋಗ್ತಾನೆ. ಗುಂಪಲ್ಲಿ ತಳ್ಳದಂಗ್ ತಳ್ಬಿಟ್ಟು ಪಿಕ್ ಪಾಕೆಟ್ ಮಾಡ್ಬಿಡ್ತಾರೆ. ಇರಪ್ಪ ನೋಡ್ಕೊಳ. ಕರೆಕ್ಟ್ ಆಗಿದೆ. ಅದೇ ಕ್ರಾಪ್, ಏ ಕೈ ತೆಗಿ. ಅದೇ ಕಣ್ಣು, ಅದೇ ಮೂಗು, ಅದೇ ಲಿಪ್ಸ್, ಅದೇ ಈ ಲಿಫ್ಟ್ ನಮ್ ಬೆಡ್ರೂಮ್ ಅಷ್ಟೇ ದೊಡ್ಡದಾಗಿದೆ. ಒಂದ್ 5 ನಿಮಿಷ ಕರೆಂಟ್ ಹೋಗಿ ಈ ಲಿಫ್ಟ್ ಇಲ್ಲ ನಿಂತ್ಬಿಟ್ರೆ. ಏಯ್ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಕರೆಕ್ಟ್ ನಿಂತು ಹೋಯ್ತು. ಭಯ ಭಯ ಆಗ್ತಾ ಇದೆ. ನೀವ್ ಈ ಫ್ಲೋರ್ ಅಲ್ಲ ಮೇಲ್ ಫ್ಲೋರ್ಗೆ ಹೋಗ್ಬೇಕು. ಬನ್ರಿ, ಈ ಫ್ಲೋರ್ಗೆ ಮೀಟರ್ ಆಫ್ ಆಗೋಗಿದ್ದೀನಿ. ಮೇಲ್ ಫ್ಲೋರ್ ಅಂದ್ರೆ ಮೇಲೆ ಕಳಿಸ್ಬಿಡ್ತೀರಾ? ರೀ ಬನ್ರಿ ತಾಯಿ, ನನ್ನ ಬಿಟ್ಬಿಡಿ. ನಾನ್ ಯಾವ ಆಂಗಲ್ ನಿಮ್ ಯಜಮಾನ ತರ ಇಲ್ಲ. ಹಲೋ, ಲೋ ಈ ಹೆಂಗಸ್ರು ಒಳಗೊಂದು ಹೊರಗೊಂದು ಕಣೋ. ಏನು ಬಟ್ಟೆ ಹಾಕೊಳದ? ನಾವು ಹಂಗೆ ಅಲ್ವೇನೋ. ಲೋ ನಂಗೆ ಹೆಂಗಸ್ರು ಮನ್ಸಲ್ಲಿ ಮಾತಾಡ್ಕೊಳ್ಳೋದು ಎಲ್ಲ ಕೇಳಿಸ್ತಾ ಇದೆ ಕಣೋ. ತುಂಬಾ ಟೆನ್ಷನ್ ಆಗುತ್ ಕಣೋ. ತಮಾಷೆ ಮಾಡ್ದಂಗ್ ನನ್ಗೆ ಏನಾರು ಒಂದ್ ಪರಿಹಾರ ಹುಡ್ಕೊಡೋ ಪ್ಲೀಸ್ ಕಣೋ. ಓಹೋ, ಹಾಗಾದ್ರೆ ಪ್ರಾಬ್ಲಮ್ ಸೀರಿಯಸ್ ಅನ್ನು. ಹಿಂಗೆ ಮುಂದುವರೆದ್ರೆ ಗ್ಯಾರಂಟಿ ಮೆಂಟಲ್ ಹಾಸ್ಪಿಟಲ್ ಸೇರ್ಕೋತೀನಿ ಕಣೋ. ಹೆಲ್ಪ್ ಮಾಡೋ. ಯು ಡೋಂಟ್ ವರಿ ಆದೆ, ನಿನ್ನ ಸಮಸ್ಯೆ ನಾನು ಪರಿಹಾರ ಹೇಳ್ತೀನಿ. ಈಗ ನಿನಗೆ ಸೈಕಿಯಾಟ್ರಿಸ್ಟ್ ಅವಶ್ಯಕತೆ ಇದೆ. ಒಂದು ಕೆಲಸ ಮಾಡು, ನನಗೆ ಗೊತ್ತಿರೋ ಒಬ್ಬ ಮನಃಶಾಸ್ತ್ರಜ್ಞ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗು, ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಒಂದ್ಸಲ ಕಂಠೆ ಬಾರಿಸೋಣ. ಕಾಲಿಂಗ್ ನಾಯ್ ಸೌಂಡು. ಎಸ್ ಅಬ್ಬಬ್ಬ, ಡಾಕ್ಟರ್ ಸೀತಾರಾಮ್ ಪ್ರಸಾದ್? ನಾನೇ. ನೀವ ಸೀತಾರಾಮ್ ಪ್ರಸಾದ್? ನಾನು ಯಾರೋ ಗಂಡಸು ಅನ್ಕೊಂಡಿದ್ದೆ. ಏನು ಕನ್ಫ್ಯೂಷನ್? ಅದು ಸೀತಾರಾಮ್ ಪ್ರಸಾದ್ ಅಲ್ಲ, ಸೀತಾ ರಾಮ್ ಪ್ರಸಾದ್. ನೀವು? ನಾನು ಆದೇಶ್ ದೇಶಪಾಂಡೆ, ಗಂಡ್ಸು. ಚಪ್ಪಾಳೆ ತಕ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರಿ. ಕಾನ್ಸಂಟ್ರೇಷನ್, ಏಕಾಗ್ರತೆಗಾಗಿ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸೋಕೆ ಸಹಾಯ ಆಗುತ್ತೆ. ಈಗ ಹೇಳಿ ನಿಮ್ ಪ್ರಾಬ್ಲಮ್ ಏನು? ನನ್ಗೆ ಹೆಂಗಸರು ಮನಸ್ಸಲ್ಲಿ ಮಾತಾಡೋದು ಕೇಳಿಸ್ತಾ ಇದೆ. ಆಗುತ್ತೆ, ಹಾಗಾಗುತ್ತೆ. ಮದ್ವೆಗೆ ಮುಂಚೆ ಕೆಲವು ಗಂಡಸರಿಗೆ ಹಾಗಾಗುತ್ತೆ. ಅಯ್ಯೋ ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ಓಕೆ ಓಕೆ, ಎಷ್ಟು ದಿವಸದಿಂದ ಹೀಗಾಗ್ತಿದೆ? ಸುಮಾರು 1 ವಾರದಿಂದ. ಎಷ್ಟು ವಯಸ್ಸಿನ ಹೆಂಗಸರು ಮನಸ್ಸಿನ ಮಾತು ಕೇಳಿಸ್ತಾ ಇದೆ? ಅಯ್ಯೋ ಅದಕ್ಕೆ ಏಜ್ ಗ್ರೂಪೇ ಇಲ್ಲ, ಎಲ್ಲಾ ವಯಸ್ಸಿನ ವಾಯ್ಸು ಕೇಳಿಸ್ತಾ ಇದೆ. ಇದು ಭ್ರಮಾತ್ಮಕ ಸ್ಥಿತಿ. ಒಂದ್ ಕೆಲಸ ಮಾಡಿ, ಮನಸ್ಸಿನ ಮಾತು ಕೇಳುತ್ತೆ ಅನ್ನೋದನ್ನ ಬಲವಂತವಾಗಿ ಮರ್ತು ಬಿಡಿ. ನಿಮ್ ಪಾಡಿಗೆ ನೀವಿರಿ. ಅಯ್ಯೋ ಡಾಕ್ಟ್ರೆ, ನಾನೇನ್ ಹೆಂಗಸ್ರೆ, ಅದೇ ಕಿವಿ ಕೊಟ್ಬಿಟ್ಟ ಕೇಳಿಸ್ಕೊಡ್ತೀನಿ. ಸುಮ್ನಿದ್ರು ಕೇಳಿಸುತ್ತೆ. ಕೆಲವಂತೂ ಸೆನ್ಸಾರ್ ಆಗಿಲ್ದಿರೋ ಎ ಸರ್ಟಿಫಿಕೇಟ್ ಫಿಲಂ ಡೈಲಾಗ್ ತರ ಇರುತ್ತೆ. ಹ್ಞೂ. ಅಯ್ಯೋ ಡಾಕ್ಟ್ರೆ, ನಾನೇನ್ ಜೋಕ್ ಮಾಡ್ದೆ, ಹಿಂಗ್ ನಗ್ತಾ ಇದ್ದೀರಾ? ಡಾಕ್ಟ್ರೆ, ನನ್ ಪ್ರಾಬ್ಲಮೇ ನೀವು ಅರ್ಥ ಮಾಡ್ಕೋತಿಲ್ವಲ್ಲ. ನಮ್ ಮೆದ್ಲಲ್ಲಿ 2 ಭಾಗ ಇರುತ್ತೆ, ಒಂದು ಚಿಕ್ಕದು ಒಂದು ದೊಡ್ಡದು. ಚಿಕ್ಕದು ನೆಗೆಟಿವ್. ಮೆದ್ಲಿಗೆ ಬೆರಳಾಗ್ತಾರೆ, ಸಖತ್ ಕುಯ್ತವರಲ್ಲ. ಡಾಕ್ಟ್ರೆ,
ಒಂದಿನ ಯಾವತ್ತಾರ ಫ್ರೀ ಆಗಿದ್ದಾಗ ಬಂದು ಕುತ್ಕೊಂಡು ನಿಮ್ ಲೆಕ್ಚರ್ ಕೇಳ್ತೀನಿ. ಆದ್ರೆ ದಯವಿಟ್ಟು ಮೊದ್ಲು ನನ್ನ ಮಾತು ಕೇಳಿ. ಹೇಳಿ, ಈಗ ನಾನು ಪ್ರೂವ್ ಮಾಡಿ ತೋರಿಸ್ಲಾ ಆಗ್ಬೋದಾ? ಅಯ್ಯೋ ಏನಪ್ಪ ಮಾಡ್ಲಿ ದೇವ್ರೇ, ದೇವ್ರನ್ನ ಕೇಳ್ಕೊಳಕ್ ಹೋಗ್ಬೇಡಿ. ಡಾಕ್ಟ್ರೆ, ನಿಮ್ ವಯಸ್ಸಿನ ಮನಸ್ಸನ್ನ ಅನ್ಕೊಳ್ಳಿ, ನಾನ್ ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ. ಎಷ್ಟು ಕಮ್ಮಿ ಹೇಳಿ ಅವ್ನಿಗೆ. ಹೋಗ್ಕೊಳ್ಳಿ ಪಾಪ, ಏಜೆ ಹೇಳ್ಬೇಡಿ ಬಿಡಿ. ಮಾತಾಡಿ ಡಾಕ್ಟರ್, ಮನಸ್ಸಲ್ಲಿ ಮಾತಾಡಿ. ಹೇಗಪ್ಪ ನಿಭಾಯಿಸೋದ್ ಇವ್ರನ್ನ? ಹೇಗಪ್ಪ ನಿಭಾಯಿಸೋದ್ ಇವ್ರನ್ನ? ಅಲ್ವಾ ಅಲ್ವಾ, ಸಿ ಐ ಡೋಂಟ್ ವಾಂಟ್ ಟು. ಸಿ ಐ ಡೋಂಟ್ ವಾಂಟ್ ಟು. ಓ ಗಾಡ್, ಓ ಗಾಡ್, ಗಾಡ್, ಓ ಗಾಡ್. ಅಯ್ಯೋ ಅಯ್ಯೋ, ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ದಿಸ್ ನಾನ್ಸೆನ್ಸ್. ಸ್ಟಾಪ್ ದಿಸ್ ನಾನ್ಸೆನ್ಸ್. ಕಪಾಳ ಕೊಡಿ, ಹೊಡಿ ರೀ, ಅದರ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ. ತಲೆ ತಿಂತಾವ್ ದೇವ್ರೇ, ತಲೆ ತಿಂತಾವ್ ದೇವ್ರೇ. ದೇಶಪಾಂಡೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಾಗಾದ್ರೆ ನನ್ನ ಪ್ರಾಬ್ಲಮ್ ನಿಮಗೆ ಅರ್ಥವಾಯ್ತು, ಅರ್ಥವಾಯ್ತು. ಮತ್ತೆ ಚಕ ಚಕ ಅಂತ ಒಂದು ಸೊಲ್ಯೂಷನ್ ಕೊಡಿ. ತಿರ್ಗಾ ನಗಕ್ಕೆ ಶುರು ಮಾಡಿದ್ರ ಈಗೇನಾಯ್ತು ಡಾಕ್ಟರ್? ಯು ನೋ ಮಿಸ್ಟರ್ ದೇಶಪಾಂಡೆ, ಏನು ನಿಮ್ ಪ್ರಾಬ್ಲಮ್? ಪ್ರಾಬ್ಲಮೇ ಅಲ್ಲ, ಇಟ್ಸ್ ಎ ಗಿಫ್ಟ್. ದೇವ್ ನಿಮ್ಗೆ ಒಂದು ಅಪರೂಪದ ಶಕ್ತಿ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ನೀವು ಅದನ್ನ ವರ ಪವರ್ ಅಂತ ಇದ್ದೀರಾ. ಆ ಪವರ್ ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಪ್ರತಿದಿನ ಕಿರಿಕಿರಿ, ಟೆನ್ಷನ್, ಕೇಳಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಕಾಮ್ ಡೌನ್ ಮಿಸ್ಟರ್ ದೇಶಪಾಂಡೆ, ಕೂಲ್ ಡೌನ್. ಕೇಳಿ, ಕೇಳಿಸ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಹೆಂಗಸರ ಮನಸ್ಸಿನಲ್ಲಿ ಏನ್ ನಡೀತಿದೆ ಅನ್ನೋದು ಪ್ರತಿಯೊಬ್ಬ ಗಂಡಸು ತಿಳ್ಕೊಬೇಕು. ಯಾವಾಗ ಅದು ಗೊತ್ತಾಗುತ್ತೋ ಅವತ್ತು ಪ್ರಪಂಚದಲ್ಲಿ ಎಣಿಸಲಾರದಷ್ಟು ಜೋಡಿಗಳು ಸುಖವಾಗಿರ್ತಾರೆ. ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡಿಡಿಬಹುದು, ಆದ್ರೆ ಹೆಣ್ಣಿನ ಮನಸ್ಸನ್ನ ಮಾತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋ ಗಾದೆ ಮಾಡ್ತಿದೆ. ಆದ್ರೆ ನಿಮ್ಗೆ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಸ್ಪೆಷಲ್ ಪವರ್ ಸಿಕ್ಕಿದೆ. ಅದನ್ನ ಶಾಪ, ಕಾಯಿಲೆ ಅನ್ಕೊಳ್ದೆ ಹೆಂಗಸಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಿಮ್ ಕೈಲಾದ ಸಹಾಯ ಮಾಡಿ. ನಿಮ್ಮ ಈ ಶಕ್ತಿ ಒಳ್ಳೆದಕ್ಕೆ ಉಪಯೋಗಿಸಿ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಜಗದಲ್ಲಿ ಹೇ ನಾರಿ, ನಿನಗ್ಯಾರೆ ಸಾಟಿ ಜಗದಲ್ಲಿ. ಅಪಾರ ಶಕ್ತಿ ನಿಂದು, ದೇವತೆಯು ನೀನು. ತಾಯಾಗಿ, ಸತಿಯಾಗಿ, ಗೆಳತಿ, ಸುತೆಯಾಗಿ, ಅದೆಂತ ಪ್ರೀತಿ ನಿಂದು, ಅದ್ಭುತವು ನೀನು. ನಾಲ್ಕು ಗೋಡೆ ಬಿಟ್ಟು ಹೊರಬಂದೆ ನೀನು, ನಾಲ್ಕು ದಿಕ್ಕಲ್ಲೀಗ ಮೊದಲೇನೆ ನೀನು. ಈ ಭೂಮಿ ತಾಯಿ ಹಾಗೆ ಸಹನೀಲಿ ನೀನು, ಸಿಡಿದಾಗ ಸಿಡಿಲಲ್ಲಿ ಕೋಮಲೇ ನೀನು. ಆಟೋ ರಿಕ್ಷಾದಿಂದ ಆ ಅಂತರಿಕ್ಷ, ನಿನ್ನ ಸಾಧನೆಗೆ ಬೇಕಿಲ್ಲ ಸಾಕ್ಷ್ಯ.
ಈ ಲೋಕದಲ್ಲಿ ಇಲ್ಲ ನೀನಿರದೇನು ನಿನ್ನಿಂದ ನಿನ್ನಿಂದ ಈ ಸೃಷ್ಟಿ ತಾನು ಸುರಮರ್ದಿನಿ ಸುರಪರಹೇಶ್ವರ ವರದೆ ತಾರಕ ಸಂಜೀವಿನಿ ಜಯದೇವಿ 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 ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ ಅಪಾರ ಶಕ್ತಿ ನಿಂದು ದೇವತೆಯೋ ನೀನು ತಾಯಾಗಿ ಸತಿಯಾಗಿ ಗೆಳತಿ ಸುತೆಯಾಗಿ ಅದೆಂತ ಪ್ರೀತಿ ನಿಂದು ಅದ್ಭುತವು ನೀನು ಮನಸಾರಿ ಮನಸಾರಿ ನಿನಗೆ ದೊರೆತದೆ ಮಹತಾರಿ ಮಹತಾರಿ ಲೋಕವೇ ನಿನ್ನವರೇ ಮನಸಾರಿ ಮನಸಾರಿ ನಿನಗೆ ಇದು ವಂದನೆ ಮಹತಾರಿ ಮಹತಾರಿ ಲೋಕವೇ ನಿನ್ನವರೇ ಜಯದೇವಿ 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 ಔಷಧಿ ತಗೋಬೋದಿತ್ತು ಯಾರು ಹೂವೇ ತಗೊಳ್ಳಲ್ಲ ಅಂತಾರಲ್ಲ ಹೂ ಕೊಡ್ಲಾ ಅಣ್ಣ ಒಂದು ಮೊಳ ಕೊಡು ತಗೊಳ್ಳಣ ಇದನ್ನ ನೀನ್ ಮುಡ್ಕೋ ಇನ್ ಮಿಕ್ಕಿದ್ನೆಲ್ಲ ನನಗೆ ಪ್ಯಾಕ್ ಮಾಡ್ತಾರೆ ಈಗ ಬುಟ್ಟಿ ಎಲ್ಲ ಖಾಲಿ ಆಯ್ತು ನೀನ್ ಹೋಗಿ ನಿಮ್ಮ ಅಮ್ಮಂಗ ಔಷಧಿ ತಗೋ ಹ್ಮ್ ಓಕೆ ಖುಷಿನ ಅಂಕಲ್ ಎಷ್ಟು ಒಳ್ಳೆಯವರು ತಡೀರಿ ತಡೀರಿ ನಾನೇನು ಸ್ನಾನ ಮಾಡಿಲ್ಲ ಪರವಾಗಿಲ್ಲ ಬಿಡಿ ಗಿಡದಲ್ಲಿರೋ ಹೂವು ಸ್ನಾನ ಮಾಡ್ಕೊಂಡೇ ಅರಳುತ್ತ ಅದನ್ನ ಕೀಳೋರು ಸ್ನಾನ ಮಾಡ್ಕೊಂಡು ಇದ್ರ ಮಾಲೆ ಕಟ್ತಾರ ಸ್ನಾನ ನನ್ನ ಫೇವ್ರೆಟ್ ಹೀರೋ ವಿಷ್ಣು ಸರ್ ಅವ್ರ ಹೆಂಡತಿಗೆ ಎಷ್ಟು ಚೆನ್ನಾಗಿ ಹೂ ಮುಡಿಸ್ತಾ ಇದಾರೆ ನಮ್ಮವರು ಇದಾರೆ ಹೂ ಮೂಡ್ಸೋದಿರ್ಲಿ ಕೂತ್ಕೊಂಡು ಮಾತಾಡದಕ್ಕೂ ಪುರ್ಸತ್ ಇಲ್ಲ ಖಂಡಿತ ಪುರ್ಸತ್ ಮಾಡ್ಕೋತೀನಿ ಮಾಡಿ ಓ ನೀವು ಬಂದ್ರೆ ಇವತ್ತೇನಾದ್ರೂ ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ ಪಶ್ಚಿಮದಲ್ಲಿ ಮುಳುಗು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಯ್ಯೋ ದೇವ್ರಿ ಇದೇನಪ್ಪ ಮನ್ಸಿನ ಮಾತು ಕೇಳಿಸ್ಕೊಂಡು ಹಾಗೆ ಪೂರ್ತಿ ಮಾಡ್ತಾ ಇದಾರೆ ನಿನ್ ಮನ್ಸಿನ ಮಾತು ಮಾತ್ರ ಅಲ್ಲ ನಿನ್ ಆಸೆನೂ ಪೂರೈಸ್ತೀನಿ ನಿಂಗೊಂದು ಹೊಸ ಸೀರೆ ಕೊಡಿಸ್ತೀನಿ ನಾನ್ ನಿನ್ಗೊಂದು ಗುಡ್ಡೆ ಹೇಳ್ಬೇಕು ಏನು ನಿನ್ ಮನಸ್ಸಿನಲ್ಲಿ ಅನ್ಕೊಳ್ಳೋದೆಲ್ಲ ನನಗೆ ಕೇಳಿಸುತ್ತೆ ಕೇಳಿಸುತ್ತೆ ಬದನೆಕಾಯಿ ಅರೆ ಕರೆಕ್ಟ್ ಆಗಿ ಹೇಳ್ಬಿಟ್ರು ಅರೆ ಕರೆಕ್ಟ್ ಆಗಿ ಹೇಳ್ಬಿಟ್ರು ಯಾವ್ದಾದ್ರು ದೆವ್ವ ಕಿವ ಮೈ ಮೇಲೆ ಬಂದ್ಬಿಡ್ತಾ ಯಾವ್ದಾದ್ರು ದೆವ್ವ ಕಿವ ಮೈ ಮೇಲೆ ಬಂದ್ಬಿಡ್ತಾ ರೂಪ ದೆವ್ವ ಅಲ್ಲ ದೈವ ವರ ಸಿಕ್ಕಿದೆ ನಿನ್ಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಬರೀ ಸೀರೆ ತೆಗಿಸ್ತಾರೆ ಒಂದು ತಗೊಳಲ್ಲ ಸಾಕಪ್ಪ ಏನ್ ಬೇಕು ಸರ್ ನಿಮ್ಮ ಎಫ್ ಎಂ ಸಿಲ್ಕ್ ಅಲ್ಲಿ ಫೇಮಸ್ ಆಗಿರೋ ಒಂದು ಸಿಲ್ಕ್ ಸ್ಯಾರಿನ ತೋರಿಸಿ ನಮ್ಮ ಅರ್ಧಾಂಗಿಗೆ ಕೆಂಪುದ್ ಕೊಟ್ರೆ ನೀಲಿ ತೋರಿಸಿ ಅಂತಾರೆ ನೀಲಿ ಕೊಟ್ರೆ ಹಳದಿ ಬೇಕು ಅಂತಾರೆ ರೂಪಾ ಪೂರ್ವಿ ಹಾಯ್ ಹಾಯ್ ರೂಪಾ ವಾಟ್ ಎ ಸರ್ಪ್ರೈಸ್ ಯೆಸ್ ನೀನಿಲ್ಲಿ ನನ್ನ ಕಲರ್ ಯೆಲ್ಲೋ ಕಲರ್ ಸ್ಯಾರಿ ಸೆಟ್ ಆಗಲ್ಲ ನಮ್ಮ ವೈಫ್ ಬೆಳಗಿದಾಳಲ್ಲ ಅವಳಿಗೆ ಸೆಟ್ ಆಗುತ್ತೆ ರೂಪಾ ನೀನ್ ಒಬ್ಳೆ ಬಂದಿದ್ಯಾ ಇಲ್ಲ ನನ್ನ ಹಸ್ಬೆಂಡ್ ಜೊತೆ ಬಂದೆ ಭೂತ ವರ್ತಮಾನ ಒಟ್ಟಿಗೆ ಸೇರಿದೆ ನನ್ ಭವಿಷ್ಯ ಕುಟ್ಟೋಗುತ್ತೆ ಇಲ್ಲಿಂದ ಕಲ್ಚ್ಕೋಬೇಕು ಎಸ್ಕೇಪ್ ಏನ್ರಿ ಬಂದೇರಿ ಪಾಪು ಇವಳು ಬೇರೆ ಹಳೆ ಸ್ಟೈಲ್ ಅಲ್ಲಿ ಪಾಪು ಅಂತ ಕರೀತಾವಳಲ್ಲಪ್ಪ ನಮಸ್ಕಾರ ಅಮ್ಮ ನಮಸ್ಕಾರ ಹೊಸ ಫ್ರೆಂಡ್ ಪೂರ್ವಿ ಪಾಪು ಒಳ್ಳೆ ಹುಡುಗಿನೇ ಹೊಡೆದ್ಬಿಟ್ಟೆ ನಮ್ ವಿಷಯ ಹೇಳಿದ್ಯಾ ಇಲ್ಲ ಇಲ್ಲ ಏನಿಲ್ಲ 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 ಹೇಳ ಬೇಡ 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 ಏನ್ ಬೇಡ ರೀ ಊಟ ಬೇಡ ಅವಾಗ್ಲೇ ಆಯ್ತಲ್ಲ ಸರಿ ಅವ್ರ ಟೈಮ್ ಆಗತ್ತೆ ಮತ್ತೆ ಸಿಗೋಣ ಓಕೆ ನೈಸ್ ಮೀಟಿಂಗ್ ಯು ಮತ್ತೆ ಮತ್ತೆ ಸಿಗ್ತಾ ಇರೋಣ ನಿಮ್ ಹೆಂಡತಿ ನಂಗ್ ತುಂಬಾ ಹಿಡ್ಸಿದ್ರು ನಮ್ಗೂ ಅಷ್ಟೇ ತುಂಬಾ ಹಿಡ್ಸಿದ್ದಾರೆ ಮನೆಗ್ ಬನ್ನಿ ಒಂದ್ಸಲ ತೋರ್ಸು ಮನೆ ಆಮೇಲೆ ಇದೆ ಮಜಾ ಎಕ್ಕುಟ್ ಹೋಗ್ತೀನಿ ಮನೆ ಎಲ್ಲ ಬೇಡಿ ಹಿಂಗೆ ಮಠದಲ್ಲೋ ದೇವಸ್ಥಾನದಲ್ಲಿ ಚರ್ಚ್ ಅಲ್ಲಿ ಮೀಟ್ ಮಾಡೋಣ ಕಳ್ಸ್ಕೊಡು ಪಾಪ ಹೊತ್ತಾಯ್ತು ಬಾಯ್ ರೂಪಾ ಬಾಯ್ ಬಾಯ್ ಪಾಪು ಇವ್ಳು ಬಾಯಿ ತುಂಬಾ ಪಾಪು ಅಂತ ಕರೆಯೋದು ಇವ್ಳು ಗೊತ್ತಾದ್ರೆ ನಮ್ಮಿಬ್ರಿಗೂ ಪಾಪು ಆಗಲ್ಲ ಯಾಕ್ರಿ ಹಂಗ್ ನೋಡ್ತಾ ಇದ್ದೀರಾ ಅವಳು ನಿಮ್ಮನ್ನ ಒಂಥರ ನೋಡ್ತಾ ಇದ್ಲು ಅವಳು ಕಣ್ ಸರಿ ಇಲ್ಲ ಅನ್ಸುತ್ತೆ ಕಣ್ಣೇನೋ ನೆಟ್ಟಿಗೆ ಇತ್ತು ಮನ್ಸಲ್ಲೇನೋ ಅನ್ಕೊಂತ ಇದ್ಲು ಅನ್ಸುತ್ತೆ ಹೌದಾ
ಹೆಂಗಸರು ಮನಸಲ್ಲಿ ಅನ್ಕೊಳ್ಳೋದು ಕೇಳುತ್ತೆ ಅಂದ್ರಿ ಬಂತಲ್ಲಪ್ಪ ನನ್ನ ತಲೆ ಅವಳು ಏನನ್ಕೊಂಡು ಹೇಳಿ ಅವಳು ನಿಮ್ಮನ್ನ ಒಂಥರ ನೋಡ್ತಾ ಇದ್ಲು ನನಗೇನೋ ಡೌಟ್ ಏನ್ ಹಂಗಂದ್ರೆ ಅದೇನೋ ಒಂದೇ ಒಳಗೆ ಸೌಂಡ್ ಬರ್ತಿತ್ತು ನನಗೆ ಕೇಳಿಸಿದ ಅಷ್ಟೇ ಯಾಕೆ ಒಳ್ಳೆ ಮೆಂಟಲ್ ತರ ಆಡ್ತಾರೆ ನಾನು ನಿಂಗೆ ಬೈಕೊಂಡು ನಿಂತಿರ್ತೀಯ ಅಥವಾ ಸೀರೆ ತಗೋತೀಯ ನಡಿ ಹೆಂಡ್ತಿದ್ರು ಬಹಳ ಶಾರ್ಪ್ ಇರ್ತಾರೆ ಯಾಕ ರಾಜ ಹೆದರ್ ಬಿಟ್ಟೆ ಹಂಗಂದ್ರೆ ಮಗಧೀರ ಹಂಗೆ ಇಟ್ಕೋ ನಮ್ನಾರು ಇಟ್ಕೊಳ್ಳೋದು ಇಲ್ಲ ಕಟ್ಕೊಳ್ಳೋದು ಇಲ್ಲ ನಾವು ಕಾಸ್ ಮಾತ್ರ ಇಟ್ಕೊಳ್ತೀವಿ ತೆಗಿ 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 ಕಾಸ್ ತೆಗಿ ಕಾಸು ಚೆನ್ನಾಗಿರೋಂಗಿದೆ ಕಾಸ್ ಕೇಳಿದ್ರೆ ಏನೋ ತಿನ್ನೋ ನೋಡ್ತಾನೆ ಅದೇ ಮನಸ್ಸಿನ ಮಾತು ಕೇಳಿಸ್ತಾ ಇದೆ ಅವನಲ್ಲ ಅವಳು ಏನ್ ಯೋಚನೆ ಮಾಡ್ತೀಯ ರಾಜ ಏನಿಲ್ಲ ಏನ್ ನಿನ್ನ ಹೆಸರು ರಾಣಿ ಎಲ್ಲಿರೋದು ನಮ್ಮಕ್ಕ ತಂಗಿಯರು ದಾರಿಲಿ ಸಿಕ್ತಾಗ ನಾನು ಕರ್ಕೊಂಡು ಊಟ ಕೊಡಿಸ್ತಾ ಇರ್ತೀನ ನಿನಗೇನಾಗಿದೆ ನಿನ್ ಮೈಲಿ ಹರಿತಾ ಇರೋದು ಅದೇ ರಕ್ತ ನನ್ನ ಮೈಲಿ ಹರಿತಾ ಇರೋದು ಅದೇ ರಕ್ತ ಬಾ ಏನಾಯ್ತು ಇದೇ ಫಸ್ಟ್ ಟೈಮ್ ಯಾರೋ ಒಬ್ಬ ಆತ್ಮೀಯವಾಗಿ ಮಾತಾಡ್ಸಿದ್ದು ಯಾಕೆ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಇದಾರೆ ಆದ್ರೆ ಎಲ್ಲ ನನ್ನಂತವ್ರು ನಿಮ್ಮಂತವ್ರು ಯಾರು ಇಲ್ಲ ನಮ್ಮನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಹುಡುಗರಿಗೆ ಅವಮಾನ ಹುಡುಗಿರಿಗೆ ಅಸಹ್ಯ ನಮ್ಮನ್ನತ್ತವರು ಮನೆಯಿಂದ ಹೊರಗ್ ದಬ್ಬಿದ್ರು ಆ ದೇವ್ರು ಕೈ ಬಿಟ್ಟ ನಾವು ಸಮಾಜಕ್ಕೂ ಬೇಡ ಸರ್ಕಾರಕ್ಕೂ ಬೇಡ ಆದ್ರೆ ಈ ಹಾಳು ಹೊಟ್ಟೆ ಕೇಳುತ್ತಾ ನಾವು ದುಡಿತೀವಿ ಅಂದ್ರೆ ನಮ್ಮನ್ನ ಕೆಲ್ಸಕ್ಕೆ ಯಾರು ಸೇರಿಸ್ಕೊಂತಾರೆ ಅದಕ್ಕೆ ನಾವು ಬೇಡ್ತೀವಿ ನಿಜ ಕಣ್ಣಿಲ್ದಿರೋರು ಕಾಲಿಲ್ದಿರೋರು ಬುದ್ಧಿ ಇಲ್ದಿರೋರ್ಗೆಲ್ಲ ನಮ್ ಜನ ಅಯ್ಯೋ ಪಾಪ ಅಂತಾರೆ ನೀವೇನ್ ಬೈಸಿಂಗ್ ಆಗಿದ್ದೀರಾ ನಿಮ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ ಇದೆಲ್ಲ ತಪ್ಪು ಆ ದೇವ್ರದು ಕೊರಗ್ಬೇಕಾಗಿರೋನು ಅವನು ನೀನ್ ಬೇಜಾರು ಮಾಡ್ಕೋಬೇಡ ಬಾ ಊಟ ಮಾಡೋಣ ಬೇಡ ನನಗೋಸ್ಕರ ನನ್ನ ಸ್ನೇಹಿತರು ಕಾಯ್ತಿರ್ತಾರೆ ಅವರು ಊಟ ಮಾಡಿರಲ್ಲ ಹೌದಾ ಸರಿ ತಗೋ ನೋಡು ಇದು ಇದು ನನ್ನ ಕಾರ್ಡು ನಿನ್ ಮನಸ್ಸಿಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ಬಂದು ನನ್ಗೆ ಫೋನ್ ಮಾಡು ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದ್ ನಿಮಿಷ ನಿತ್ಯ ಭವಿಷ್ಯ ನೋಡ್ಬಿಡ್ತೀನಿ ಭವಿಷ್ಯ ತಿಳ್ಕೊಳಕ್ ಅಷ್ಟೊಂದು ಇಂಟ್ರೆಸ್ಟ್ ಭೂತನ ಕಟ್ಕೊಂಡ ಮೇಲೆ ಭವಿಷ್ಯ ನೋಡ್ಬೇಕಲ್ಲ ತಗೊಳ್ಳಿ ಓದ್ತಾ ನೋಡಿ ನೋಡಿ ಮಿತ್ರನಿಂದ ಪುತ್ರ ಲಾಭ ಅಂತ ಇರುತ್ತೆ ನೋಡಿದ್ರೆ ಆಗಲ್ಲ ಹಾಗೆ ನಡ್ಕೊಳ್ಬೇಕು ಮಿತ್ರ ಪಕ್ಕದಲ್ಲೇ ಇದ್ದಾನೆ ಪುತ್ರ ಬೇಕು ಅಂತ ಕೇಳಿ ಗೊತ್ತಾಯ್ತಾ ಅಂತ ವಿಶೇಷತೆ ಏನು ಇಲ್ಲ ಯಾರಿರ್ಬೋದು ಅರೆ ನಿಮ್ಮನೆ ಅವರೇ ರೂಪಾ ಅಮ್ಮ ಬಂದ್ರು ಬಂದೆ ಕೈ ಬೀಸದ್ ನೋಡು ಹೆಂಡತಿ ಪಕ್ಕದಲ್ಲಿದ್ರೆ ಅಪ್ಪ ಅಮ್ಮ ಯಾರು ಬೇಡ ಬಂದ್ ಲಗೇಜ್ ತಗೊಳಕ್ ಆಗಲ್ವಾ ಬಂದೆ 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 ಟೆನ್ಷನ್ ತಗೋಬೇಡ ಕೊಡು ಬ್ಯಾಗ್ ಜಾತ್ರೆಗೆ ಮಾಡಿ ಮಿಕ್ಕಿದ ತಿಂಡಿ ಎಲ್ಲ ಕಚ್ಕೊಂಡ್ಬಿಟ್ರ ಅಜ್ಜಿ ನನಗಂತೂ ಯಾವಾಗ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಈ ಅಜ್ಜಿ ಎರಡ್ ದಿನ ಎರಡ್ ದಿನ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿತ್ತು ಏನಜ್ಜಿ ಯಾರಾದ್ರೂ ಹಳೆ ಡೌಗಳು ಸಿಕ್ಕಿದ್ರಾ ಮೇಲಿಂದ ನಿನ್ ಫ್ರೆಂಡ್ಸ್ ಎಲ್ಲ ಬಾ ಬಾ ಅಂತ ಕರಿತಾ ಇದ್ರ ತಲೆ ಕೆಡ್ಸ್ಕೊಬೇಡ ಮುಂದಿನ ಜಾತ್ರೆಗೆ ಅರ್ಕೆ ಹೊತ್ಕೊಂಡ್ರೆ ಆಯ್ತು ಜಲ್ದಿ ಬರ್ತೀನಿ ಅಂತ ಓಕೆ ಮ್ಯಾಮ್ ಓಕೆ ಬ್ರೇಕಿಂಗ್ ನ್ಯೂಸ್ ತಲೆನೋವು ಕಾರಣ ಬಾಸ್ ಇವತ್ತು ಆಫೀಸಿಗೆ ಬರ್ತಾ ಇಲ್ಲ ಕುಲುಕ ಬೇಡ ಕುಲುಕ ಬೇಡ ಸಿಲ್ಕು ನೀನು ಕುಲುಕೋಕ್ ಮುಂಚೆ ಯಾಕಂತ ಹೇಳಿ ಕುಲುಕು ಬಳುಕ ಬೇಡ ಬಳುಕ ಬೇಡ ಸಿಲ್ಕು ನೀನು ಬಳುಕೋಕ್ ಮುಂಚೆ ಯಾಕಂತ ಹೇಳಿ ಬಳುಕು ಫಾರ್ಮಾಲಿಟಿಗಾದ್ರೂ ನನ್ನ ಸೇರ್ಕೋತಿಯ ಅಂತ ಕೇಳಲಿಲ್ವಲ್ಲ ನಾನು ಒಂಟಿ ನನಗೂ ಸಂಗಾತಿ ಬೇಕು ರಮೇಶ್ ಎಲ್ರ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ನನ್ ಕಡೆ ಯಾಕೆ ನೋಡಲ್ಲ ನಂಗೆ ಎಷ್ಟು ಬೇಜಾರಾಗುತ್ತೆ ಶೀಲಾ
ಬೇಜಾರಾಗಿದ್ಯಾ? ಇಲ್ಲ. ಯಾಕೆ ನೀವು ಯಾವಾಗಲೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಎಷ್ಟೇ ಮಾಡ್ತೀರಾ? ನೀವು ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ? ಬನ್ನಿ, ಗೊತ್ತಾಗುತ್ತೆ. ಬನ್ನಿ, ಹೋಗಿ ಹೋಗ್ರಿ, ಎಲ್ಲ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಇದು ನಮ್ಮ ಸ್ಟಾಫ್ ಸೀಟು. ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ಅವರೆಲ್ಲ ಹೊರಗೋಗಿದ್ದಾರೆ. ಈಗ ಈ ಸೀಟ್ ಬಂದು ಗ್ಲಾಮರ್ ಬಂತು. ಹೌ ಕ್ಯಾನ್ ಐ ಹೆಲ್ಪ್ ಯು ಮೇಡಮ್? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೊಸ ಕಣ್ಗೆ ಈ ಹಳೆ ಕಣ್ಣ ಸೇರಿಸಿ. ನಮ್ಮ ಹುಡುಗಿ ಶೀಲಾರಿ. ಈಗ ಗೊತ್ತಾಯ್ತಾ? ಅದೇ ಹೇರ್ಸ್, ಹೊಸ ಹೇರ್ ಸ್ಟೈಲು, ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರೋರು. ಈಗ ಸ್ವಲ್ಪ ಮೈ ಕಾಣಂಗೆ ಡಿಸೈನರ್ ಡ್ರೆಸ್ ಹಾಕೊಂಡಿದ್ದಾರೆ. ಕನ್ನಡಕದ ಬದಲು ಹೊಸ ಕಾಂಟ್ಯಾಕ್ಟ್ ಲೆನ್ಸ್ ಬಂದಿದೆ. ಅವತ್ತು ಅದೇ ಶೀಲನೆ, ಇವತ್ತು ಅದೇ ಶೀಲನೆ. ಬಟ್ ಬದಲಾವಣೆ ಆಗಿರೋದು ನಿಮ್ಗಳಿಗೋಸ್ಕರ, ನಿಮ್ಮಂತವ್ರಿಗೋಸ್ಕರ. ಯಾವತ್ತೂ ಒಂದು ವ್ಯಕ್ತಿನ ಮೇಲ್ನೋಟಕ್ಕೆ ನೋಡಿದ್ರೆ ಏನು ಗೊತ್ತಾಗಲ್ಲ, ಒಳಗಣ್ಣಿಂದ ನೋಡಿದ್ರೆ ಮಾತ್ರ ಅವರ ಭಾವನೆಗಳು ಅರ್ಥ ಆಗುತ್ತೆ. ಫ್ರೆಂಡ್ಶಿಪ್ ನಲ್ಲಿ ಥ್ಯಾಂಕ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಾಯ್ ಪಾಪು. ಪಪ್ಪಿ, ನೀನ? ಸಾರಿ ಮೇಡಮ್. ಮೇಡಮ್ ಯಾಕೆ? ಹೆಂಡತಿ ಪಕ್ಕದಲ್ಲಿದ್ದಾಳ? ಹೌದು ಮೇಡಮ್. ಅಷ್ಟೊಂದು ಹೆದರ್ತೀಯ ಹೆಂಡತಿಗೆ? ಸ್ವಲ್ಪ ಹೆದರ್ತೀನಿ. ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾ ಮೇಡಮ್? ಎಲ್ಲಿಗೆ ಬರ್ಬೇಕು ಮೇಡಮ್? ಮಾಮೂಲಿ ಜಾಗಕ್ಕೆ. ಮಾಮೂಲಿ ಜಾಗ ಅಂದ್ರೆ ಪಾರ್ಕು, ಅದೊಂದು ಆಫೀಸ್ ಮೇಡಮ್. ಅದ ಆಫೀಸ್ ಮುಗಿಸ್ಕೊಂಡು ಆಫೀಸಿಗೆ ಬರ್ತೀನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಗುಡ್ ನೈಟ್ ಮೇಡಮ್. ಪಪ್ಪಿ ಅಂದ್ರೆ ಯಾವ್ದಾದ್ರು ಹುಡುಗಿ ಹೆಸರಾ? ಪಪ್ಪಿ ಅಂದ್ರೆ ನಮ್ಮ ಮೇಡಮ್ ಪಪ್ಪಿ ಹಾಕಿದ್ದಾರೆ. ಅಯ್ಯೋ ಮೇಡಮ್, ಪಪ್ಪಿ ತಂದಿರ, ಅದನ್ನ ನೋಡಕ್ ಬಾ ಅಂದ್ರು. ಓಕೆ. ಹಾಯ್ ಪೂರ್ವಿ. ಹಾಯ್. ಕರೆದ ತಕ್ಷಣ ಓಡೋಡ್ ಬಂದಿದ್ದಾನೆ ಅಂದ್ರೆ ಮನ್ಸಲ್ಲಿ ಇನ್ನೂ ನನ್ನ ಇಟ್ಕೊಂಡಿದ್ದಾನೆ. ಮತ್ತೆ ಟ್ರೈ ಮಾಡ್ಲಾ? ವೇಸ್ಟ್, ಅದಾಗಲ್ಲ ಬಿಡು. ಏನು ಏನಾಗಲ್ಲ? ನಿನ್ ಪ್ಲಾನ್ ವರ್ಕ್ಔಟ್ ಆಗಲ್ಲ. ನೀನೀಗ್ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಪಾಪು. ಹೇಗೆ ನನಗ್ ಕೈ ಕೊಟ್ಟು ಇನ್ನೊಬ್ಬಳ ಮದ್ವೆ ಆಗಿದ್ಯಲ್ಲ, ಇದ್ ಸರಿನಾ? ನಿನ್ನ ಆಶೀರ್ವಾದದಿಂದ, ನೀನೇ ಹೇಳ್ದಂಗೆ ನನಗಿನ ಒಳ್ಳೆ ಹೆಂಡತಿ ಸಿಕ್ತಾಳೆ ಅಂದಲ್ಲ, ಸಿಕ್ಕದ್ಲು. ಅದ್ ಸರಿ, ನಿನ್ ಕತೆ ಏನು? ನಿನ್ ಅಮೆರಿಕ, ಆರ್ ನಾಯಿ, ನಾಕ್ ಮನೆ, ಎಲ್ಲ ಕ್ಷೇಮ ತಾನೆ? ಏನ್ ಹೇಳಿ ಇವನ್ಗೆ? ನಾನು ಇನ್ನ ಮದ್ವೆನೆ ಆಗಿಲ್ಲ, ನಿನಗ್ ಟೆಸ್ಟ್ ಮಾಡಕ್ ಹಿಂಗೆಲ್ಲ ಹೇಳ್ದೆ ಪಾಪು ಅಂತ ಹೇಳ್ಬೇಕು ಅಂತಿದ್ಯಾ ತಾನೆ? ಮದ್ವೆನೆ ಆಗ್ಲಿಲ್ಲ, ಅಮೆರಿಕ, ನಾಯಿ, ಎಲ್ಲ ನಾಟಕ. ಮೂರ್ ತಿಂಗಳಿಗೆ ಕೈ ಕೊಟ್ಟು ಹೋದ ರಾಸ್ಕಲ್. ನಿನಗ್ ಮೂರ್ ತಿಂಗಳ ಆದ್ಮೇಲೆ ಹೋದ್ನ ಅಥವಾ ನಿಂಗ್ ಮದ್ವೆ ಆದ್ಮೇಲೆ ಮೂರ್ ತಿಂಗಳಿಗೆ ಹೋದ್ನ? ಏನಂದೆ? ನಾಟಕ ಆಡ್ಬೇಡ, ಅನುಕೂಲಕ್ಕೆ ತಕ್ಕಂಗ್ ಮಾಡೋದು ಲವ್ ಅನ್ನಲ್ಲ, ಡೀಲ್ ಅಂತ. ಅವನ್ ಸಿಕ್ತಾ ಅಂತ ನನ್ನ ಬಿಟ್ಟೆ, ಈಗ ಅವನ್ ಬಿಟ್ಟ ಅಂತ ಅನ್ಬಿಟ್ಟು ನನ್ನ ಹತ್ರ ಬರಕ್ ಪ್ರಯತ್ನ ಪಡ್ತಾ ಇದ್ಯಾ? ನೋಡು, ತಪ್ಪಿನ ಮೇಲೆ ತಪ್ಪು ಮಾಡಿದ್ರೆ ಕೈ ತಪ್ಪು ಹೋಗ್ತೀಯ. ನಿನಗಿನ್ನ ನನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ನಮ್ಮ ಸಂಸಾರ ತುಂಬ ಚೆನ್ನಾಗಿದೆ, ದಯವಿಟ್ಟು ಅದ್ರಲ್ಲಿ ಕಲ್ಲಾಕ್ಬೇಡ. ಅಂದ್ರೆ? ಅಂದ್ರೆ ನಾನು ನೀನು ಇನ್ಮೇಲಿಂದ ಲವ್ವರ್ಸ್ ಅಲ್ಲ. ರೈಟ್? ರೈಟ್. ಫ್ರೆಂಡ್ಸ್. ಫ್ರೆಂಡ್ಸ್, ಟ್ರೂ ಫ್ರೆಂಡ್ಸ್. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಎನಿ ಟೈಮ್ ಎ ಟಿ ಎಂ ತರ ನಿನ್ ಜೊತೆಲೇ ಇರ್ತೀನಿ. ಹಲೋ ರಮ್ಯಾ, ಇವತ್ತು ನಿನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು. ಏನಾಯ್ತು? ಸಿಗು, ಎಲ್ಲ ಹೇಳ್ತೀನಿ. ಏನಾಗಿದ್ಯೋ ಏನೋ, ನಂಗಂತೂ ತುಂಬಾ ಭಯ ಆಗ್ತಿದೆ. ನೀನ ಕಾಪಾಡ್ಬೇಕಪ್ಪ. ನಮ್ಮಿಬ್ಬರ ವಿಷಯ ಈಗ ನಮ್ಮ ಮನೆಯವ್ರಿಗೆ ಗೊತ್ತಾಗಿದೆ. ನಮ್ಮಪ್ಪ ನಾಳೆ ನಿಮ್ಮ ಮನೆಯವ್ರಿಗೂ ಹೇಳ್ತೀನಿ ಅಂತಿದ್ದಾರೆ. ನಮ್ಮಿಬ್ಬರನ್ನ ದೂರ ಮಾಡ್ಬಿಡ್ತಾರಷ್ಟೇ. ಇಲ್ಲ ಪ್ರವೀಣ್, ನೀ ನನಗೆ ಬೇಕು. ಐ ಲವ್ ಯು ಸೋ ಮಚ್. ಅದಕ್ಕೆ ನಾನು ಹೇಳಿದ್ದು, ನಮ್ಮಿಬ್ಬರ ಪ್ರೀತಿ ಉಳಿಸ್ಕೋಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಮದ್ವೆ. ಮದ್ವೆ ಆದ್ರೆ ಮನೇಲಿ ಒಪ್ತಾರಾ? ಇಲ್ಲಿದ್ರೆ ಖಂಡಿತ ಒಪ್ಪಲ್ಲ, ಮನೆ ಬಿಟ್ಟು ಓಡೋಗೋಣ.
ಎಲ್ಲಿಗೆ? ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ನಮಗೆ ಹೆಲ್ಪ್ ಮಾಡ್ತಾನೆ, ನಾವಿಬ್ರು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ನಂಗೆ ಯಾಕೋ ಭಯ ಆಗ್ತಿದೆ ಪ್ರವೀಣ್. ಭಯ ಪಟ್ರೆ ಪ್ರೀತಿ ಉಳಿಯಲ್ಲ ರಮ್ಯ. ರಾತ್ರಿ 10 ಗಂಟೆಗೆ ಟ್ರೈನ್ ಇದೆ, ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ಬಿಡು, ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ಸರಿ. ಮಿಸ್ ಮಾಡಬೇಡ. ಇಲ್ಲ. ಎದುರ್ಕೋಬೇಡ. ತವರಿಗೆ ಬಾ ತಂಗಿ ಫಿಲಂ ಅಲ್ಲಿ ತಂಗಿ ಲವರ್ ಶಿವಣ್ಣ ಹೊಡೆದಂಗೆ ಈ ಅಣ್ಣ ಹೊಡೆಯಲ್ಲ. ಅಣ್ಣ ಇವರು? ಹ್ಮ್, ನೋಡಿದ್ರೆ ಗೊತ್ತಾಗುತ್ತೆ. ತಾಜ್ ಮಹಲ್ ಫಿಲಂ ಅಜಯ್ ತರ ಸೂಪರ್ ಆಗಿದ್ದಾರೆ. ಆ ಪಿಕ್ಚರ್ ಅಲ್ಲೂ ಹಂಗೆ ತಾನೆ, ಅಪ್ಪ ಅಮ್ಮ ಕಷ್ಟಪಟ್ಟು ಮಗನ ಓದ್ಸಕ್ ಕಳ್ಸಿದ್ರೆ ಟೈಮ್ ಪಾಸ್ ಮಾಡ್ಕೊಂಡು ಲವ್ ಮಾಡ್ತಾ ಇರ್ತಾರೆ. ಹೌದು, ಇವಳು ಫಸ್ಟ್ ಇಯರ್ ಬಿಕಾಂ ಓದ್ತಾ ಇದ್ದಾಳೆ. ತಾವು ಅವಳಿಗಿನ ಕಮ್ಮಿ ಓದಿದ್ದೀರಾ ಜಾಸ್ತಿ ಓದಿದಿರಾ? ಓದೇ ಇಲ್ವಾ? ಇಲ್ಲ ಸರ್, ಫೈನಲ್ ಇಯರ್ ಬಿಕಾಂ. ಫೈನಲ್ ಇಯರ್ ಬಿಕಾಂ ಅಂದ್ರೆ ಫಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದೀರಾ ಅಥವಾ ಬ್ಯಾಲೆನ್ಸ್ ಏನಾದ್ರು ಇಟ್ಟಿದ್ದೀರಾ? 8 ಸಬ್ಜೆಕ್ಟ್ ಬಾಕಿ ಇದೆ ಸರ್. ಎಲ್ಲಾ ಸಬ್ಜೆಕ್ಟ್ಸ್ ಬಾಕಿ ಇಟ್ಟಿದ್ದೀರಾ, ಲವ್ ನ ಮಾತ್ರ ಕ್ಲಿಯರ್ ಮಾಡಿದ್ದೀರಾ, ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ, ಲವ್ ಅಲ್ಲಿ ಪಾಸ್ ಆಗಿದ್ದೀರಾ, ನಾಳೆ ಮದ್ವೆನೂ ಆಗ್ತೀರಾ. ಹೌದು, ಮುಂದಿನ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದ್ದೀರಾ? ಅದು ಗೊತ್ತಾಯ್ತು ಬಿಡಿ. ಈ ವರ್ಟೈಲ್ ಫಿಲಂ ಅಲ್ಲಿ ನಿಮ್ ಹುಡುಗಿನ ಭಿಕ್ಷೆ ಬೇಡ ಆದ್ರೂ ಸಾಕ್ತೀನಿ ಅಂತ ಡೈಲಾಗ್ ಹೊಡಿತಾರೆ. ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಇಲ್ಲಾಂದ್ರೆ? ಇಲ್ಲಾಂದ್ರೆ ಚಲುವಿನ ಚಿತ್ತರ ಗಣೇಶ್ ಅಮೂಲ್ಯ ತರ ಮನೆ ಬಿಟ್ಬಿಟ್ಟು ಓಡೋಗ್ಬಿಡ್ತೀರಾ. ಅವಾಗ ನಿಮ್ ಫ್ರೆಂಡ್ಸ್ ಯಾರು ಸೇರ್ಕೊಂಡು ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತಾರೆ, ಒಂದ್ ಸಣ್ಣ ರೂಮ್ ಮಾಡಿಸ್ತಾರೆ, ಹಂಗೆ ಅರ್ಜೆಂಟ್ ಅಲ್ಲಿ ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಮಾಡಿಸ್ಬಿಡ್ತಾರೆ. ಆಮೇಲೆ ಅವ್ರ ಕೆಲಸ ಮುಗೀತು ಅಂತ ಅವ್ರ ಪಾಡ್ಗೋರ್ ಹೊರಟೋಗ್ತಾರೆ. ಜೀವನ ನಡ್ಸಕ್ಕೋಸ್ಕರ ನೀನು ತುಂಬಾ ಕಷ್ಟ ಪಡ್ಬೇಕು, ಮೆಕ್ಯಾನಿಕ್ ಆಗಿ ಸೇರ್ಬೇಕು. ಆ ದುಡಿಮೆ ಸಾಲಿಲ್ಲ ಅಂತಂದ್ರೆ ಜೀವನದಲ್ಲಿ ಜಿಗುಪ್ಸೆ ಹುಟ್ಟುತ್ತೆ, ಆಗ ದುನಿಯಾ ಫಿಲಂ ಕ್ಲೈಮ್ಯಾಕ್ಸ್ ತರ ಇಬ್ರು ವಿಷ ಕುಡಿದು ಸತ್ತೋಗ್ತೀರಾ. ಅಕಸ್ಮಾತ್ ಹಂಗಾಗ್ದೆ ನಿಮ್ಮಿಬ್ರಲ್ಲೂ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಜೊತೆ ಜೊತೆ ಫಿಲಂ ರಮ್ಯಾ ಪ್ರೇಮ್ ತರ ಕಿತ್ತಾಡಿ ಕೋರ್ಟ್ ಡೈವರ್ಸ್ ಅಪ್ಲೈ ಮಾಡಿ ಅಲ್ದಾಡ್ತಿರ್ತೀರ. ಈ ಲೈಫ್ ಬೇಕಾ? ನಿಮ್ಮಿಬ್ರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ಪ್ರೀತಿ ತಪ್ಪೇನಿಲ್ಲ, ರವಿಚಂದ್ರನ್ ಅವರು ಹೇಳಿದ್ದಾರೆ. ಆದ್ರೆ ನಿಮ್ಮ ಜೀವನ ನೀವು ರೂಪಿಸ್ಕೊಂಡು ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡು ಆಮೇಲೆ ಪ್ರೀತಿಸಿ. ಇದಕ್ಕೂ ಮೇಲೂ ನೀವು ಓಡೋಗ್ಬೇಕು ಅಂತಿದ್ರೆ ಅಂಬಾರಿ ಫಿಲಂ ಅಲ್ಲಿ ಸೈಕಲ್ ತುಳ್ಕೊಂಡು ದೇಶ ಸುತ್ಕೊಂಡು ಹೋಗ್ತಾರಲ್ಲ, ಹಂಗ ಹಾಳಾಗೋಗಿ ನಾನಂತೂ ತಡಿಯಲ್ಲ. ಸಾರಿ ಅಣ್ಣ, ನಾನ್ ತಪ್ಪಾಗ್ಬಿಟ್ಟೆ, ತೊಡಕ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡು. ತಪ್ಪು ಮಾಡೋದು ಸಹಜ, ಅದನ್ನ ತಿದ್ಕೊಳ್ಳಿ. ನೀವಿಬ್ರು ಚೆನ್ನಾಗಿ ಓದಿ, ಫಸ್ಟ್ ಸೆಟ್ಲ್ ಆಗಿ, ಆಮೇಲೆ ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಫ್ರೆಂಡ್ಸ್ ಏನೋ ಇದು? ಏನಿಲ್ಲಮ್ಮ, ಮಾರ್ಕೆಟ್ ದಾರಿಲಿ ಬರ್ಬೇಕಾದ್ರೆ ಎಲ್ಲ ಕಪ್ ಕವರ್ ಇಟ್ಕೊಂಡು ಹೋಗ್ತಿದ್ರು. ಏನಿದು ಅಂತ ಅಂದೆ, ಭಾನುವಾರ ಕಪ್ ಕವರ್ ಅಲ್ಲಿ ಏನಿರುತ್ತೆ ಅಂದ್ರು. ಅವಾಗ ಫ್ಲಾಶ್ ಆಯ್ತು ಮಟನ್ ಅಂತ. ನೀನ್ ಮಾಡೋ ಅಡುಗೆ ನೆನೆಸ್ಕೊಂಡು ಬಾಯಲ್ಲಿ ನೀರ್ ಬಂತು, ಅದಕ್ಕೆ ಮಟನ್ ತಂದೆ. ಏನಜ್ಜಿ ಕಚ್ಕೊಂಡಿರ ಅಲ್ಲಲ್ಲಿ, ಹೆಂಗ್ ಮಟನ್ ತಿನ್ನೋದು ಅಂತ. ತಲೆ ಕೆಡ್ಸ್ಕೋಬೇಡ, ಬಿರಿಯಾನಿ ಮಾಡಿಸಿ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ರುಬ್ಸಿ ಗಡಗಡಾ ಕುಡಿಸಿ. ಇವ್ರು ಯಾವಾಗ್ಲೂ ಹೇಳೋರು ಮಟನ್ ಶಾಪ್ ಅಲ್ಲಿ ರಶ್ ಜಾಸ್ತಿ, ಕ್ಯೂ ಅಲ್ಲಿ ನಿಂತು ತರೋ ಅಷ್ಟೊತ್ತಿಗೆ ಮಂಡಿ ಬಿದ್ದೋಗತ್ತೆ ಅಂತ. ಆದ್ರೆ ಮಗಂಗ್ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಇವರೇ ತರೋರು. ಮಗನ್ ಕಂಡ್ರೆ ಅಷ್ಟು ಪ್ರಾಣ. ಯಾರೋ ಸತ್ಯ ಹೇಳಿದ್ರೆ ಮಗನ್ ಜೀವಾನೇ ತೆಗೆದ್ಬಿಡ್ತೀವಿ ಅಂತ ಹೇಳಿದ್ದಕ್ಕೆ 20 ವರ್ಷದಿಂದ ಒಂದು ಮಾತು ಆಡದೆ ಮೌನವಾಗಿ ಬದುಕ್ತಿದ್ದಾರೆ. ಹಾಗಾದ್ರೆ ಮಾವ ಮೊದ್ಲಿಂದ ಮೂಕರಲ್ವಾ? ಇಲ್ಲ ಅಮ್ಮ, ಅವರು ಚೆನ್ನಾಗೇ ಇದ್ರು. ವಿಧಾನಸೌಧದಲ್ಲಿ ಒಬ್ಬ ಮಂತ್ರಿಗೆ ಪಿಎ ಆಗಿದ್ರು. ಆ ದುಷ್ಟ ಒಬ್ಬ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ದನ್ನ ಇವ್ರ ಕಣ್ಣಾರೆ ನೋಡ್ಬಿಟ್ರಂತೆ. ಅವತ್ತೆ ಆ ಕೆಲ್ಸಕ್ಕೆ ರಾಜೀನಾಮೆ ಬಿಸಾಕಿ ನಾನ್ ಸಾಕ್ಷಿ ಹೇಳ್ತೀನಿ ಅಂತ ಕೋರ್ಟ್ ಹೊರಟೋದ್ರು. ಆದ್ರೆ ಆ ಪಾಪಿಗಳು ನನ್ ಕಂದ ಅದನ್ ಕಿಡ್ನಾಪ್ ಮಾಡಿ ನೀವೇನಾದ್ರು ಸಾಕ್ಷಿ ಹೇಳಿದ್ರೆ ಅವನನ್ನ ಕೊಂದು ಬಿಡ್ತೀವಿ ಅಂತ ಹೆದರ್ಸಿದ್ರು. ಯಾವಾಗ್ಲೂ ನ್ಯಾಯ ನ್ಯಾಯ ಅಂತ ಒದ್ದಾಡ್ತಿದ್ದವರು ಅವತ್ ಮಗನ್ಗೋಸ್ಕರ ಅವ್ರ ಹತ್ರ ಹೋಗಿ ನಾನ್ ಸಾಕ್ಷಿ ಹೇಳಲ್ಲ ಅಂತ ಮಾತು ಕೊಟ್ಟು ಮಗನ್ ಬಿಡಿಸ್ಕೊಂಡ್ ಬಂದ್ರು. ಅವತ್ತೇ ಕೊನೆ. ನನ್ ಕೈಲಿ ಸತ್ಯ ಹೇಳಕ್ ಆಗ್ಲಿಲ್ಲ ಅಂದ್ಮೇಲೆ ನಾನ್ ಮಾತಾಡಿ ಏನ್ ಪ್ರಯೋಜನ? ಬದುಕಿರೋವರೆಗೂ ಮೌನವಾಗಿ ಇದ್ ಬಿಡ್ತೀನಿ ಅಂತ ಪ್ರಮಾಣ ಮಾಡ್ಬಿಟ್ರು. ಇವತ್ತಿನವರೆಗೂ ಒಂದ್ ಮಾತು ಆಡೇ ಇಲ್ಲ.
ಹೇಗೋ ಇವತ್ ಸಂಡೆ ಯಾವ್ದಾದ್ರು ಫಿಲಂ ಕರ್ಕೊಂಡು ಹೋಗ್ಬಾರ್ದ ಇವರು? ಹ್ಮ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಗೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ಯಾಕೆ ಡೌಟ್? ಇಲ್ಲ. ಆಹಾ, ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಅಂದ್ರೆ ಏನ್ ಖುಷಿ. ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಬುಲವಿನ ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಉದವಿನ ಚಿಲುಮೆಯ ಧಾರೆ ಹಸಿರು ಉಲ್ಲಾಸದ ಉಸಿರುನು ರಾಸೆಯ ಚಿಲುಮೆಯ ಬಣ್ಣ 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 ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಗಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಸಮೀರ್ ಭಾರ್ಕಮುಲೆ ಘರನೆ ಘರ ಘರನೆ ಘರನೆ ಘರ ಘರನೆ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಳುಕು ನಡೆಗೆ
ಕುಲುಕು ಜಡೆಗೆ ತಲೆ ತಿರುಗಿದ ಧರದಿನ ತಿರುಗಿದೆ ಕಮಲಿನಲ್ಲಿ ನಾಗವಲ್ಲಿ ಘರನೆ ಘರ ಘರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಅಲ್ಲ ಕನಸ್ತಲ ಅಷ್ಟು ಬ್ಯೂಟಿಫುಲ್ ಸಾಂಗ್ ನ ಇಮ್ಯಾಜಿನೇಷನ್ ಮಾಡಿದ್ದೀರಾ ವಿಷ್ಣುವರ್ಧನ್ ಸರ್ ಎಲ್ಲಿ ನಾನ್ ಎಲ್ಲಿ ಅವ್ರ ಕಲರ್ ಎಲ್ಲಿ ನನ್ ಕಲರ್ ಎಲ್ಲಿ ಇರ್ಲಿ ಬಿಡಿ ಒಂಥರ ಚೆನ್ನಾಗೂ ಇತ್ತು ತುಂಬಾ ಥ್ಯಾಂಕ್ಸ್ ಟಿಕೆಟ್ 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 ನೋಡ್ರಿ ಟಿಕೆಟ್ 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 ಯಾರು ಟಿಕೆಟ್ ಎಲ್ರಿ ಎಕ್ಸ್ಕ್ಯೂಸ್ ಮೀ ನಿಮ್ ಬ್ಯಾಗ್ ಬಿದ್ದಿದೆ ನೋಡಿ ಐ ಕಳ ಏನ್ ನಿನ್ ಹೆಸರು ಅಮೂಲ್ಯ ಬಾಯ್ ರಾಜರಾಜೇಶ್ವರಿ ನಗರ ಇಡೀರಿ ಚೆನ್ನಾಗಿತ್ತು ರೀ ಇವತ್ತು ಆ ಹೋಟೆಲ್ ಹೋಗೋಣ ಊಟಕ್ಕೆ ಬಂದ್ ಕೆಲ್ಸ ಈಸಿ ಆಗಾಯ್ತು ಮಿಷನ್ ಕಂಪ್ಲೀಟೆಡ್ ಇನ್ ಸ್ವಲ್ಪ ಹೊತ್ತಲ್ಲೇ ಬಸ್ ಬ್ಲಾಸ್ಟ್ ಆಗುತ್ತೆ ಎಲ್ಲ ಪ್ಲೀಸ್ ಪ್ಲೀಸ್ ಮಿಸ್ಟರ್ ಆದೇಶ್ ಸರ್ ನಮಸ್ಕಾರ ನಿಮ್ಮ ಧೈರ್ಯಕ್ಕೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಸರ್ ಅಷ್ಟೊಂದು ಜನರ ಜೀವ ಉಳಿಸಿದಕ್ಕೆ ಮತ್ತೆ ನಮ್ಮ ಸರ್ಕಾರದ ಆಸ್ತಿ ಬಸ್ ನ ಸೇವ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಾಂಬ್ ಹಾಕಿದ ಯಾರು ಅಂತ ಗುರುತಿಸ್ತೀರಾ ಅದು ಒಂದು ಹುಡುಗಿ ಸರ್ ಹೇಗಿದ್ಲು ಒಂದು 20-22 ವರ್ಷ ವಯಸ್ಸು ಎತ್ತರವಾಗಿದ್ಲು ಅವಳನ್ನ ನೋಡಿದ್ರೆ ಗುರ್ತು ಹಿಡಿತೀರಾ ಖಂಡಿತ ಸರ್ ಮತ್ತೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಹೇಳಿ ಕಳಿಸ್ತೀನಿ ಶೋರ್ ಸರ್ ನೀವು ಕೋಆಪರೇಟ್ ಮಾಡಿ ಆಗ್ಲಿ ಸರ್ ಓಕೆ ನಮಸ್ಕಾರ ಥ್ಯಾಂಕ್ಸ್ ಥ್ಯಾಂಕ್ ಯು ಇವರೊಬ್ರು ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಹೆಂಗಸರು ವರ್ಷಕ್ಕೊಂದ್ಸರಿ ಇರ್ತಾನೇ ಇರ್ತಾರೆ ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋಬೇಕು ಆರಾಮ್ ಗುಂಡಾಕನ ಆ ಕಿಟಕಿ ಪಕ್ಕ ಮಲಗಿರೋ ಗರ್ಭಿಣಿ ನಿಮ್ ವೈಫ್ ಹೌದು ಯಾಕ್ರೆ ಹೈ ಅಲ್ಲಿ ನಿನ್ ಹೆಂಡತಿ ಹೆರಿಗೆ ನೋವಲ್ಲಿ ನರಳ್ತಾ ಮಲಗಿದ್ರೆ ಇಲ್ಲಿ ನಿನ್ ಫೋನ್ ಅಲ್ಲಿ ಎಲ್ಲೇ ಹೊಡಿತಾ ಇದ್ಯಾ ಹೇಯ್ ಹೆಂಡತಿ ಬರೀ ಸುಖಕ್ ಮಾತ್ರ ಅಲ್ಲ ಅವ್ರ ಕಷ್ಟಕ್ಕೂ ನೀನ್ ಆಗ್ಬೇಕು ಅವಳು ಇರ್ತಾ ಇರೋದು ನಿನ್ ಮಗುನ ಅವ್ರ ಜೊತೆಲಿದ್ರೆ ಮನಸ್ಸು ಸಂತೋಷ ಆಗುತ್ತೆ ಬೇರೆ ಹೆಂಗಸರು ನಮ್ಗೆ ಇಷ್ಟೊಂದು ಸ್ಪಂದಿಸೋ ಇವರು ಇನ್ ನಾನ್ ಗರ್ಭಿಣಿ ಆದ್ರೆ ನೆಲದ ಮೇಲೆ ಕಾಲೇಡಕ್ ಬಿಡಲ್ಲ ಅನ್ಸುತ್ತೆ ಹಾಯ್ ಡಾಕ್ಟರ್ ಬನ್ನಿ ಸರ್ ನಿಮ್ ವಿಷಯ ಎಲ್ಲ ತಿಳಿತು ಎಂತ ಒಳ್ಳೆ ಕೆಲಸ ಮಾಡಿ ಇನ್ಮೇಲೆ ನೀವು ನನ್ನ ಗೆಸ್ಟ್ ಸಿಸ್ಟರ್ ಇವರು ನಮ್ಮ VIP ಯಾವಾಗ ಬಂದ್ರು ಚೆನ್ನಾಗಿ ನೋಡ್ಕೋಬೇಕು ಓಕೆ ಸಿಸ್ಟರ್ ಸಿಸ್ಟರ್ ಗೊತ್ತಾಯ್ತಾ ಸಿಸ್ಟರ್ ಸಾರಿ ಸರ್ ಈಗ ಮಾತ್ರ ಬಾಯಿ ತುಂಬಾ ಸಿಸ್ಟರ್ ಸಿಸ್ಟರ್ ಅಂತ ಕರೀತಾನೆ ಸಂಜೆ ಆದ್ರೆ
ಸರ್ ಆಪರೇಷನ್ ಗೆ ರೆಡಿ ನೀವಿಬ್ರು ಮನೆಗೆ ಹೋಗಬೇಕು ಅಂತಿದ್ರಲ್ಲ ನೀವು ರೆಡಿ ಹೊಸ ಸಿಸ್ಟರ್ ಡ್ಯೂಟಿಲಿ ಇರಲಿ ಅರ್ಜೆಂಟ್ ಕೆಲಸ ಇದೆ ಬರಲ್ಲ ಸರ್ ಏ ಮೊದಲು ರೆಡಿ ಸರ್ ಪ್ಲೀಸ್ ಬೈ ಬೈ ಇಪ್ಪೋ ಪೊದಿಯ ಸಿಸ್ಟರ್ ಗೆ ಟ್ರೈನಿಂಗ್ ಆ ನನ್ನ ಹತ್ರ ಸ್ಪೈ ಕ್ಯಾಮೆರಾ ಇದೆ 24 ಅವರ್ಸ್ ಟಿವಿಲ್ ಬರೋ ಹಾಗೆ ಚೈಯಂ ನೋಕಿ ಕೇಳು ಎಂದೆ ಬೇರೆ ಲಕ್ಷ್ಮಿ ಆ ಯೂರೇನು ಆ ಮಳ್ಳಳ್ಳಿ ನರಸನ ಹಾಗೆ ನೋಡ್ತಾ ಇದ್ದಾರೆ ಲೇ ಇವಾಗ ಹೋಗಳ್ತಾ ಇದ್ದೆ ಅವಾಗಲೇ ಡೌಟ್ ಬಿಳ್ತಾ ಇದ್ದೆಲೆ ಏನ್ ಸರ್ ನಿಮ್ಗೆ ಹೆಂಗಸರು ಹಿಂಗೇನಾ ಸರ್ ಲೇ ಮಗ ಏನೋ ಒಂದೇ ದಿನದಲ್ಲಿ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ಯಾ ಎಲ್ಲ ನಿನಗೆ ಕೈ ಆಡಿಸ್ತಾ ಇದಾರೆ ನಾನು ಇಂಥದ್ದೊಂದು ಬಸ್ ನೋಡ್ಬೇಕಪ್ಪ ಯಾಕೆ ಬಾಂಬ್ ಹಾಕ್ಬಿಟ್ಟು ಜೈಲ್ಗೆ ಹೋಗಕ್ಕ ಗುಡ್ ಮಾರ್ನಿಂಗ್ ಮೇಡಮ್ ಅದು ಯಾವುದು ಇವತ್ತೇನಾದ್ರೂ ಬಸ್ಸಲ್ಲಿ ಬಾಂಬ್ ಇತ್ತಾ ಇಲ್ಲ ಮೇಡಮ್ ಅದು ಟಿವಿಲಿ ಮುಖ ಪೇಪರ್ ಅಲ್ಲಿ ಹೆಸರು ಬಂದ್ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋ ಹಾಗೆ ಕರೆಕ್ಟ್ ಮೇಡಮ್ ಕಾನ್ಫಿಡೆನ್ಸ್ ಬಂದಿರೋದೇನೋ ನಿಜ ಆದ್ರೆ ಟಿವಿಲಿ ಬಂದಿದ್ಕಲ್ಲ ಜನಗಳ ಪ್ರಾಣ ಉಳಿಸಿದ್ಕೆ ಮೇಡಮ್ ಈಗ ನಾನು ರಸ್ತೆಯಲ್ಲೆಲ್ಲ ಓಡಾಡ್ಬೇಕಾದ್ರೆ ಜನ ಎಲ್ಲ ನನ್ನ ಗುರುತಿಸ್ತಾರೆ ಈಗ ನಾನೊಂಥರ ಸೆಲೆಬ್ರಿಟಿ ಮೇಡಮ್ ಸರಿ ಸರಿ ಈ ವರ್ಷ ಟ್ಯಾಕ್ಸ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಆಡಿಟರ್ ಹತ್ರ ಹೋಗ್ಬೇಕು ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಮೇಡಮ್ ನಮ್ಮ ಕಂಪನಿಗೆ ಈ ಸಲ ಒಳ್ಳೆ ಪ್ರಾಫಿಟ್ ಬರುತ್ತೆ ಮೇಡಮ್ ಯಾವ್ದಾದ್ರೂ ಮಂತ್ರೇನ ಹಿಡಿದು ಟೂರಿಸಂ ಗೆ ರೆಕಗ್ನಿಷನ್ ತಗೋಬೇಕು ಆ ಕೆಲಸ ನನಗೆ ಬಿಡಿ ಮೇಡಮ್ ಯಾವ ಕೆಲಸ ಮಿನಿಸ್ಟರ್ ಹಿಡಿದು ಟೂರಿಸಂ ರೆಕಗ್ನಿಷನ್ ತಗೊಳ್ಳೋದು ಮೇಡಮ್ ಓಹೋ ನಿಮ್ ಕೈಲ್ ಆಗತ್ತೆ ಈ ಕೆಲಸ 100% ಆಗತ್ತೆ ಮೇಡಮ್ ಸಾರಿ ಮೇಡಮ್ ರಿಂಗ್ ಟೋನ್ ಚೇಂಜ್ ಮಾಡ್ತೀನಿ ಮೇಡಮ್ ನಗ್ತಾ ಇದ್ದೀರಾ ಮೇಡಮ್ ನೀವು ಏನು ಮೇಡಮ್ ನೀವು ನಗ್ತಾ ಇದ್ದೀರಾ ಹೌದ್ರಿ ಯಾಕೆ ನಾನ್ ನಗ್ಬಾರ್ದ ಮನುಷ್ಯರು ಮಾತ್ರ ನಗದು ಅನ್ಕೊಂಡಿದ್ದೆ ಮೇಡಮ್ ವಾಟ್ ಮಿಸ್ಟೇಕ್ ಮಾಡ್ಕೋಬಿಡಿ ನೀವು ನಗ್ಬೇಕು ಯಾವಾಗ್ಲೂ ನಗ್ತಾನೆ ಇರ್ಬೇಕು ಇವ್ರು ಯಾಕೆ ಪದೇ ಪದೇ ಫೋನ್ ಮಾಡ್ತಾರೆ ಮೂಡ್ ಎಲ್ಲ ಹಾಳಾಗೋಯ್ತು ಯಾರ್ ಮೇಡಮ್ ಇನ್ಯಾರು ನನ್ ಗಂಡ ನಿಮ್ ಯಜಮಾನ್ರು ತುಂಬಾ ಒಳ್ಳೆಯವರು ಮೇಡಮ್ ಶಟ್ ಅಪ್ ಯೂಸ್ಲೆಸ್ ಫೆಲೋ ನಿಮ್ಗೇನ್ರಿ ಗೊತ್ತು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಾ ಮೇಡಮ್ ನಾನು ಅವ್ರ ಹೆಂಡತಿ ಆಗಿದ್ದವಳು ಹೆಂಡತಿಗೆ ಗಂಡದ ಬಗ್ಗೆ ಎಲ್ಲ ಗೊತ್ತಿರುತ್ತಾ ಮೇಡಮ್ ಎಸ್ ಅದಕ್ಕೆ ಹೆಂಗಸ್ರು ಅನ್ನೋದು ಹಂಗಾರೆ ಗಂಡನ್ಗೂ ಹೆಂಡತಿ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ಲ ಮೇಡಮ್ ನೋ ಅದಕ್ಕೆ ಗಂಡಸ್ರು ಅನ್ನೋದು ಮತ್ತೆ ಅವರು ದಿನ ನಿಮಗೆ ಫೋನ್ ಮಾಡ್ತಾರಲ್ಲ ಯಾಕೆ ಮೇಡಮ್ ನಿಮಗೆ ಗೊತ್ತಿಲ್ಲ ರೀ ಅವ್ರಿಗೆ ನನ್ ಕಂಡ್ರೆ ಆಗೋದಿಲ್ಲ ನಾನು ಕಣ್ಬೇರಿ ಅಂತೆ ನೀವೇ ಹೇಳಿ ಹಣೆ ಕುಂಕುಮ ಇಟ್ಕೊಳ್ದೆ ಇದ್ರೆ ಹೆಣ್ಣಲ್ವಾ ಬಾಬ್ ಕಟ್ ಮಾಡ್ಕೊಂಡ್ರೆ ಬಜಾರಿನ ಕೋಟ್ ಹಾಕೊಂಡ್ರೆ ಗಟ್ವಾಣಿನ ಗಂಡ್ಸಿನ ತರ ಡ್ರೆಸ್ ಮಾಡ್ಕೊಂಡ್ರೆ ಹೆಣ್ಣು ಗಂಡ ಹಾಕ್ಬಿಡ್ತಾಳ ನನ್ನೊಳಗೆ ಹೆಣ್ಣಿಲ್ವಾ ಹೋಗ್ಲಿ ನಾನು ಯಾಕೆ ಹೀಗಾಗ್ಬಿಟ್ಟೆ ಅಂತ ಒಂದ್ಸಲನಾದ್ರೂ ಕೇಳಿದಾರ ನನ್ನ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗ್ಳು ಅದಕ್ಕೆ ಅವ್ರು ನನ್ನ ಹುಡುಗನ್ ತರ ಬೆಳೆಸಿದ್ದಾರೆ ಅದ್ ನನ್ ತಪ್ಪ ಇದನ್ನೇ ದುರಹಂಕಾರ ದುಡ್ಡಿನ ಮದ ರಾಕ್ಷಸಿ ಅಂತೆಲ್ಲ ಅವಮಾನ ಮಾಡಿದ್ರೆ ಎಷ್ಟು ಅಂತ ಸಹಿಸ್ಕೊಳ್ಳಿ ಕೊನೆಗೆ ಡಿಸೈಡ್ ಮಾಡಿದೆ ಎನಫ್ ಇಸ್ ಎನಫ್ ಇದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಮೇಡಮ್ ಕೇಳೋ ತಾಳ್ಮೆ ಎಲ್ಲಿದೆ ಅವ್ರಿಗೆ ಅವ್ರು ಗೊತ್ತಾದ್ರೆ ಗ್ಯಾರಂಟಿ ಸಾರಿ ಕೇಳ್ತಾರೆ ಮೇಡಮ್ ಸಾರಿ ಅನ್ನಲ್ಲ ಸಾಯಿ ಅಂತಾರೆ ಮೇಡಮ್ ಸಾರಿ ಕೇಳಿದ್ರು ಸರ್ ನೋಡಿ ಸಾರಿ ಮೇಡಮ್ ಒಂದ್ ಒಳ್ಳೆ ಕೆಲ್ಸಕ್ಕೆ ನಿಮ್ ಫೋನ್ ನ ಮಿಸ್ ಯೂಸ್ ಮಾಡ್ಬಿಟ್ಟೆ ಮೇಡಮ್ ಮಿಸ್ಟರ್ ದೇಶ್ ಪಾಂಡೆ ಒಂದ್ಸಲ ಭೇಟಿ ಮಾಡಿ ಮನಸ್ ಬಿಚ್ಚಿ ಮಾತಾಡಿ ಮೇಡಮ್ ನೆಟ್ ಕುತ್ಕೊಂಡ್ ಮಾತಾಡಿದ್ರೆ ಇಂಡಿಯಾ ಪಾಕಿಸ್ತಾನ್ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ ಇನ್ ಗಂಡ ಹೆಂಡತಿ ಇದೆ ಯಾವ ಲೆಕ್ಕ ಮೇಡಮ್ ರೀ ದೇಶ್ ಪಾಂಡೆ ಲೆಟ್ ಮೀ ಫಿನಿಶ್ ನನಗೆ ಮಾತಾಡಕ್ ಅವಕಾಶ ಕೊಡಿ ಸಂಸಾರ ಅನ್ನೋದು ಒಂದು ರಬ್ಬರ್ ಬ್ಯಾಂಡ್ ಇದ್ದಂಗೆ ಎರಡ್ ಕಡೆ ಹೇಳಿದ್ರೆ ಅದು ಕಿತ್ತೋಗುತ್ತೆ ಅಟ್ ಲೀಸ್ಟ್ ಒಂದ್ ಕಡೆ ಲೂಸ್ ಬಿಟ್ರೆ ಅದ್ ಕಿತ್ತೋಗಲ್ಲ ಮೇಡಮ್ ಮೇಡಮ್ ನನ್ ಮನ್ಸ್ ಅನ್ಸುತ್ತೆ ಸಾರ್ದೆ ಫೋನ್ ಅಂತ ಪ್ಲೀಸ್ 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 ಒಂದ್ಸಲ ನೋಡಿ ಮೇಡಮ್ ಮೇಡಮ್ ದಯವಿಟ್ಟು ನೋಡಿ ಮೇಡಮ್ ಆಟ ಮಾಡ್ಬೇಡಿ ಪ್ಲೀಸ್ ನಿಮ್ ದಮ್ಮಯ್ಯ ಅಂತೀನಿ ಮೇಡಮ್ ಪ್ಲೀಸ್ ನೋಡಿ ಮೇಡಮ್ ನೋಡಿ ಮೇಡಮ್ ಮೀಟ್ ಮಾಡೋಣ ಅಂತ ಗ್ಯಾರಂಟಿ ಹೇಳಿರ್ತಾರೆ ನೋಡಿ ಮೇಡಮ್ ಹ್ಞೂ ಅನ್ನಿ ಮೇಡಮ್ ಏನು ಯೋಚನೆ ಮಾಡಬೇಡಿ ಮೇಡಮ್ ಎಲ್ಲ ಒಳ್ಳೇದಾಗತ್ತೆ
ಮೇಡಮ್ ನಿಮ್ಗೆ ಹೇಗೆ ಹೋಗೋದು ಅಂತ ಮುಜುಗರ ಇದ್ರೆ ಬೇಕಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಮೇಡಮ್. ದಯವಿಟ್ಟು ಒಪ್ಕೊಳ್ಳಿ ಮೇಡಮ್. ಮೇಡಮ್ ಪ್ಲೀಸ್ ಒಪ್ಕೊಳ್ಳಿ ಮೇಡಮ್. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಿಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ನೀವು ತುಂಬಾ ಒಳ್ಳೆಯವರು. ಏನೋ ವಿಷಯಗಳಿಗೆ ತೊಂದರೆ ಆಗಿತ್ತು, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಹಠ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ನಿಮ್ ಕೈ ಮುಗಿತೀರಿ ಮೇಡಮ್, ಪ್ಲೀಸ್ ಮೇಡಮ್. ಬೇಕಾದ್ರೆ ನಾನು ಬರ್ತೀನಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್. ಏನಿವತ್ತು ಅಣ್ಣ ಅವ್ರು ಬಹಳ ಖುಷಿಯಾಗಿದ್ದಾರೆ. ಬಾಯಿಲಿ ಕುಸ್ಕೋ, ನಿಜ ಹೇಳು, ನೀನ್ ಹುಡುಗನ ಹುಡುಗಿನ? ಹುಡುಗ. ಸುಳ್ಳು ಹೇಳಿದ್ರೆ ಹುಡುಗಿ. ಮತ್ ಯಾಕೆ ಸುಳ್ಳು ಹೇಳ್ದೆ? ಆ ಮೇಡಮ್ ಹೆಣ್ಮಕ್ಳು ಈ ತರ ಕೆಲ್ಸ ಮಾಡಬಾರ್ದು, ಹೋಗು ಅಂತ. ನಂಗ್ ಸ್ಕೂಲ್ಗೆ ಹೋಗಕ್ ಇಷ್ಟ, ಆದ್ರೆ ಮನೇಲಿ ಬಿಡಲ್ಲ. ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಯೋಚನೆ ಮಾಡ. ತಗೋ ಹೋಗಿ ಒಂದ್ ಹೊಸ ಫ್ರಾಕ್ ತಗೋ. ಓಕೆ, ಈಗ ಹೇಳು ನಿನ್ನ ಹೆಸರೇನು? ರಾಮು. ರಮ. ಗುಡ್ ಗರ್ಲ್. ಏನ್ ಮೇಡಮ್, ನಿಮ್ಮ ಮಕ್ಕಳು ಕಂಡ್ರೆ ಇಷ್ಟನಾ? ನನಗೂ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು, ಬಾಯ್. ಅವ್ರೆಲ್ಲಿದಾರೋ ಫೋನ್ ಮಾಡ್ತೀನಿ. ಬಸ್ಸಲ್ಲಿ ಮಿಸ್ಫೈರ್ ಆದ ಹಾಗೆ ಇಲ್ಲ ಆಗ್ಬಾರ್ದು. ಈ ಮಾಲ್ ಅಲ್ಲಿ ಸರಿಯಾದ ಪ್ಲೇಸ್ ನಲ್ಲೇ ಬಾಂಬ್ ಪ್ಲಾಂಟ್ ಮಾಡಿದ್ದೀನಿ. ಇವತ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಸಕ್ಸಸ್ ನಂದೇ, ಐ ವಿಲ್ ಬಿ ಸಕ್ಸಸ್ಫುಲ್. ಆದೇಶ್, ಏನಾಯ್ತು? ಮೇಡಮ್ ಸಾರ್ ಬರೋ ಟೈಮ್ ಆಯ್ತು, ನೀವು ಹೊರಡಿ ಮೇಡಮ್, ಪ್ಲೀಸ್. ನೀವು ನನ್ನ ಜೊತೆ ಬನ್ನಿ ಮೇಡಮ್. ಇಲ್ಲ ಮೇಡಮ್, ನೀವು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ, ಹೊರಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್.
ದೇವರೇ ಥ್ಯಾಂಕ್ಸ್ ಸರ್. ಇದೇನ್ ಕೋಇನ್ಸಿಡೆನ್ಸ್? ಅವತ್ತು ಬಸಲ್ ಬಾಂಬ್ ತೆಗೆದ್ರಿ, ಇವತ್ತು ಇಲ್ಲಿ. ಎಲ್ಲ ಎಲ್ಲ ದೇವರಿಚ್ಛೆ. ಅಂದ್ರೆ ನೀವು ಸೂಪರ್ ಮ್ಯಾನ? ಅಯ್ಯೋ, ನಾನೊಬ್ಬ ಸಿಂಪಲ್ ಮ್ಯಾನ್. ಹೆಂಗಸರು ಒಂದ್ ಸರ್ತ ಮಾಡ್ಕೊಂಡ್ರೆ ಜೆಂಟ್ಲ್ಮೆನ್ ನೋಡಿ. ಹುಟ್ಟತಾನೆ ಯಾರು ಕೆಟ್ಟವರಾಗಿರಲ್ಲ. ಕೆಟ್ಟ ಪರಿಸ್ಥಿತಿ ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡುತ್ತೆ. ಕೆಟ್ಟ ಕಾಲ ಬಂದಾಗ ತಾಳ್ಮೆಯಿಂದ ಇದ್ರೆ ಸಾಕು, ಬೇರೆಯವ್ರನ್ನ ಸಂತೋಷವಾಗಿಡಕ್ ಟ್ರೈ ಮಾಡಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಿ. ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸರ್? ನಮ್ಮ ತಂದೆ, ಮೈ ಲವ್ಲಿ ಫಾದರ್. ನಮ್ಮ ತಂದೆ, ನನ್ನ ಜನ್ಮ ಕೊಟ್ಟ ತಂದೆ. ಅಮ್ಮಮ್ಮ, ಅಣ್ಣ ಕೊನೆಗೂ ಹೀರೋ ಅನ್ನಿಸ್ಕೊಂಡ್ಬಿಟ್ಟ. ಅದಿ ಅಪ್ಪ ಅಪ್ಪ. ಅವತ್ತು ನಿನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮಾತಾಡೋದನ್ನ ನಿಲ್ಸ್ಬಿಟ್ಟಿದ್ದೆ ಕಣು. ಅಪ್ಪ, ನೀವು ಮಾತಾಡ್ತಾ ಇದ್ದೀರಾ? ಇವತ್ತು ನಿನ್ನ ಜೀವನ ಕೇರ್ ಮಾಡಿದೆ, ಅಷ್ಟೊಂದು ಜನರ ಜೀವನ ಕಾಪಾಡಿದೀಯಲ್ಲ ನೀನು. ಐ ಆಮ್ ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ನಿನ್ನಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣು, ಹೆಮ್ಮೆ ಆಗುತ್ತೆ. ಅದೇ ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿವಸ ನೀನು ದೊಡ್ಡ ಮನುಷ್ಯ ಬೆಳಿತೀಯ, ದೊಡ್ಡವನಾಗ್ತೀಯ ಅಂತ. ಆತ್ಮೀಯ ಮನಸೇ ಆಲಿಸು ಮನಸೇ, ಮಾತು ಮೌನ ಮೋಹಕವಾದ ಮನಸೇ, ಕೂಧೂಳಿ ಸೊಗಸೇ ಮುಂಗೋಳಿ ಕನಸೇ, ಕಾಲ ವೇಳೆ ನಾವಿಕನಾದ ಮನಸೇ, ವಿರಿವಹೂ ನಗೆಯಲ್ಲಿಯೂ ಮನಸ್ಸು, ಹೊಳೆವ ಹೊಂಬಿಸಿಲಲ್ಲಿಯೂ ಮನಸ್ಸು, ಋತು ವಸಂತ ಬಂದಾಗ ಆಸೆ ಮನದ ತುಂಬ, ರುಜುವಲವು ಹಾಕಿದಾಗ ಮೋಹ ಮನದ ಬಿಂಬ, ಮಾಗಿಯ ಮುಂಜಾವ ಮಳೆ ಮನಸ್ಸಿನಲ್ಲಿ. ಆತ್ಮೀಯ ಮನಸೇ ಆಲಿಸು ಮನಸೇ, ಮಾತು ಮೌನ ಮೋಹಕವಾದ ಮನಸೇ. ಆಲಾಪವಾಗಿದೆ ಮೃದುಲ ಸಲ್ಲಾಪವಾಗಿದೆ, ಬಾಣ ಬೆಲ್ಲಿಗೆ ಬಾಣದಂತಿದೆ ಮನಸ್ಸು, ಅರಿವ ಮನಸ್ಸೊಂದು ಇದ್ದರೆ ಹಗುರ, ತನು ನೋವು ತುಂದರೆ ಮುಗ್ಧ ಮನಸ್ಸಿಗೆ ಮುಕ್ತ ಮಾತಿನ ಹವಿಸು, ಬಿರಿವ ಹೂ ನಗೆಯಲ್ಲಿಯೂ ಮನಸ್ಸು, ಹೊಳೆವ ಹೊಂಬಿಸಿಲಲ್ಲಿಯೂ ಮನಸ್ಸು, ಋತು ವಸಂತ ಬಂದಾಗ ಆಸೆ ಮನದ ತುಂಬ, ರುಜುವಲವು ಹಾಕಿದಾಗ ಮೋಹ ಮನದ ಬಿಂಬ, ಮಾಗಿಯ ಮುಂಜಾವ ಮಳೆ ಮನಸ್ಸಿನಲ್ಲಿ. ಆತ್ಮೀಯ ಮನಸೇ ಆಲಿಸು ಮನಸೇ, ಮಾತು ಮೌನ ಮೋಹಕವಾದ ಮನಸೇ.
ಮನದಾಳ ಮೀಟಿದೆ ಸಿಡಿಯ ಪರದಾನವಾಗಿದೆ ದುಡಿವ ತನುವಿಗೆ ಗುಡಿಯ ದೇವಿಯ ಮನಸ್ಸು ಅರಳಿ ಅಭಿಸಾರಗೊಂಡಿದೆ ಮರಳಿ ಮಂಜೂರು ಮಾಡಿದೆ ಕನಸು ಕಂಪಿನ ತಳಿರು ತಂಪಿನ ಮನಸ್ಸು ಬಿರಿವ ಹೂನಗೆಯಲ್ಲಿಯೂ ಮನಸ್ಸು ಹೊಳೆವ ಹೊಂಬಿಸಿಲಲ್ಲಿಯೂ ಅರೆ ಏನ್ ರೂಪ ತುಂಬಾ ಖುಷಿಯಾಗಿದ್ಯಾ ನಾಚಿಗೆ ಯಾಕೆ ಯಾಕೆ ಕೇಳಿಸ್ತಿಲ್ವಾ ಮನ್ಸಿನ ಮಾತು ಅಯ್ಯೋ ನಿನ್ನ ಏನು ಅಂತ ಹೇಳ್ಬಾರ್ದ ರೂಪ ನಿಂತ್ಕೋ ರೂಪ ಯಾಕೆ ಏನು ಕೇಳಿಸ್ತಿಲ್ವಾ ನನ್ ಬಾಯಲ್ಲ ಕೇಳ್ಬೇಕಾ ಮನಸ್ಸಲ್ಲಿ ಮಾತಾಡಿದ್ರೆ ತಾನೇ ನನಗೆ ಗೊತ್ತಾಗೋದು ಎಷ್ಟು ಸಲ ಅಂತ ಹೇಳಿ ಮನಸ್ಸಲ್ಲಿ ಈ ಕೇಳಿಸ್ತಾ ಇಲ್ಲ ಏನಿದು ಮನಸ್ಸಲ್ಲಿ ಮಾತಾಡೋದು ಕೇಳಿಸ್ತಾ ಇಲ್ಲ ಒಂದು ನಿಮಿಷ ಅಯ್ಯೋ ನನಗೇನು ಕೇಳಿಸ್ತಾ ಇಲ್ಲ ಅಯ್ಯೋ ದೇವ್ರೆ ನಿಜವಾಗ್ಲೂ ನನಗೆ ಕೇಳಿಸ್ತಾ ಇಲ್ಲ ಏನು ಕೇಳಿಸ್ತಾ ಇಲ್ಲ ರೂಪ ನನಗೆ ಮನಸ್ಸಲ್ಲಿ ಮಾತಾಡೋದು ಏನು ಕೇಳಿಸ್ತಾ ಇಲ್ಲ ಏನು ಕೇಳಿಸ್ತಾ ಇಲ್ಲ ನನಗೇನು ಕೇಳಿಸ್ತಾ ಇಲ್ಲ ನನ್ನ ಕಷ್ಟ ಎಲ್ಲ ಹೊರಟೋಯ್ತು ರೂಪ ಏಯ್ ನೀನೇ ಕೇಳ್ತಾ ಇದೀಯಾ ಮನ್ಸಿನ ಮಾತು ಕೇಳ್ತಿದ್ದಾಗಲೇ ಚೆನ್ನಾಗಿತ್ತು ನೀವು ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರಿ ಅಯ್ಯೋ ಉಚ್ಚಿ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಾ ಇದೀಯಾ ನನಗೆ ಮನಸ್ಸಿನ ಮಾತು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಹಂಗೆ ಚೆನ್ನಾಗಿ ನೋಡ್ಕೋತೀನಿ ಚಿನ್ನ ನನಗೆ ಮಾವಿನಕಾಯಿ ತಿನ್ಬೇಕು ಮಾವಿನಕಾಯಿ ತಿನ್ಬೇಕು ಅಷ್ಟೇ ತಾನೆ ಏನ್ ಜಗತ್ತಲ್ಲಿ ಇವ್ನು ಒಬ್ಬನೇ ಮಕ್ಕಳನ್ನ ಹುಡ್ಸೋದು ಹೆಂಗ್ ಆಡ್ತಾರ ನೋಡು ನಾವು ಒಂದೇ ಸಲಕ್ಕೆ ಐದೈದು ಹೆರ್ತೀವಿ ಯಾವತ್ತೂ ಹಿಂಗ ಆಡಿಲ್ಲಪ್ಪ ಏನು ಐದೈದು ಇರ್ತೀಯಾ ಹೋಗ್ರಿ ನೀವು ಯಾರು ಮಾತಾಡಿದ್ದು ಕಾವ್ ಕೊಟ್ಟು ಯಾರು ಯಾರು ಇದು ಯಾರು ಯಾರಿಲ್ಲ ಯಾಕ್ರಿ ಏನಾಯ್ತು ಯಾರೋ ಮಾತಾಡ್ತಾ ಇದಾರೆ ನನ್ ಬಗ್ಗೆ ಯಾರಿದ್ದಾರೆ ಯಾರೋ ಮಾತಾಡ್ತಾ ಇದಾರೆ ಇಷ್ಟಪಡ್ತಾರೆ ಯಾರು ಅರೆ ಹುಡುಗಿ ಯಾರು ಚೆನ್ನಾಗಿದ್ದಾಳೆ ಕಷ್ಟ ನೋಡು ಮಾತಾಡ್ತಾನೆ ಇದಾರೆ ಯಾರು ಅಯ್ಯೋ ಎಷ್ಟೊಂದು ಮಾತಾಡ್ತಾ ಇದಾರೆ ಏನ್ ಮಾತಾಡ್ತಾರೆ ಅಯ್ಯೋ ಓಹೋ ನಮ್ ಕಡೆನೆ ನೋಡ್ತಾ ಇದಾನೆ ನೋಡ್ಲಿ ಬಿಡ್ರಿ ನಮ್ದು ಹೊಸ ಜೋಡಿ ಅಲ್ವಾ ಬರೀ ನೋಡಿದ್ರೆ ಪರವಾಗಿಲ್ಲ ಈ ಮನುಷ್ಯರು ಕೈ ಇಟ್ಟರೆ ಯಾವುದಕ್ಕೂ ಹುಡುಗಾಲ ಇಲ್ಲ ಹೆಂಡತಿ ಬಸರಿ ಅಯ್ಯೋ ದೇವ್ರೆ ಈಗ ಪಕ್ಷಿ ಮಾತಾಡೋದು ಕೇಳಿಸ್ತಾ ಇದೆಯಾ ಚಿನ್ನ ಆತ್ಮೀಯ ಮನಸೇ ಆಲಿಸು ಮನಸೇ ಮಾತು ಮೌನ ಮೋಹಕವಾದ ಮನಸೇ ಗೋಧೂಳಿ ಸೊಗಸೇ ಮುಂಗೋಳಿ ಕನಸೇ ಕಾಲ ವೇಳೆ ನಾವಿಕನಾದ ಮನಸೇ ಬಿರಿವ ಹೂನಗೆಯಲ್ಲಿಯೂ ಮನಸ್ಸು ಹೊಳೆವ ಹೊಂಬಿಸಿರಲ್ಲಿಯೂ ಮನಸ್ಸು ಋತು ವಸಂತ ಬಂದಾಗ ಆಸೆ ಮನದ ತುಂಬ ರುಜುಬಲವು ಹಾಕಿದಾಗ ಮೋಹ ಮನದ ಬಿಂಬ ಮಾಗಿಯ ಮುಂಜಾವ
ಆತ್ಮೀಯ ಮನಸೇ ಆರೇಸು ಮನಸೇ ಮಾತು ಮಾ